ರಾಮರಾವ್. ಅಲ್ಲಲ್ಲಿ ಏನಪ್ಪ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀನು ಡೆಲ್ಲಿಯಿಂದ ಯಾವಾಗ ಬಂದ್ಯಪ್ಪ? ಮೂರ್ ದಿನ ಆಯ್ತು ಕಣಯ್ಯ. ಮೂರ್ ದಿನ ಆದ್ರೂ ನನ್ ಜ್ಞಾಪಕ ಬರ್ಲಿಲ್ವೇನಯ್ಯ? ಹಂಗಲ್ಲ, ಅದೇನಂದ್ರೆ ನನ್ ಮೊಮ್ಮಗಳಿಗೆ ಮೈಗ್ ಹುಷಾರಿಲ್ಲ ಕಣೋ, ಅದಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದೆ. ಈಗ ಆಗಿದ್ದಾಳೋ? ಪರವಾಗಿಲ್ಲ, ಚೇತರಿಸ್ಕೊಳ್ತಿದ್ದಾಳೆ. ಸರಿ ಸರಿ, ಬಾ ಮನೆ ಹೋಗೋಣ. ಇಲ್ಲ ಕಣೋ, ಇನ್ನೊಂದ್ ದಿವಸ ಬರ್ತೀನಿ. ಸಿಕ್ಕಿ ಎಷ್ಟ್ ದಿನ ಆಯ್ತೋ, ಬಾರೋ ಹೋಗೋಣ. ಹೌದು, ಮೊಮ್ಮಕ್ಕಳೆಲ್ಲ ಹೇಗಿದ್ದಾರೆ? ಅದನ್ನೆಲ್ಲ ಮನೆ ಹೋದ್ಮೇಲೆ ಹೇಳ್ತೀನಿ, ಬಾ ಹೋಗೋಣ. ಬಾ ಬಾ ಬಾ. ಇದೇ ನೋಡಪ್ಪ, ನಾನ್ ಸಣ್ಣ ಕುಟಿ, ಕೂತ್ಕೋ ಕೂತ್ಕೋ. ರಾಧಾ ಬಂದೆ. ನನ್ನ ಬಾಲ್ಯ ಸ್ನೇಹಿತ ಪುರುಷೋತ್ತಮ ಅಂತ. ನಮಸ್ಕಾರ ಅಮ್ಮ. ನಮಸ್ಕಾರ. ಏನು, ನಿನ್ ಮರಿಸೋಸೇನಾ? ಅಲ್ಲ, ನನ್ನ ಮೊಮ್ಮಗನೇ ಹೆಂಡತಿ. ಕಾಫಿ ತಗೊಂಡ್ ಬಾಮ್ಮ. ಎರಡು ಒಂದೇ ಅಲ್ವೇನು? ಅದು ಯಾಕಾಗುತ್ತೋ, ಎರಡು ಎರಡೇ ಒಂದು ಒಂದೇ. ಅಪ್ಪ, ನಿನ್ನ ಹತ್ರ ಯಾವ್ದು ಮಾತಾಡ್ತಾನೆ ಅಂದ್ರೆ ನಾನು ಅಷ್ಟು ದೊಡ್ಡ ಹುಚ್ಚನ? ಅಪ್ಪ, ತಪ್ಪಾಯ್ತು. ಹೌದು, ನಿನ್ ದೊಡ್ಡ ಮೊಮ್ಮಗ ಎಲ್ಲಿ? ನಮಸ್ಕಾರ ಅಂಕಲ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ. ಕೂತ್ಕೋ. ಯಾವಾಗ ಬಂದ್ರಿ? ಅವನು ಭೂಮಿ ಬಂದು 65 ವರ್ಷ ಆಯ್ತು. ಅಂದ ಹಾಗೆ ಇರಪ್ಪ, ಮಕ್ಕಳೆಷ್ಟು ಜನ? ಅವನೇನ್ ಕೇಳ್ತೀಯ? ನನ್ನನ್ನು ಕೇಳಿ ಹೇಳ್ತೀನಿ. ಆಗ್ಲೇ ಅವಳನ್ನ ಮರಿಸೋಸೇನಾ ಅಂತ ಕೇಳಿದೆ. ಹೌದು. ಅದಕ್ಕೆ ನಾನೇನ್ ಹೇಳ್ದೆ, ಅಲ್ಲ ಮೊಮ್ಮಗನ ಹೆಂಡತಿ ಅಂದೆ. ಯಾಕಂದೆ ಗೊತ್ತಾ? ನನಗೊಂದು ಮರಿ ಮೊಮ್ಮಗನ ಕೊಟ್ಟಿದ್ರೆ ನನ್ನ ಮರಿ ಸೋಸೆ ಅಂತ ಎದೆ ತಟ್ಕೊಂಡು ಹೇಳ್ತಿದ್ದೆ. ಮಕ್ಕಳಾಗ್ಲಿಲ್ವೇನೋ? ಅದನ್ನೇನ್ ಕೇಳ್ತೀಯೋ, ಎಲ್ಲ ನನ್ನ ಕರ್ಮ. ಮದುವೆ ಆಗಿ 3 ವರ್ಷ ಆದ್ರೂ ಮಕ್ಕಳಾಗೋ ಲಕ್ಷಣ ಕಾಣ್ತಾ ಇಲ್ಲ. ಚಿಕ್ಕವನ್ ಮದುವೆ ಮಾಡ್ಬೋದಿತ್ತು. ಅವನ ವಿಷಯ ನಿನಗೆ ಗೊತ್ತಿಲ್ಲ. ಮದುವೆ ಅಂದ್ರೆ ಸಾಕು, 30 ಅಡಿ ದೂರ ಹಾರ್ತಾನೆ. ಯಾಕೆ ಯಾಕೆ ಅಂತ ಅವನಿಗೆ ಗೊತ್ತಿಲ್ಲ, ಇನ್ ನನಗೆ ಗೊತ್ತಿರುತ್ತಾ? ಈಗ ಅವನು ಎಲ್ಲಿದ್ದಾನು? ಪಾಪ, ಒಬ್ಳು ಹೆಣ್ಮಗಳು ಪ್ರಾಣ ಕಳ್ಕೊಂಡಿದ್ರೆ ಸಂಸ್ಕಾರ ಮಾಡ್ರಿ ಅಂದ್ರೆ ಒಬ್ರು ಬೇಕು ಅಂತೀರಾ, ಒಬ್ರು ಬೇಡ ಅಂತೀರಾ, ಏನ್ರ ತಿಳ್ಕೊಂಡ್ಬಿಟ್ಟಿರಾ ನೀವು? ಪಾಪ, ಒಂದು ಹೆಣ್ಣು ಪ್ರಪಂಚದಲ್ಲಿ ಹುಟ್ಟಿದ ತಕ್ಷಣ ಹೆಣ್ಣು ಅಂತ ಎಲ್ಲ ತಿರಸ್ಕಾರ ಮಾಡ್ಬಿಡ್ತೀರಾ. ಅವಳು ಪಾಪ ಬೆಳೆದು ಈ ಸಮಾಜದಲ್ಲಿ ಮುಕ್ತವಾಗಿ ಓಡಾಡಕ್ ಬಿಡೋದಿಲ್ಲ. ಗಂಡಸ್ರ ತರ ಅವಳಿಗೆ ಏನಾದ್ರು ಒಂದು ಗಂಡನ ನೋಡಬೇಕು ಅಂತ ಅಂದ್ರೆ ಅದಕ್ಕೂ ಕೂಡ ಮೂಗ್ ಬಸ್ ಬತ್ತರ ಎದುರುಗಡೆ ನಿಲ್ಸಿ ಎಲ್ಲ ನೀವೇ ಡಿಸೈಡ್ ಮಾಡ್ಬಿಡ್ತೀರಾ. ಅದಾದ್ಮೇಲೆ ಮಕ್ಕಳೇನಾದ್ರು ಆಗೋಯ್ತು ಅಂದ್ರೆ ಬರೀ ಆ ಮಕ್ಕಳನ್ನ ಪಾಲನೆ ಮಾಡದೇ ಆಗೋಗುತ್ತೆ. ಜೀವನ ಪೂರ್ತಿ ಒಂದು ಮೇಣದ ಬತ್ತಿ ತರ ಕರ್ಗೋ ಒಂದು ಹೆಣ್ಮಗಳು ಸತ್ತಾಗ ನಾವೆಲ್ಲ ಸಂತೋಷದಿಂದ ಸಂಸ್ಕಾರ ಮಾಡ್ಬೇಕಂಡ್ರಿ? ಅದು ಬಿಟ್ಟು ಬೇಕು ಬೇಡ ಅಂತೀರಾ? ಈ ಪ್ರಪಂಚದಲ್ಲಿ ಮಕ್ಕಳಿಲ್ಲ ಅಂದ್ರೆ ಎಲ್ಲರೂ ದತ್ತು ತಗೊಂತಾರ್ರಿ. ಆದ್ರೆ ನಾನು ಈ ಹೆಣ್ಮಗಳನ್ನ ಅಂದ್ರೆ ಒಬ್ಬ ಮಗನಾಗಿ ಈ ಹೆಣನ ದತ್ತು ತಗೋತೀನಿ. ಹೌದಾ? ಹೆಣನ ದತ್ತು ತಗೋತೀಯಾ? ನಾವು ಈ ಹೆಣನ ಸಮಾಧಿ ಮಾಡಿ ಸಂಸ್ಕಾರ ಮಾಡ್ತೀವ್ರಿ, ನೀವೇನ್ ಮಾಡ್ತೀರಾ ನೋಡೇ ಬಿಡ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಏನು ನೀವು ಈ ಹೆಣ ಜವಾಬ್ದಾರಿ ಹೊತ್ಕೋತೀರಾ ಸರ್? ಹೌದು. ಯಾಕೆ? ಏನಿಲ್ಲ, ನಾವ್ ಇಷ್ಟು ಜನನು ಇವ್ರ ಹತ್ರ ಚೀಟಿ ಹಾಕಿದ್ವಿ ಸರ್. ಏನೀಗ ಆ ಚೀಟಿ ಹಣನ ನೀವು ಕೊಡ್ತೀರಾ ಸರ್? ಎಷ್ಟು? 10 ಲಕ್ಷ. ಇಷ್ಟೇ ಗುರು ನಡೆದಿದ್ದು ಹಳದು. ನಾನು ಏನ್ ಮಾಡಕ್ ಹೋದ್ರು ಎಲ್ಲ ಉಲ್ಟಾಗೋಗ್ಬಿಡುತ್ತೆ. ಯಾಕೆ ಈ ತರ? ಹೌದು ಕಣ, ಮನುಷ್ಯನಿಗೆ ಕೆಟ್ಟ ಟೈಮ್ ಬಂದಾಗ ಹೀಗೆ ಆಗೋದು. ಅಂತ ಟೈಮಲ್ಲಿ ಚಿನ್ನ ಮುಟ್ಟಿದ್ರು ಮೊನ್ನೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಏನ್ ಮಾಡುದು? ಒಂದ್ ಒಳ್ಳೆ ಐಡಿಯಾ ಕೊಡ್ತೀನಿ. ಏನದು? ಯಾರ ಹತ್ರ ಆದ್ರೂ ಹೋಗಿ ಶಾಸ್ತ್ರ ಕೇಳೋ. ನಮಸ್ಕಾರ ಸರ್. ಏನೋ ಒಳ್ಳೆ ಐಡಿಯಾ ಕೊಡ್ತೀರಾ ಅಂತ ಅಂದ್ರೆ ಡಬ್ಬ ಐಡಿಯಾ ಕೊಡ್ತಿದ್ರಾ? ಶಾಸ್ತ್ರನ ಇಷ್ಟೊಂದು ಕಂಡಮ್ ಮಾಡ್ಬೇಡ. ಶಾಸ್ತ್ರ ಅನ್ನೋದು ಮನುಷ್ಯನ ಜೀವನಕ್ಕೆ ಒಂದು ಬ್ರಹ್ಮಾಸ್ತ್ರ ಇದ್ದಂಗೆ. ದೇವ್ರು, ಗ್ರಹಗಳ ಹತ್ರ ಜನಗಳು ಈಗ ತಲುಪಿರೋ ಕಾಲ. ಈಗ ಬಂದು ನನ್ನ ಹತ್ರ ಕತೆ ಹೇಳ್ತಿದ್ಯಲ್ಲ, ಗ್ರಹಚಾರ ಶಾಸ್ತ್ರ ಅಂತ. ನೋಡಚ್ಚಿದು, ನೀನ್ ಏನೇ ಹೇಳು, ಈ ಶಾಸ್ತ್ರ ಮಾತ್ರ ಎವರ್ ಗ್ರೀನ್. ನೋಡು ದೇವ್ರು, ನಾನ್ ಮಾತ್ರ ಶಾಸ್ತ್ರ ಗೀಸ್ತ್ರ ಅಂತ ಯಾವ್ದು ನಂಬೋದಿಲ್ಲ. ನೋಡಚ್ಚಿದು, ನೀನು ನನ್ನ ಕ್ಲೋಸ್ ಫ್ರೆಂಡು, ನೀನ್ ಚೆನ್ನಾಗಿರ್ಬೇಕು, ನಿನಗೆಲ್ಲ ಒಳ್ಳೇದಾಗ್ಬೇಕು. ನೀನಂತೂ ಶಾಸ್ತ್ರ ನಂಬಲ್ಲ, ನನಗ್ ಗೊತ್ತು. ನಿನಗೋಸ್ಕರ ಅಲ್ದೇ ಇದ್ರು ನನಗೋಸ್ಕರ ಆದ್ರೂ ಒಂದ್ಸರಿ ಶಾಸ್ತ್ರ ಕೇಳೋಣ ಬಾ. ಓಕೆ, ನಿನಗೋಸ್ಕರ ನಾನ್ ಶಾಸ್ತ್ರ ಕೇಳ್ತೀನಿ, ಅದು ಇವತ್ತೇ. ಇವತ್ತೇನೋ, ಈಗ್ಲೇ. ನಮಸ್ಕಾರ ಸ್ವಾಮಿ. ಇವರು ಚಿದಾನಂದ ಅಂತ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ ಮುಖ ನೋಡಿದ್ರೆ ಶಾಸ್ತ್ರ ಕೇಳೋಕೆ ಮೊದಲನೇ ಸಾರಿ ಬಂದ ಹಾಗಿದೆಯಲ್ಲ. ಅಯ್ಯೋ, ನನಗೆ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಇವ್ರು ಬಲವಂತಕ್ಕೋಸ್ಕರ ಬಂದೆ ಅಷ್ಟೇ. ನಂಬಿಕೆ ಇಲ್ಲ ಅಂದ್ಮೇಲೆ ಈ ಶಾಸ್ತ್ರದ ಬೆಲೆನೇ ಇಲ್ಲ. ನಂಬಿಕೆನೆ ದೇವರು ಅಂತ ದೊಡ್ಡವ್ರು ಹೇಳಿದ್ದಾರೆ, ಅದಾದ್ರೂ ಗೊತ್ತಲ್ಲ. ನೋಡಿ ಶಾಸ್ತ್ರಗಳೇ, ನೀವೇನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಅವನು ಶಾಸ್ತ್ರ ನಂಬೋ ಹಾಗೆ ನೀವು ಮಾಡ್ಬೇಕು. ಚಿನ್ನ, ಹೋಗಿ ಒಂದು ಮೇಣದ ಬತ್ತಿಯನ್ನು ತೆಗೆದುಕೊಂಡು ಬಾ. ಕರೆಂಟ್ ಇದೆಯಲ್ಲ ಸ್ವಾಮಿ. ನಾನು ಹೇಳಿದಷ್ಟು ಮಾಡು ಚಿನ್ನ. ಕರೆಂಟ್ ಹೋಗತ್ತೆ ಅಂತ ನಿಮ್ಗೆ ಗೊತ್ತಿತ್ತಾ?
ಆ ಶಾಸ್ತ್ರ ಹೇಳೋದನ್ನೇ ಈ ಶಾಸ್ತ್ರಿ ಹೇಳ್ತಾರೆ. ಇದೇ ಕಾಲಜ್ಞಾನ ಚಕ್ರ, ಹಿಂದೂ ಶಾಸ್ತ್ರ. ಏನ್ ವಿಚಿತ್ರ ಅಂದಾಗೆ, ನಾನ್ ಏನೇ ಒಳ್ಳೇದ್ ಮಾಡ್ಬೇಕು ಅಂತ ಹೋದಾಗೆಲ್ಲ ಉಲ್ಟಾ ಪಲ್ಟಾ ಆಗುತ್ತೆ ಅಲ್ವಾ? ಹೌದು ಗುರುಗಳೆ. ಇದು ತಗೋ, ನಾಳೆ ಏನಾಗುತ್ತೆ ಅಂತ ಇದ್ರಲ್ಲಿ ಬರ್ದಿದ್ದೀನಿ. ನಾಳೆ ಏನಾದ್ರೂ ಆದ್ಮೇಲೆ ಇದನ್ನ ತೆಗೆದ್ ನೋಡು. ನನ್ನ ಹಣೆ ಅದಕ್ಕಿಂತ ಮುಂಚೆ ತೆಗೆದ್ ನೋಡಬಾರ್ದು. ಈ ಚೀಟಿಲಿ ಬರೆದಿರೋದು ನಾಳೆ ಏನಾದ್ರೂ ಸತ್ಯವಾದ್ರೆ ನಾನ್ ನಿಮ್ ನಂಬ್ತೀನಿ. ನಂಬ್ತೀಯ? ನಂಬಲೇಬೇಕು. ನನಗೆ ನಂಬಿಕೆನೆ ಇಲ್ಲ ಅಂದವ್ರನ್ನೆಲ್ಲ ಈ ಶಾಸ್ತ್ರ ನಂಬಿಸಿದೆ, ನಂಬಿಸುತ್ತೆ. ಏನ್ರಿ, ಮನೇಲಿ ಅತ್ತೆ ಮಾವನ ಕಾಟ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ, ನೆಮ್ಮದಿಯಾಗಿ ಇರಕ್ಕೆ ಆಗೋದಿಲ್ಲ ರೀ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳ, ಬೇರೆ ಮನೆ ಮಾಡಿ ಕರ್ಕೊಂಡು ಹೋಗ್ತೀನಿ. ನಿನ್ನ ಏನ್ ಕರ್ಕೊಂಡು ಹೋಗ್ತೀರಿ? ಇದಕ್ಕೇನ್ ಕಮ್ಮಿ ಇಲ್ಲ ರೀ. ಮಗು ಏನ್ರಿ ನೀನು? ಬಹಳ ಹುಷಾರಾಗಬೇಕು ಚಿನ್ನ. ಯಾರು ನಿಮ್ಮಪ್ಪ? ಏ ಸ್ವಾಮಿ, ನಾನು ಮಗುನ ಕಾಪಾಡ್ದೆ ರೀ. ಏ ಕಳ್ಳಲ್ಲಪ್ಪ ನಾನು. ಏನ್ ಜನಾನಯ್ಯ, ಅಲ್ಲ ನನ್ನ ಮಗುನ ಕಾಪಾಡಕ್ ಹೋದ್ರೆ ನನ್ನನ್ನೇ ಮಗು ಕಳ್ಳ ಅನ್ಕೊಡು, ನನಗೆ ಹೊಡಿಯಕ್ ಗೊತ್ತಾವ್ರಲ್ಲ. ಹೌದು, ಆ ಶಾಸ್ತ್ರಿ ಏನ್ ಹೇಳ್ದ? ಇವತ್ತು ಪೂಜಾ ಮತ್ತು ಗುರು ಒಂದಾದ್ರೆ ಕಳ್ಳ ಅನ್ನೋ ಅಪವಾದ ಬರುತ್ತೆ. ಏನು ಶಾಸ್ತ್ರ ಇದು? ನಿನ್ನ ಜಾತಕದ ಪ್ರಕಾರ ಈ ತಿಂಗಳು ನಿನಗೆ ಮದುವೆ ಆಗುತ್ತೆ. ಮದುವೆನಾ? ಅದು ನನಗೆ ಇಷ್ಟ ಇಲ್ಲ ಶಾಸ್ತ್ರಿಗಳೇ. ನಿನಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇಷ್ಟರಲ್ಲೇ ನಿನಗೆ ಮದುವೆ ಆಗುತ್ತೆ. ಮದುವೆಯಾಗಿ ಶೋಭನ ಆಗುತ್ತೆ. ಆಮೇಲೆ ನಿನ್ನ ಹೆಂಡತಿಗೆ ನಿನ್ನಿಂದ ಒಂದು ಮಗುವಿನ ಜನನ, ನಿನ್ನ ಹೆಂಡತಿಯ ಮರಣ. ಒಂದು ಮಗುವಿನ ಜನನ, ನಿನ್ನ ಹೆಂಡತಿಯ ಮರಣ. ಇದನ್ನ ನಾನು ಹೇಳ್ತಾ ಇಲ್ಲ, ಆ ಶಾಸ್ತ್ರ ಹೇಳ್ತಾ ಇದೆ. ಆ ಶಾಸ್ತ್ರ ಹೇಳಿದ್ದನ್ನೇ ಈ ಶಾಸ್ತ್ರಿ ಹೇಳ್ತಾನೆ. ನೀವು ಹೇಳೋ ಶಾಸ್ತ್ರದ ಪ್ರಕಾರ ನಾನೊಂದು ಹೆಣ್ಣಿನ ಮದುವೆ ಆಗಿ ಅವಳು ನನ್ನಿಂದ ಸಾಯ್ಬೇಕಾ? ಸಾಧ್ಯ ಇಲ್ಲ ಶಾಸ್ತ್ರಿಗಳೇ. ನಾನು ಮದುವೆ ಆದ್ರೆ ತಾನೆ ಈ ಶೋಭನ, ಈ ಮಗುವಿನ ಜನನ, ನನ್ನ ಹೆಂಡತಿ ಮರಣ, ನಾನು ಮದುವೆನೇ ಆಗುದಿಲ್ಲ. ಅದು ಹಾಗೆ ಆಗುತ್ತೆ. ಅದನ್ನ ತಪ್ಪಿಸೋದಕ್ಕೆ ಹರಿ ಹರ ಬ್ರಹ್ಮನಿಂದನು ಸಾಧ್ಯ ಇಲ್ಲ. ಒಂದು ವೇಳೆ ನಾನು ಮದುವೆ ಆಗದೆ ಹೋದ್ರೆ ನಿಮ್ಮ ತಾತನ ಬಲಿ ಕೊಡ್ತೀಯ? ತಾತನ ಬಲಿ ಕೊಡ್ತೀಯ? ರುಚಿಯಾಗಿ ಅಡಿಗೆ ಮಾಡೋದ್ರಲ್ಲಿ ನಿನ್ನ ಬಿಟ್ರೆ ಬೇರೆ ಯಾರು ಇಲ್ಲಮ್ಮ. ತಾತ, ಇದೇ ಫಸ್ಟ್ ಟೈಮ್ ನೀನು ಅಡಿಗೆ ಸೂಪರ್ ಆಗಿದೆ ಅನ್ಬಿಟ್ಟು ದಬಾಯಿಸ್ತಾ ಇರೋದು. ಹೊಟ್ಟೆಗೇನೋ ರುಚಿಯಾಗಿ ಮಾಡಿ ಹಾಕ್ತಾಳೆ, ಆದ್ರೆ ನಾನು ಸಾಯೋಕ್ ಮುಂಚೆ ನನ್ನ ಮನಸ್ಸು ಸಂತೋಷ ಪಡಿಸೋಕೆ ಒಂದು ಮರಿ ಮೊಮ್ಮಗನ ಕೂಡ ಯೋಗ್ತೇ ಇಲ್ವಲ್ಲ. ತಾತ, ಆ ದೇವ್ರಿಗೆ ಕರುಣೆ ಇಲ್ಲ ಅಂದ್ಮೇಲೆ ಪಾಪ ಅವಳೇನ್ ಮಾಡ್ತಾಳೆ? ಆದ್ರೆ ಆ ದೇವ್ರ ಕರುಣೆನ ಪಡೆಯುವಂತ ಭಾಗ್ಯ ನಿನ್ ಹೆಂಡತಿಗಿಲ್ವಲ್ಲ. ತಾತ, ನೀನು ಸ್ವಲ್ಪ ಏನ್ ತಗೊಂತೀಯ? ತಗೊಳಕ್ ಏನಿದೆಯೋ ಲೋ, ನನಗೊಂದ್ ಮಾತ್ ಕೊಡ್ತೀಯ? ಒಂದಲ್ಲ, ಲಕ್ಷ ಕೊಡ್ತೀನಿ. ಅದೇನ್ ಹೇಳು? ನನಗೊಂದು ಮಗು ಬೇಕು ಕಣೋ. ಅಷ್ಟೇನಾ? ಬೆಳಗ್ಗೆ ಬೇಗ ರೆಡಿ ಆಗ್ಬಿಡು. ಗೂಲೆ ಬಕಾವಳಿ ಮಕ್ಳು ಆಶ್ರಮಕ್ಕೆ ಹೋಗ್ಬಿಟ್ಟು ಒಂದ್ ಮಗುವೆ ತಗೊಂಬಿಡೋಣ. ಏಯ್, ನಾನ್ ಕೇಳಿದ್ದು ನೀನ್ ಮದ್ವೆ ಆಗಿ ನಿನಗ್ ಹುಟ್ಟೋ ಮಗು ಬೇಕು ಅಂತ. ಮದ್ವೆನಾ ನನಗ? ತಾತ, ನನ್ನ ಮದ್ವೆ ಅನ್ನೋದು ಕನ್ಸಲ್ಲೂ ನೆನ್ಸ್ಕೋಬೇಡ. ಯಾಕೋ ಯಾಕೋ ಮದ್ವೆ ಆಗಲ್ಲ ನೋಡು. ನನಗೆ ಹೆಂಡತಿ ಮಕ್ಕಳು ಸಂಸಾರ ಜಂಜಾಟ ನಂಗೆ ಇಷ್ಟ ಇಲ್ಲ. ನನಗಿಷ್ಟ ಇದೆಯಲ್ಲೋ. ಇಷ್ಟ ಇದ್ರೆ ಒಂದ್ ಕೆಲಸ ಮಾಡು, ನಮ್ಮ ಮನೆ ಮುಸ್ರೆ ತಿಕ್ತಾಳಲ್ಲ, ಅವಳ ಗಂಡ ಸತ್ತೋಗಿ 3 ವರ್ಷ ಆಯ್ತು, ಅವಳನ್ನ ಕೂಡ ಅವಳಿ ಮಾಡು. ಆಯ್ತು ಬಿಡು. ನನ್ನ ನೋಡಿ ನೀವಿಬ್ರು ನಗ್ತಾ ಇದ್ದೀರಾ? ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಮಕ್ಕಳಾಗ್ಲಿಲ್ವಲ್ಲ ಅಂತ ನಿಮ್ಮನ್ನ ನೋಡಿ ಎಷ್ಟ್ ಜನ ನಗ್ತಾ ಇದ್ದಾರೆ ಗೊತ್ತಾ? ಮದುವೆ ಆಗಿ ನನ್ನ ಮನೆ ಮೊಮ್ಮಗನ ಕೊಡ್ತೀಯೋ ಇಲ್ಲ ನನ್ನ ಸಾವಿಗೆ ಕಾರಣ ಆಗ್ತೀಯೋ ಯೋಚನೆ ಮಾಡು. ತಂದೆ ತಾಯಿ ಇಲ್ದಿರೋ ನನಗೆ ನೀವು ತಂದೆ ಆಗಿ ತಾಯಿಯಾಗಿ ನನ್ನ ಸಾಕಿದ್ರಿ. ನಿಮ್ಮ ಬಾಯಿನಲ್ಲಿ ಸಾಯೋ ಮಾತು ಬರಬಾರ್ದು ತಾತ. ಈ ಸೆಂಟಿಮೆಂಟ್ ಹೇಳಾಗೆಲ್ಲ ಬೇಡವೋ.
ನಿಮ್ ಮದುವೆ ಆಗ್ತೀಯೋ ಇಲ್ವೋ ಅಷ್ಟ ಹೇಳು. ಆಯ್ತು ತಾತ, ನೀವು ಹುಡುಗಿ ನೋಡಿ, ನನ್ ಮದುವೆ ಆಗ್ತ. ಅಂದ್ರೆ ನೀನ್ ಮದುವೆ ಆಗೋದ್ ಗ್ಯಾರಂಟಿನಾ? ಹೌದು ತಾತ. ನಿನ್ ಮಾತಲ್ಲಿ ನಂಬಿಕೆ ಇಲ್ಲ, ನನ್ ಮೇಲೆ ಆಣೆ ಮಾಡಿ ಹೇಳು. ಆಣೆ ಮಾಡು. ನನ್ ಸೋದ್ರ ಮಾವನ್ ಮಗಳ ಹೆಸರು ಹೇಳಿದ್ರೆ ಸಾಕು ಉಸಿರು ಕಟ್ಟಂಗ್ ಹೊಡೆಯೋ ನಾನು. ಅಂತದ್ರಲ್ಲಿ ನನ್ ಮಾವನ್ ಮಗಳ್ ನೋಡಕ್ ಹೋಗ್ತೀರ? ನಿಮ್ಗೆ ಹೊಡೆದ್ರೆ ಕಡಿಮೆ. ನಾನು ಏನ್ ಹೇಳ್ತೇನೆ ನೀವ? ಮಾವನ್ ಮಗಳ ನೋಡಕ? ಮಾವನ್ ಮಗಳೇ ಅವಳ ಮದ್ವೆ ಆಗ್ಬೇಕಾಗಿರೋನು ನಾನು, ಅವಳು ನನ್ ಲವ್. ಏನ್ರಿ ತಲೆಗೆಲೆ ಕೆಟ್ಟೋಗ್ಬಿಟ್ಟಿದೆ ನಿಮ್ಗೆ? ರೀ ನಾವ್ ಹೆಣ್ ನೋಡಕ್ ಬಂದವ್ರಲ್ರಿ, ನಾವು ರೋಡ್ ಕಾಂಟ್ರಾಕ್ಟರ್, ರೋಡ್ ಚೆಕಪ್ ಮಾಡಕ್ ಬಂದಿದೀವಿ. ಓ ರೋಡ್ ಕಾಂಟ್ರಾಕ್ಟರ್ಗಳ? ಹಂಗಾದ್ರೆ ಇದು ನಮ್ ಹಂಪಾಪುರದ ರಾಮೇಗೌಡರು ಟಾಟಾ ಸುಮೋ ಅಲ್ವಾ? ಅವ್ರದೇ ರೀ ಸುಮೋ ಇದು, ಅವರೇ ರೋಡ್ ನೋಡ್ಕೊಂಡ್ ಬನ್ನಿ ಅಂತ ನಮಗ್ ಕೊಟ್ ಕಳ್ಸಿರೋದು. ಹೌದಾ? ಇವೆಲ್ಲರೂ ಹೋಗಿ ರೋಡ್ ನ ಕ್ಲೀನ್ ಆಗಿ ಚೆಕ್ ಮಾಡಿ ರಿಪೇರಿ ಮಾಡಿ ಹೋಗೋಣ. ಮೊದ್ಲು ನಮ್ಮವ್ರ ಬಾಡಿಗಳು ರಿಪೇರಿ ಮಾಡೋಣ, ಆಮೇಲೆ ರೋಡ್ ರಿಪೇರಿ ಮಾಡೋ ಬಗ್ಗೆ ಯೋಚನೆ ಮಾಡೋಣ. ಹೆಣ್ ನೋಡಕ್ ಬಂದಿರೋರು ಯಾರಿರ್ಬೋದು? ಇವನು ನನ್ ಮಗ ವೆಂಕಟೇಶ. ನಮಸ್ಕಾರ. ನಮಸ್ಕಾರ. ಈಕೆ ನನ್ನ ಹೆಂಡತಿ. ನಮಸ್ಕಾರ. ನಮಸ್ಕಾರ. ಅವರು ನನ್ನ ಆದ್ನಿ. ನಮಸ್ಕಾರ. ನಮ್ಮ ಹುಡುಗ ಏನ್ ಓದಿದಾನೆ? ಇವನು BA/BEd ಮಾಡಿದಾನೆ. ಸ್ನೇಹ ಲಕ್ಷ್ಮೀನ್ ಕರ್ಕೊಂಬಮ್ಮ. ಕೊಡಮ್ಮ. ಹುಡುಗಿ ಚೆನ್ನಾಗಿದ್ದಲ್ವಾ? ಹಲೋ, ನಿಮ್ ಮಗಳು ನೋಡಕ್ ಬಂದ್ರ ಹುಡುಗ ಸ್ವಲ್ಪ ಫೋನ್ ಕೊಡಿ. ಒಂದು ನಿಮಿಷ ಇರಿ, ಕೊಡ್ತೀನಿ ನಿಮಗ್ ಫೋನ್. ಕೊಡಿ ಕೊಡಿ. ನಿನಗ್ ಫೋನ್ ಅಂತೆ ಮಾತಾಡೋ? ಇಲ್ಲಿ ನನಗ್ ಫೋನಾ? ಮಾತಾಡೋ. ಹಲೋ, ಯಾರು? ಮಾಮ್ಸ್, ಈಗ ಬಂದ ಗಂಡು ಕೂಡ ತಪ್ಪೋಯ್ತಾ? ಚಿಕ್ಕವನಾಗೊಂದು ಮಾತು ಹೇಳ್ತೀನಿ ಕೇಳಿ, ಆ ಬ್ರಹ್ಮ ಗಂಟನ್ನ ಯಾರು ತಪ್ಪಿಸಕ್ಕಾಗಲ್ಲ. ನಿಮ್ ಮಗಳನ್ನ ನನ್ನ ಮದುವೆ ಆಗ್ಲೇಬೇಕು, ಯಾಕೆಂದ್ರೆ ಅದ್ ನನ್ನ ತಾಯಿ ಆಸೆ, ಆ ಬ್ರಹ್ಮನ ಬರಹ. ನಮಸ್ಕಾರ. 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 ಇವರು ನನ್ನ ದೊಡ್ಡ ಮಗ ವೆಂಕಟೇಶ, ಅವನ ಹೆಂಡತಿ ರಾಧಾ, ಮದುವೆ ಆಗ್ಬೇಕಾಗಿರೋ ನನ್ನ ಸಣ್ಣ ಮೊಮ್ಮಗ ಚಿದಾನಂದ. ನಮಸ್ಕಾರ. ಈಕೆ ನನ್ನ ಧರ್ಮಪತ್ನಿ. ನಮಸ್ಕಾರ ಅಮ್ಮ. ನಮಸ್ಕಾರ. ಮದುವೆ ಆಗ್ಬೇಕಾಗಿರೋ ಹುಡುಗ ನನ್ನ ಸಣ್ಣ ಮೊಮ್ಮಗ ಚಿದಾನಂದ. ಹುಡುಗ ಚೆನ್ನಾಗಿದ್ದಾನಲ್ವಾ? ನಂದಿರ್ಲಿ, ನಿನಗ ಅಳಿಯಾಗೋನಲ್ವಾ, ನೀನ್ ನೋಡು. ಏನು ನನ್ನ ನೋಡ್ಕೊಂಡಿದ್ದಾನವನು? ನೀನು ತಪ್ಪು ತಿಳ್ಕೋಬೇಡ, ಅದು ಒಂಥರ ರೋಗ ಕೆಲವರಿಗಿರುತ್ತೆ. ಅಲ್ಲ ನೋಡು, ನೋಡಿದ್ಯಾ? ಹಾಗೆಲ್ಲ ತಪ್ಪು ತಿಳ್ಕೋಬಾರ್ದು. ನೀನು ಹೋಗಿ ಕಾಫಿ ತಗೊಂಬಾ. ಅವ್ಳು ತರ್ತಾಳ್ರಿ. ಅವಳು ಆಮೇಲೆ ಸ್ವೀಟ್ ತರ್ತಾಳೆ, ನೀನು ಹೋಗಿ ಕಾಫಿ ತಗೊಂಬ. ಹೋಗು. ಆಯ್ತು. ಕಾಫಿ ತಗೊಳ್ಳಿ. Thank you.
ಏನ್ರಿ ಅವನು ಸೊಂಟಗಿರ್ತಾನೆ, ಅವಾಗ್ಲೇ ನೋಡಿದ್ರೆ ಕಣ್ಣೋಡ್ದ, ಅದೊಂದು ರೋಗ ಅಂದ್ರೆ ಇದು ಒಂದು ರೋಗನ? ನಮಗೆ ಸಂಬಂಧ ಬೇಡ. ಹುಡುಗಿನ ಕರೀರಿ. ಯಾವ ಹುಡುಗಿ ಕಸದು? ನಿಮ್ ವಂಶಕ್ಕೆ ಬೆಂಕಿ ಹಾಕ ಕಿತ್ತೋದ್ ವಂಶ ತಂದು. ಏನ್ ಮಾತಾಡ್ತಿದ್ದೀರಾ ನೀವು? ಸುಂದ್ರಿ ಸುಂದ್ರಿ ತಾತ ಅಂತೆ ತಾತ. ಅವ್ನ ಮೂತಿ ಹೇಗಿದೆ? ತಮ್ಮನ್ ಕರ್ಕೊಂಡ್ ಬಿಟ್ಟ ಹೆಣ್ ನೋಡಕ್ಕೆ ಅಂತ ಬಂದ್ಬಿಟ್ಟಲ್ಲಿ. ಏನ್ರಿ ಮಾತಾಡೋದು? ಯಾರು ಕಾಲ್ ಮಾಡ್ರಿ? ಹೋಗ್ರಿ ಹೇಳ್ರಿ ಹೇಳ್ರಿ. ನಿಮ್ಮ ಏನ್ರಿ ಮಾತಾಡೋದು? ತಾತ, ನನಗೆ ನೀನು ಮದುವೆ ಮಾಡಿಸ್ಬೇಕು ಅಂತ ಸ್ಕೀಮ್ ಹಾಕೊಂಡಿದ್ಯಾ? ನೋಡ್ದ ನಿನ್ನ ಫಸ್ಟ್ ಪ್ರೋಗ್ರಾಮ್ ನೇ ಊಸ್ಟ್ ಇಂಡಿಯಾ ಪ್ರೋಗ್ರಾಮ್ ಮಾಡಾಕ್ಬಿಟ್ಟೆ. ಚಿದು, ಲೋ ಯಾಕೋ ಯಾಕೋ ಈ ರೀತಿ ಅಪ್ಸೆಟ್ ಆಗಿ ನಿಂತಿದ್ಯಾ? ತಾತ, ನಿನಗೆ ಒಬ್ಬ ಮರಿ ಮೊಮ್ಮಗನ ಕೊಡಬೇಕು ಅಂತ ಆಸೆ ಹೊತ್ತು ನೀನ್ ತೋರಿಸಿದ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ಹೋದೆ. ಆದ್ರೆ ಅವರು ನೋಡ್ದೆ ಹೆಂಗ ಅವಮಾನ ಮಾಡಾಕ್ಬಿಟ್ರು. ಅನ್ಯಾಯವಾಗಿ ನನ್ನ ಮದುವೆ ನಿಲ್ಸ್ಬಿಟ್ರಲ್ಲ ತಾತ. ಬೇಜಾರು ಮಾಡ್ಕೋಬೇಡುವ, ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನ್ ತಾತ? ಅಮೆರಿಕದ ಹುಡುಗಿನ ನಮ್ಮನೆಗೆ ಕರೆಸ್ತಾ ಇದ್ದೀನಿ. ಯಾಕೆ ತಾತ? ನೀನ್ ಮದುವೆ ಮಾಡೋಕೋ? ಆಗೋ ಬಂದೇ ಬಿಟ್ರು. ನೀವು ಮಾತಾಡ್ತೀನಿ, ಬನ್ನಿ ಬನ್ನಿ ಬನ್ನಿ. ವೆಂಕಟೇಶ ಹೆಣ್ಣಿನ ಕಡೆ ಬಂದ್ರು ಬಾರೋ. ಓಹೋ, ನಮಸ್ಕಾರ ಮೇಜರ್ ಸಾಹೇಬ್. ನಮಸ್ಕಾರ, ನನ್ನ ಮಗಳು ಪ್ರಿಯಾಂಕಾ. ನಮಸ್ಕಾರ ಅಮ್ಮ. ಇವರ ಮದುವೆ ಗಂಡು? ಇವನು ನನ್ನ ದೊಡ್ಡ ಮೊಮ್ಮಗ. ಇವಳು ಇವನ ಹೆಂಡತಿ ರಾಧಾ ಅಂತ. ನನ್ನ ಸಣ್ಣ ಮೊಮ್ಮಗ ಇಷ್ಟೊತ್ತನಿಗೆ ಇಲ್ಲೇ ಇದ್ದ, ನೀವ್ ಬರೋದ್ ನೋಡಿ ನಾಚ್ಕೊಂಡು ಒಳಗ ಹೋಗ್ಬಿಟ್ಟ. ಬನ್ನಿ ನಡೀರಿ, ಬನ್ನಿ 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 ಬನ್ನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ಚಿದಾ ಚಿದಾ, ಹುಡುಗ ಬಂದಿ. ಇವನೇ ಮದುವೆ ಆಗ್ಬೇಕಾಗಿರೋ ಹುಡುಗ. ಹಾಯ್. ನಮಸ್ಕಾರ ನಮಸ್ಕಾರ. ಮಿಸ್ಟೇಕ್ ಮಾಡ್ಕೋಬೇಡಿ, ಹುಟ್ಟಿದ್ದು ಬೆಳೆದದೆಲ್ಲ ಅಮೆರಿಕಾ. ಸ್ವಲ್ಪ ಫಾಸ್ಟ್ ನಾವು ಇಷ್ಟು. ನಂಗೆ ಏನ್ ಮಾಡಿದ್ರು ಫಾಸ್ಟ್ ಫಾಸ್ಟ್ ಅಂತ ಹೇಳ್ತಿರಲ್ಲ. ನಿಮ್ಮ ಊರಲ್ಲಿ ಹೇಗೆ ಅದು? ಹಾ, ಟೆಲ್ ಮೀ ಅದು. ಓ ಟೆಲ್ ಮೀ ಅದು. ಓ ಶಿಟ್, ಟೆಲ್ ಮೀ. ಓ ಟಚಿಂಗ್ ಟಚಿಂಗ್ ಟಚಿಂಗ್. ಕಟ್ ಕಟ್. ತಪ್ಪು ತಿಳ್ಕೋಬೇಡಿ, ಅವನಿಗೆ ಮುಸ್ಲಿಂ ಫ್ರೆಂಡ್ಸ್ ಬಹಳ. ಈದ್ ಮುಬಾರಕ್ ಹೇಳಿ ಹೇಳಿ ಅಭ್ಯಾಸ, ಅದಕ್ಕೆ ಈ ತರ. ಐ ಲೈಕ್ ದಿಸ್ ವೆರಿ ಮಚ್ ಯುವರ್ ಕಲ್ಚರ್. ಮೇಜರ್ ಸಾಹೇಬ್ರೆ, ನಿಮ್ಮ ಹುಡುಗಿ ನನಗೆ ಸಂಪೂರ್ಣ. ಲೋ ಮೊಮ್ಮಗನೇ, ನಿನಗೂ ಕಷ್ಟವಾಗಿದ್ದಾಳೆ. ಕಷ್ಟವಾಗಿದ್ದಾಳೆ? ಬಂಗಾರದಂತ ಹುಡುಗಿನ ಕಷ್ಟವಾಗಿದ್ದಾಳೆ ಅಂತೀಯಲ್ಲೋ. ಅಯ್ಯೋ ತಾತ, ಇಷ್ಟವಾಗಿದ್ದಾಳೆ ಅನ್ನಕ್ಕೆ ಕಷ್ಟವಾಗಿದ್ದಾಳೆ. ಪ್ರಿಯಾಂಕಾ ನಿನಗೆ? ಡ್ಯಾಡ್, ನಾನು ಇವ್ರ ಹತ್ರ ಸ್ವಲ್ಪ ಗೂತಾಡ್ಬೇಕು. ಎಂತ ಜೋಕ್ ಕೊಟ್ಲು ನೋಡು. ಲೋ ಮೊಮ್ಮಗನೆ, ಇವಳು ನಿನ್ನ ಹತ್ರ ಮಾತಾಡ್ಬೇಕಂತೆ. ಲಾನಿ ಕರ್ಕೊಂಡೋಗಿ ಮಾತಾಡ್ಸ್ಕೊಂಬಾರೋ. ಲಾನಿ ಕರ್ಕೊಂಡೋಗಿ ಮಾತಾಡ್ಸ್ಕೊಂಬಾರೋ. ನಡೀರಿ, ಐ ಲೈಕ್ ಯು ವೆರಿ ಮಚ್, ಫಾಲೋ ಮೀ. ಒಬ್ಬರೊಬ್ರು ಒಪ್ಪಿಟ್ರೆ ಮದುವೆ ಮುಗಿಸ್ಬ. ಎಷ್ಟು ಚೆನ್ನಾಗಿದೆ ಅಲ್ಲ, ರಿಯಲಿ ಬ್ಯೂಟಿಫುಲ್. ಏನಂದ್ರಿ? ನಾನು ಚೆನ್ನಾಗಿದೆ ಅಂದ್ರಲ್ಲ, ಇದು ನಮ್ಮ ತಾತ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು ಕಟ್ಸಿದ್ದು. ಯಾಕೆ ನೋಡ್ತಾ ಇದ್ದೀರಾ? ಅಯ್ಯಯ್ಯೋ, ನೀವು ಯಾಕೆ ಹೀಗೆ ಆದ್ರಿ? ಅಯ್ಯೋ, ನಾನು ಇರೋದೇ ಹಂಗೆ. ಅಮ್ಮ ಅಯ್ಯಯ್ಯೋ, ನೀವು ಯಾಕೆ ಹೀಗೆ ವಾಕ್ ಮಾಡ್ತಿದ್ದೀರಾ? ಅಯ್ಯೋ ಅಮ್ಮ ಸಾರಿ, ನಾನು ನಡೆಯೋದು ಹಾಗೇನೆ. ಮತ್ತೆ ನೀವು ಮನೇಲಿ ಒಳ್ಳೆ ಹೀರೋ ತರ ವಾಕ್ ಮಾಡಿದ್ರಿ. ಅಯ್ಯೋ, ನಾನು ನಡೆಯೋದು ಹೀಗೇನೆ. ನಮ್ಮ ಮನೆ ಗಂಡಸರೆಲ್ಲ ಎಷ್ಟು ಹಿಂಸೆ ಕೊಡ್ತಾರೆ ಗೊತ್ತಾ? ನೋಡಿ, ನಾನು ಲಂಗ ಹಾಕೋಬೇಕು ಅಂತ ಆಸೆ ಪಟ್ರೆ ಅವ್ರು ಬೇಡ ಲುಂಗಿ ಹಾಕು ಅಂತಾರೆ. ನೋಡಿ, ನಾನು ಬ್ರಾ ಹಾಕೋಬೇಕು ಅಂತ ಆಸೆ ಪಟ್ರೆ ಬೇಡ ಬನೀನ್ ಹಾಕು ಅಂತ ಹೇಳ್ತಾರೆ. ನಾನು ತಲೆ ಬಾಚ್ಕೊಂಡು ಹೂವ ಮುಡ್ಕೋಬೇಕು ಅಂತಂದ್ರೆ ಬೇಡ ಕಿವಿಲಿ ಇಟ್ಕೋ ಅಂತಾರೆ. ನೋಡಿ, ನೀವಾದ್ರೂ ನನ್ನ ಮದುವೆ ಆದ್ಮೇಲೆ ನನ್ನ ಆಸೆ ಎಲ್ಲ ನೆರವೇರಿಸ್ತೀರಾ? ನಿಮ್ಮ ಫೇವರೇಟ್ ಹೀರೋ ಯಾರು? ಅದೇ ಅವಂದ್ರೆ ಬಟ್ಟೆ ಬಿಚ್ಚಿ ಹಾಕ್ಬಿಡ್ತಾನಲ್ಲ ಸಲ್ಮಾನ್ ಖಾನ್, ಅವನೇ. ನಿಮ್ಗೆ ಯಾರು ಇಷ್ಟ ಮಾಮ್ಸ್? ಓ ಮೈ ಗಾಡ್, ಇದು ಡೆಫಿನೆಟ್ ಆಗಿ ಆ ಕೇಸ್. ಓ ಡ್ಯಾಡ್, ಎಲ್ಲೋ ಬಿಟ್ರು ತಾತ? ಇವನೇನೋ ತರಲೆ ಕೆಲಸ ಮಾಡಿದ್ರು ತಾತ. ನೋಡ್ದಾ ನಿನ್ನ ಪ್ಲಾನ್ ನಾ ಹೆಂಗೆ ಡಮಾರ್ ಅನ್ಸ್ಬಿಟ್ಟೆ.
ಹುಡುಗಿ ನಿನ್ನ ಹತ್ರ ಏನ್ ಮಾತಾಡಲ್ಲೋ, ನೀನೇನು ಹೇಳ್ದು? ಏನು ಮಾತಾಡ್ಲಿಲ್ಲ ತಾತ. ಮತ್ ಯಾಕ ಅವ್ರು ಹೇಳದೆ ಕೇಳದೆ ಹೊರಟೋದ್ರು? ಅದು ತಾತ, ಅವಳು ಅದೇನೋ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕು, ಸೈಡ್ ಬರ್ತೀನಾ ಅಂತ ಕರ್ದು. ಸರಿ, ನಾನು ಅಲ್ಲಿ ಹೋದೆ. ಅಲ್ಲಿ ಹೋದ್ರೆ ಈ ಫಾರಿನ್ ಅಲ್ಲಿ ಲಿಪ್ ಟು ಲಿಪ್ ಕಿಸ್ ಹೊಡಿತಾರಲ್ಲ, ಆತರ ಕಿಸ್ ಹೊಡಿತೀಯ ಅಂದ್ಲು. ಏ ಬೇಡಪ್ಪ ಅಂದೆ. ಆಮೇಲೆ ತಪ್ಕೋತಿಯ ಅಂದ್ಲು. ಏ ಬೇಡಿ ಮದ್ವೆ ಆದ್ಮೇಲೆ ಅಂದೆ. ಅದಕ್ಕೆ ಅವಳು, ನಿನ್ನೇನ ಮದ್ವೆ ಆಗ್ಬಿಟ್ರೆ ಕುಂತಿ ತರ ಜಪ ಮಾಡ್ಕೊಂಡೇ ಮಕ್ಕಳು ಯೂಸ್ಲೆಸ್ ಫೆಲೋ, ಡರ್ಟಿ ಫೆಲೋ, ವರ್ಸ್ಟ್ ಫೆಲೋ ಅಂದ್ಬಿಟ್ಟು ವಟ ಬಿಟ್ಟು. ಮೇಜರ್ ಸಾಹೇಬ್ರು ಈ ಲೆಟರ್ ಕೊಟ್ಟಿದ್ದಾರೆ ತಾತ. ಡೆಲ್ಲಿಯಿಂದ ಎಷ್ಟು ಬೇಗ ಲೆಟರ್ ಬಂದ್ಬಿಡ್ತು. ಈ ಮದುವೆ ಮಾಡ್ಕೊಳ್ಳೋದಕ್ಕೆ ಅವರು ಏನ್ ಸ್ಪೀಡ್ ಅಲ್ಲಿ ಇರ್ಬೋದಲ್ವಾ? ಬಕರ, ಇಲ್ಲೇ ಎಲ್ಲೋ ಗೇಟ್ ಹತ್ರ ಬರ್ತ್ ಕಳ್ಸಿರ್ಬೇಕು. ಅದೇನು ಓದು ಕೇಳಲು ರಾಮಚಂದ್ರೇಗೌಡ? ಯಾಕೋ ಏಕವಚನ ಹೆಸರು ಕರಿತೀಯ ಬಿಟ್ಟ ಅಂದ್ರೆ ನೋಡು. ನಾನಲ್ಲ ತಾತ, ಈ ಲೆಟರ್ ಹಂಗ್ ಬರ್ದಿದ್ದಾರೆ. ಇದ್ರ ಬರ್ದಿದ್ಯಾ? ಓದು ಓದು. ನೀವು ಇಷ್ಟೊಂದು ಇಂಪಾರ್ಟೆಂಟ್ ಫ್ಯಾಮಿಲಿ ಅಂತ ಅನ್ಕೊಂಡಿರ್ಲಿಲ್ಲ. ನಿಮ್ಮ ಮಗನಿಗೆ ಸುಂದರವಾದ ಇನ್ನೊಂದು ಇಂಪಾರ್ಟೆಂಟ್ ಹುಡುಗಿನ ತಂದು ಮದುವೆ ಮಾಡಿ, ಇಲ್ಲ ಅಂದ್ರೆ ಅವನು ಅದೇ ಇಟ್ಟು ಹಾಳಾಗಿ ಕೆಟ್ಟು ಕುಲಾಕ್ರಮ ಆಗೋಗ್ತಾನೆ. ಇಂತಿ ಪ್ರಿಯಾಂಕಾ, ಡಾಟರ್ ಆಫ್ ಮೇಜರ್ ಮಹಾದೇವಯ್ಯ. ಲೋ, ಇಂಪಾರ್ಟೆಂಟ್ ಅಂದ್ರೆ ಏನು? ಲಕ್ಷ್ಮಿ, ಏನಪ್ಪ? ಹುಡುಗರು ಮರಿ ಅವರು ಫೋಟೋ ಕಳಿಸಿದ್ದಾರೆ, ನೀನೊಂದು ಸಲ ನೋಡ್ಬೇಡಪ್ಪ. ನನಗೆ ಅರ್ಥ ಆಯ್ತು, ನಿಧಾನವಾಗಿ ನೋಡು. ಯಾಕೆ ಹಾಕಿರಿಚ್ಕೊಂಡೆ? ಕಿರ್ಚದೆ ಇನ್ನೇನ್ ಮಾಡ್ಲಿ? ಎಷ್ಟ್ ಚೆನ್ನಾಗಿದ್ದಾರೆ. ಈ ಫೋಟೋ ಏನಾದ್ರೂ ನಂಗೆ ಮೊದ್ಲೇ ಸಿಕ್ಕಿದ್ರೆ ನಾನ್ ಆ ದುಬೈ ಧರ್ಮ ಕಮಿಟ್ಟೆ ಮಾಡ್ಕೋತಿರ್ಲಿಲ್ಲ. ಇವ್ರಿಗೆ ಡೌ ಹೊಡೆದು ಇವ್ರನ್ನೇ ಮದ್ವೆ ಆಗ್ಬಿಡ್ತಿದ್ದೆ. ಚೀಚಿ, ನಾಚಿಕೆ ಆಗಲ್ವೇನೆ ನಿನ್ಗೆ? ನಾಚಿಕೆನಾ? ಯಾಕೆ? ಈ ಫೋಟೋ ನೋಡ್ತಾ ಇದ್ರೆ ಕಿಸ್ಕೊಡ್ಬೇಕು ಅಂತ ಅನ್ಸುತ್ತೆ. ಚಿ, ಏನಂದೆ? ಈ ಫೋಟೋ ಕಿಸ್ಕೊಡೋದಾ? ಫೋಟೋ ಕಿಸ್ಕೊಡೋದೆಲ್ಲ ಔಟ್ ಆಫ್ ಫ್ಯಾಷನ್. ಈಗೇನಿದ್ರು ಡೈರೆಕ್ಟ್. ಚಿ, ಹೋಗೆ. ನಿಂಗೆ ಇಷ್ಟ ಇಲ್ಲ ಅಂದ್ರೆ ಹೇಳು. ಆ ದುಬೈ ಧರ್ಮಕ್ ಚೋಕ್ ಕೊಟ್ಟು ಇವ್ರನ್ನ ನಾನೇ ಗಂಟು ಹಾಕೋತೀನಿ. ಏನಂತೀಯ ಲಕ್ಷ್ಮಿ? ನಿನಗೆ ಹುಡುಗ ಇಷ್ಟ ಆದ್ನೇನಮ್ಮ? ಆದ್ರೆ ಅವ್ರಿಗೆ ನಾನು ಇಷ್ಟ ಆಗ್ಬೇಕಲ್ಲಪ್ಪ. ಏನಮ್ಮ, ನನ್ನ ಮಗಳು ಅಂದ್ರೆ ಈ ಕೃಷ್ಣೇಗೌಡದ ಮಗಳು ಅವ್ರಿಗೆ ಇಷ್ಟ ಆಗೋಲ್ವಾ? ಹೀಗೆ ಎಷ್ಟು ಕ್ಯಾನ್ಸಲ್ ಆಗಿದೆಯಲ್ಲಪ್ಪ. ಅವ್ರಿಗೆಲ್ಲ 108 ಪ್ರಾಬ್ಲಮ್ ಇತ್ತಮ್ಮ, ಇವ್ರಿಗಂತ ಪ್ರಾಬ್ಲಮ್ ಯಾವುದೂ ಇಲ್ವಲ್ಲ. ನೀವ್ ಹೇಗ್ ಹೇಳ್ತಿರೋ ಹಾಗೆಪ್ಪ. ಜಸ್ಟ್ ಎ ಮಿನಿಟ್. ಏನು? ಏನಿಲ್ಲ, ನನ್ನ ಸೋದರ ಮಾವನ ಮಗಳ ಮದುವೆ ಆಗೋ ಆ ಗಂಡದೇ ಗಂಡಿನ ಫೋಟೋ ನೋಡ್ಬೇಕು ಅಷ್ಟೇ. ಹೆಣ್ಣಿಗೆ ಇಷ್ಟೊಂದು ಮುಂಗಪ್ಪ ಒಳ್ಳೇದಲ್ಲ. ಹೆಂಗಪ್ಪ ಈ ಮ್ಯಾರೇಜ್ ಫಿಕ್ಸಿಂಗ್ ಕ್ಯಾನ್ಸಲ್ ಮಾಡಿಸೋದು? ಇನ್ನೊಂದ್ಸರಿ ಯಾರ ಮದುವೆ ಅಂತ ಬಂದ್ರೆ ಯಕಡ ತ ನೋಡಿಬೇಕು. ಎತ್ತರ ಗಿಡದ ಹಾಗೆ ಒಂದು ಹಕ್ಕಿ ನುಡಿದೈತ ತಂದೆ, ಅದು ನಿನ್ನ ಬಗ್ಗೆ ಬೆಳಗಿನ ಜಾವ ಒಂದು ಹಾಲಕ್ಕಿ ನುಡಿದೈತ ತಂದೆ. ಹಾಲಕ್ಕಿ ನುಡಿದೈತೆ ಅಂದ್ರೆ? ಅಂದ್ರೆ ನಿನ್ನ ಮನಸ್ಸಿಗೆ ಬೇಡವಾದ್ದು ಬೇರೆಯವರ ಮನಸ್ಸಿಗೆ ಇಷ್ಟವಾದ್ದು. ನಿನಗೆ ಇಷ್ಟ ಇಲ್ಲದೆ ಇದ್ರೂ ನೀನು ಯಾರ ಮನಸ್ಸಿಗೂ ತೊಂದರೆ ಕೊಡಬಾರ್ದು ಅಂತ ಅಂದುಕೊಂಡು ನೀನು ಹೊರಟಿರುವ ಕೆಲಸ ಬಹಳ ಮಟ್ಟಿಗೆ ಯಶಸ್ವಿಯಾಗುವ ಚಾನ್ಸ್ ಬಂದೈತೆ. ಅದಕ್ಕೆ ಶಕ್ತಿಗಿಂತ ಯುಕ್ತಿ ಬಹಳ ಮುಖ್ಯ ಸ್ವಾಮಿ. ಹೇಳ್ತಾವನೆ. ಏನಂದೆ? ಒಂದೆರಡು ದಿನದಲ್ಲಿ ಹೆಣ್ಣು ಹುಡುಕ ಹೋಗ್ತಿದ್ರಲ್ವಾ ತಂದೆ? ಹೌದು. ಅದನ್ನ ಹೆಂಗ್ ಕೆಡಿಸೋದು ಅಂತ ಯೋಚನೆ ಮಾಡ್ತಿದ್ರಲ್ವಾ ತಂದೆ? ಕರೆಕ್ಟ್ ಅಪ್ಪ. ಅದನ್ನ ತಡೆಯೋದು ಬಹಳ ಸುಲಭ ತಂದೆ. ಹೆಂಗೆ? ಅದಕ್ಕೆ ನಾನು ಈ ಗಿಟಪ್ನಲ್ಲಿ ಬಂದ್ರೆ ಆಗಲ್ಲ. ಈ ವಿಷಯನ ಟೇಕಪ್ ಮಾಡ್ಬೇಕು ಅಂದ್ರೆ ತಾವು ದೊಡ್ಡ ಮನಸ್ಸು ಮಾಡಿ ಒಂದೆರಡು ಪ್ಯಾಂಟ್ ಶರ್ಟ್ ಕೊಟ್ರೆ. ಅಯ್ಯೋ, ಶರ್ಟ್ ಏನು ಪ್ಯಾಂಟ್ ಏನು ಬೇಕಾದ್ರೆ ಕಾಚನ್ನು ಕೊಟ್ಬಿಡ್ತೀನಿ. ಅಯ್ಯೋ, ಇದೆಲ್ಲ ತಂದೆ ಹಳೆದು ಕೊಟ್ರೆ ಸಾಕು ತಂದೆ. ಒಂದ್ ಕಟ್ಟಿಗೆ 3 ರೂಪಾಯಿ, 2 ರೂಪಾಯಿ ಕೊಡಿ ಅಷ್ಟೇ. ಆ ಸ್ವಪ್ನವಳತ್ರ ಗಲಾಟೆ ಮಾಡ್ತಿದ್ದಾಳಲ್ಲ, ಅವಳ ಪಕ್ಕದಲ್ಲಿರೋಳೆ ನಿನ್ ಮದುವೆ ಆಗೋ ಹುಡುಗಿ. ನನಗ್ ಗೊತ್ತು. ನಿಂಗೆ ಗೊತ್ತು? ನೀನ್ ಹೇಳದ್ಮೇಲೆ. ಯಾಕ್ರಿ ಬರತ್ತೆ ಕೊಡಿ. ನಾನೇ ಅಂದ್ರೆ ನನಗೆ ಚೋಕ. ಏನೋ ಫಿಟ್ಟಿಂಗ್. ಏನ್ ಯೋಚನೆ ಮಾಡ್ತಿದ್ದ ತಂದೆ? ಏನಿಲ್ಲಣ್ಣ, ಎಲ್ಲ ನಿನ್ ಬಗ್ಗೆನೆ. ಅದ ಅಂದ್ರೆ ನೋಡಣ, ಯಾವುದೇ ಹೆಣ್ಣು ತಾನು ಮದುವೆ ಮಾಡ್ಕೊಳ್ಳೋ ಹುಡುಗ ರೌಡಿ ಅಂದ್ರೆ ಇಷ್ಟಪಡಲ್ಲ. ಅದಕ್ಕೆ ನಾನು ಏನ್ ಮಾಡಕ್ಕೆ ತಂದೆ? ಅಲ್ಲೋಡು, ಅಲ್ಲೊಬ್ಬ ವೀಕ್ ಪರ್ಸನಾಲಿಟಿ ಬರ್ತಾ ಇದಾರಲ್ಲ, ಅವ್ನಿಗೆ ಹೋಗಿ ಸರಿಯಾಗಿ ನಾಳೆ ಕಿಕ್ಕು ಅದನ್ನ ನೋಡಿ ಏನಪ್ಪ ಇವನು ಕರುಣೆ ಇಲ್ದಿರೋ ಕಟ್ಟಕ್ ನನ್ನ ಮಗ ಅಂತ ತಿಳ್ಕೊಂಡು ಇಂಥವ್ನ ಮದುವೆ ಆದ್ರೆ ನನ್ ಬಾಳ ಅಷ್ಟೇ ಅಂತ ಸೀದಾ ಮನೆಗೆ ಹೋಗ್ತಾಳೆ. ಮನೆಗೆ ಹೋಗಿ ಅವನ್ ಬೇಡ ಅಂತಾಳೆ. ಆಮೇಲೆ ನಿನ್ ಮದ್ವೆ ಸ್ಟಾಪ್ ಆಗೋಗುತ್ತೆ. ಹ್ಮ್, ಹೋಗಿ ಸರಿಯಾಗಿ ಇಕ್ಕೋಗು. ಒಡಿಲ್ಲ, ಹೋಗು ಬೆಸ್ಟ್ ಆಫ್ ಲಕ್ ಹೋಗು. ಬೆಳಗ್ಗೆ ಬೆಳಗ್ಗೆ
ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ಬಿಡೆ ರೋಷ ನೂರು ವರುಷ ಅಲ್ಲೋಡಿ ನಿನ್ ಮದ್ಯಾಗ ಹುಡುಗ ನೂರು ವರುಷ ಹಾವಿನ ದ್ವೇಷ ಸಾರಿ ಸರ್ ಗೊತ್ತಾಗಿಲ್ಲ ಸರ್ ಗೊತ್ತಿದ್ರೆ ಮನೆ ಬಂದು ಹೊಡಿತಿದ್ಯಾಡ ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ ಅಂತ ಏನಾರ ಹೇಳ್ದ ಸರ್ ಹೌದಾ ರೌಡಿಗೆ ತಗಲಾಕೊಂಡ ಇನ್ನು ನನ್ನ ಲಕ್ಷ್ಮಿ ನನಗೇನ್ ಬೇಡ ಸರ್ ಪ್ಲೀಸ್ ಸರ್ ನೋಡಿ ಸರ್ ಬೇಡಿ ಸರ್ ಏನ್ ದೇವ್ರದು ರೈಲ್ವೆ ಸ್ಟೇಷನ್ ಅಣ್ಣ ಹೋಗಿ ಚಚ್ಚು ಮದುವೆ ಕ್ಯಾನ್ಸಲ್ ಆಗ ತಾನೆ ಹೋಗ್ ನಾಳೆ ಕಿಕ್ಕು ಬೆಸ್ಟ್ ಆಫ್ ಸರಿಯಾಗಿಕ್ಕು ಹೌದು ಕಂಡು ಎಂದರೆ ಗಂಡು ಭೂಪತಿ ಕಂಡು ಪಂಕಾಪುರದ ಬೆಂಕಿ ಚಂಡು ಏನಪ್ಪ ಇದು ಅಣ್ಣ ಆಸ್ಟ್ರೇಲಿಯಲ್ಲಿ ಹೋಗ್ತಾ ಇದ್ದಾನೆ ಅಡಿದ್ದು ಸೂಪರ್ ಅಷ್ಟೇ ಅಲ್ಲ ಕಣೆ ರಿಯಲಿ ಅ ಹೀ ಮ್ಯಾನ್ ನಾನು ಮಕ್ಕಳ ಹೊಡೆದಾಕ್ಬಿಡ್ತೀನಿ ಏನ್ ತಿಳ್ಕೊಬಿಡ್ತೀರಾ ನನಗೆ ಅಣ್ಣ ಇಷ್ಟು ದಿನ ಮಾರ್ಕೆಟ್ ಅಲ್ಲಿ ರೌಡಿ ಅಂತ ಮರಿತಿದ್ದವ್ರು ಹೊಡೆದ್ಬಿಟ್ಟು ನಮ್ಮ ಪಾಲಿಗೆ ದೇವ್ರ ಅದೇ ಕಣ ಮಾರ್ಕೆಟ್ ಪಾಲಿಗೆ ದೇವ್ರ ಕಣ ನೀನು ಚಿದಾನಂದ ಅವರಿಗೆ ಲಾಟ್ರಿ ಕಚ್ಚಿ ಕೊಂತು ಎದೆಯ ತುಂಬ ಹಂಗಾಮ ರಯ್ಯ 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 ಮಿಂಚು ನೂರು ಸಣಕ್ಕಂತು ತಡೆದುಕೊಳ್ಳೋದೆಂಗಮ್ಮ ರಯ್ಯ 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 ಜಗತ್ತು ಗೆಲ್ಲ ಜಗವಲ್ಲ ನೀ ಒಪ್ಪಿಕೊಂಡಿತು ಜಗವೆಲ್ಲ ಮತ್ತು ಮಾತಿದು ಮತ್ತು ಮಾತಿದು ಒಬ್ಬ ಮಾತಿದು ಪ್ರೀತಿ ದೊಡ್ಡದು ಪ್ರೀತಿ ಅಂದ್ರೆ ಹೀಗೆ ನಮ್ಮ ಾರದು ಈ ಪ್ರೇಮ ಪೊಳ್ಳು ಮಾತಿನಲ್ಲಿ ಸುಳ್ಳು ಸ್ನೇಹದಲ್ಲಿ ದಕ್ಕಲಾರದು ತಿಳಿಯಮ್ಮ
ಏನು ಡ್ಯುಎಟ್ ಸಾಂಗ್? ಅದೆಲ್ಲ ಮದ್ವೆ ಆದ್ಮೇಲೆ ಇಟ್ಕೊಮ್ಮ. ಏನಪ್ಪ ದೇವ್ರು ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ಯಾ? ನೀನ್ ನೋಡಿದ್ರೆ ಒಂದ್ ನಾಲ್ಕು ಜನಕ್ಕೆ ಎರಡ ಬರಿ ಇಕ್ಬಿಡೋದೆ, ಈ ಬಾರ್ಸಿದ ತಕ್ಷಣ ಅವ್ಳು ನನ್ನ ಕೈ ಬಿಟ್ಟಾಕ್ಬಿಡ್ತಾಳೆ ಅಂದೆ. ಈಗ ನೋಡಿದ್ರೆ ಎಲ್ಲಾ ಉಲ್ಟಾ ಆಗೋಬಿಟ್ಟಿದೆ. ನಾನು ಹೊಡೆದ ತಕ್ಷಣ ಅವಳು ನನ್ನ ಬ್ಯೂಟಿಫುಲ್ ಲುಕಿಂಗ್ ಅಂತಾಳೆ. ಈಗ ನೋಡಿದ್ರೆ ನನ್ನ ಬಗ್ಗೆ ಡ್ಯುಯೆಟ್ ಕಾಣ್ತಾಳಂತಲ್ಲ ದೇವ್ರು. ಅಣ್ಣ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ ನೋಡು? ಎದುರೆದುರಿಗೆ ನಿಂತು ಹೊಡೆದಾಡಿದ್ರೆ ಅದು ಫೈಟು, ಗ್ರಾಸ್ನ ಮೇಲೆ ಎತ್ತು ಕುಡಿದ್ರೆ ಅದು ಟೈಟು. ಎಲ್ಲ ಆಮೇಲೆ ಹೇಳ್ತೀನಿ, ಮೊದಲು ನಿನ್ ಗುಂಡಾಕು. ನಾನು ಕುಡಿಬೇಕಾ? ನೋಡ್ಗುರು, ಕುಡುಕರನ್ನ ಕಂಡ್ರೆ ಹುಡುಗಿಯರಿಗೆ ಆಗಲ್ಲ. ಲೇಡೀಸ್ ಎಲ್ಲ ಕುಡಿತಾವ್ರೆ. ಈ ಟೈಪೇ ಬೇರೆ, ಫ್ಯಾಮಿಲಿ ಟೈಪ್ ಲೇಡೀಸೇ ಬೇರೆ. ನೀನ್ ಮದುವೆ ಆಗೋ ಹುಡುಗಿಗಂತೂ ಡ್ರಿಂಕ್ಸ್ ಅಂದ್ರೆ ಅಲರ್ಜಿ. ನೋಡು, ನೀನ್ ಫುಲ್ ಟೈಟ್ ಆದ ಅನ್ಕೋ, ಅದನ್ನ ನಿಮ್ ಹುಡುಗಿ ನೋಡಿದ ತಕ್ಷಣ ಖೇಲ್ ಖತಂ, ನಾಟಕ ಬಂದ್, ನಿನ್ ಜೊತೆ ಮೊದಲೇ ಬೇಡ ಅನ್ಬಿಡ್ತಾಳ. ಮದುವೆ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಕುಡ್ದೆ ಕುಡಿತೀನಿ. ನನಗೂ ಅದೇ ಬೇಕಾಗಿರೋದು, ಅವಳಿಂದ ಚೀತು ಅನ್ಬೇಕು. ಏನಂದ್ಯ? ಏನಿಲ್ಲ, ಡ್ರಿಂಕ್ಸ್ ಮಾಡು ಅಂದೆ. ಅಲ್ಲಪ್ಪ, ನಿನಗ್ ನೋಡಿದ್ರೆ ಚಿಕ್ಕ ಬಾಟ್ಲು, ನಂಗ್ ನೋಡಿದ್ರೆ ದೊಡ್ಡ ಬಾಟ್ಲು. ನ್ಯಾಯನ ಗುರು, ಇದು ನರ್ಸರಿ, ಇದು ಪ್ರೈಮರಿ, ಇದನ್ನ ಕುಡಿದ್ ಪಾಸ್ ಆದ್ರೆ ಇದಕ್ಕೆ ಬರ್ತೀಯ. ಕಮಾನ್ ಕುಡಿ. ಹಂಗಂತೀಯ? ಓಕೆ ಡನ್, ಕುಡ್ಬಿಡ್ತೀನಿ. ನೋಡಿದ್ರೆ ಏನ್ ಅನ್ಕೋತಾರೆ? ಕೈ ಬಿಡಿ. ಕೈ ಹಿಡ್ಕೊಂಡಿರೋದು ಅದಕ್ಕಲ್ಲ, ಮದ್ವೆ ಕ್ಯಾನ್ಸಲ್ ಆಗೈತ. ಹೌದಾ? ಕೈ ಹಿಡ್ಕೊಳ್ಳೋದು ಮದ್ವೆ ಕ್ಯಾನ್ಸಲ್ ಆಗ್ಬೇಕು ಅಂತಲ್ಲ, ಮದ್ವೆ ಆಗ್ಲಿ ಅಂತ. ಮತ್ತೆ ಕೈ ಹಿಡ್ಕೊಂಡ್ರೆ ಮದ್ವೆ ಕ್ಯಾನ್ಸಲ್ ಆಗತ್ತೆ ಅಂತ? ಕುಡ್ಬಿಟ್ಟು ಕೈ ಕೊಟ್ರೆ ಮದುವೆ ಆಗುತ್ತೆ. ನೀನು ಆಗಲ್ಲ ಅಂತ ಮಾಡಿ ಅದೇನ್ ಸಾಧ್ಯ? Something is wrong. Right or wrong? ಅವಳ ಹತ್ರ ಕ್ಲಾರಿಫೈ ಮಾಡ. ನೀ ಟೈಟ್ ಆಗ್ಬಿಟ್ಟು ಏನಾರ ಮಾತಾಡ್ತೀಯ? ಯಾರ ಈ ಜೇಟ್ಲ? ದೇಶ ಜೇಟ್ಲ ಮ್ಯಾನ್. ನಾನು ಜೀವನದಲ್ಲಿ ಕುಳಿಯೋದಿಲ್ಲ. ನಾನು ರೆಸ್ಪೆಕ್ಟೆಡ್ ಫ್ಯಾಮಿಲಿ ಮ್ಯಾನ್. ಇವನು ಬಲವಂತ ಮಾಡಿ ಮಾಡಿ ನನಗೆ ಎಳೆ ಮಕ್ಕಳ ಹತ್ರ ಫುಲ್ ಬಾಟ್ಲು ಕುಡಿಸಿ ಟೈಟ್ ಆಗಿ ನಿನಗೆ ಕಿಸ್ ಹಾಕೋ ಮದ್ವೆ ಕ್ಯಾನ್ಸಲ್ ಆಗ್ಬಿಡುತ್ತೆ ಅಂದ. ಮಾವಾ ನೀನ? ಮಾವನ ನನ್ನ ಹತ್ರ ಬಂದು ಬುಡ್ಬುಡ್ಕೇನು ಅಂತ ಹೇಳಿ ಡ್ರೆಸ್ ಎಲ್ಲ ರೋಲ್ ಕಾಲ್ ಬಾಬಿಟ್ಟಲ್ಲ. ನಾನು ಅವತ್ತು ಆ ಗೆಟಪ್ ನಲ್ಲಿ ಬರ್ಲಿಲ್ಲ ಅಂದ್ರೆ ನೀ ನನ್ನ ನಂಬ್ತಾ ಇರ. ಹಂಗಾದ್ರೆ ನಿನ್ನ ಉದ್ದೇಶ? ಉದ್ದೇಶ ಏನೂ ಇಲ್ಲ, ಎಲ್ಲ ದೂರ. ಯಾರದು? ಯು ಸೇ ಬ್ಯೂಟಿಫುಲ್ ಯಂಗ್ ಲೇಡಿ, ನೀನು ಜೀವನದಲ್ಲಿ ನನ್ನಂತ ಕಷಾಡ ಮಕ್ಕಳಿಗೆ ಮದುವೆ ಆಗ್ಬಾರ್ದು. ನೀನು 100 ವರ್ಷ ಚೆನ್ನಾಗಿ ಬಾಳ್ಬೇಕು, ಬದುಕಬೇಕು, ಆಮೇಲೆ ಇಂತ ಅಲ್ಕಾದ ಮಕ್ಕಳು ನಂಬಬೇಕು. ಆ್ಯಂಡ್ ಪ್ಲೀಸ್, ಕೈಲಿ ಸ್ಕ್ರೀಬಿ ಸ್ವಲ್ಪ ಫುಲ್ ಡ್ರಿಂಕ್ ಜಾಸ್ತಿ ಆಗ್ಬಿಡು, ಇದ್ರೆ ಜಾಸ್ತಿ ಬಿಡ್ತೀನಿ. ಆಳ ಅದು ಅದೇನು ಕೂಲ್ ಡ್ರಿಂಕ್ಸ್? ಪಾ, ಕಾಲು ತಲೆ ಹತ್ರ ಬರ್ತಾ ಇದೆ, ತಲೆ ಕಾಲು ಹತ್ರ ಹೋಗ್ತಾ ಇದೆ, ಹೊಟ್ಟೆ ರಾಗಿ ಬಿಸಿತ್ರ ಸುತ್ತ ಇದೆ, ಹೊಟ್ಟೆಲಿ ಯು ಬ್ಯೂಟಿಫುಲ್ ಯಂಗ್ ಲೇಡಿ, ನೀನು ದೀರ್ಘ ಸುಬಲಿಗೆ ಆಗಿ. ಓಕೆ ಬಾಯ್, ಥ್ಯಾಂಕ್ ಯು, ಗುಡ್ ನೈಟ್ ಪ್ಲೀಸ್. ಎಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಯಾಕೋ ಲೇಟು? ಅಯ್ಯೋ, ಯಾವುದೋ ತಲೆ ತಿನ್ನ ಕೇಸ್ ಸಿಗಾಕೊಂಡಿತ್ತು. ಅವ ನೀನು ಹೋಗಿ ಅಕ್ಕನ ಕರ್ಕೊಂಡು ಬಾ. ಆಯ್ತಪ್ಪ. ಮಾ, ನೀನು ಸುಮ್ಮನಿರ. ಈ ಪೇಷಂಟ್ ತಾತನ್ ನೋಡ್ತಾ ಇದ್ರೆ ಇವ್ರಿಗಿಂತ ಮೊನ್ನೆ ಬಂದು ಹೋದ ಫ್ಯಾಮಿಲಿನೇ ಬೆಟರ್ ಅನ್ಸುತ್ತೆ. ಏನಂತೀರಾ? ನಾವು ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋ.
ನಮಸ್ಕಾರ. ಚೆನ್ನಾಗಿದ್ದಾಳ? ಹೌದು. ತಾತ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ಡ್ರಾಪ್ ಮ್ಯಾಟ್ರಿ ಡ್ರಾಪ್. ನೋಡಿ, ನಮ್ ತಾತಂಗ್ ಇಷ್ಟ ಇಲ್ಲ ಅಂದ್ರೆ ಮದುವೆನೇ ಡ್ರಾಪ್. ಕರೆಕ್ಟ್ ಆಗಿಲ್ಲ. ಯಾರು ಇಷ್ಟ ಇಲ್ಲ ಅಂತ ಹೇಳಿದ್ದು? ನನಗೆ ಸಂಪೂರ್ಣವಾಗಿ ಇಷ್ಟ. ನಿಮಗೆಲ್ಲ ಇಷ್ಟ ಯಜಮಾನ್ರೆ, ಇನ್ಯಾಕೆ ತಡ? ಪುರೋಹಿತರನ್ನ ಕರೆಸಿ ಮುಹೂರ್ತ ಫಿಕ್ಸ್ ಮಾಡ್ಬಿಡೋಣ. ತಾತ ಅದು ಏನೋ ಅದು ತಾತ ಏನೋ ಅಲ್ಲ ತಾತ ಅದು ಏನೋ ಅದು. ಅಯ್ಯೋ ತಾತ ಅದೇನ್, ನಾನು ಹುಡುಗಿ ಹತ್ರ ಸ್ವಲ್ಪ ಮಾತಾಡ್ಬೇಕು. ಯಜಮಾನ್ರೆ, ಹುಡುಗಿ ಹತ್ರ ಮಾತಾಡ್ಬೇಕು ಅಂತಿದ್ದಾನೆ. ಮಾತಾಡ್ಲಿ ಬಿಡಿ, ಕಾಲ ಬದಲಾಗಿದೆ. ಆಗ್ತೀನಿ ಬಾಂಬು. ಈ ಮದುವೆ ಕ್ಯಾನ್ಸಲ್ ಮಾಡೋದಕ್ಕೆ ಇವನೇನು ಐಡಿಯಾ ಹಾಕೊಂಬಂದವನೆ? ಕ್ಯಾನ್ಸಲ್ ಆದ್ರೆ ನನಗೆ ತಾನೇ ಒಳ್ಳೇದು. ನೋಡಿ, ನನಗೆ ಸುತ್ತಿ ಬಳಸಿ ಮಾತಾಡೋದಕ್ಕೆ ಬರೋದಿಲ್ಲ. ನಾನು ಯಾವುದೋ ಒಂದು ಬಲವಂತ ಗಂಟು ಬಿದ್ದು ನಿಮ್ಮ ಮನೆಗೆ ನಿಮ್ ನೋಡಕ್ ಬಂದೆ. ನನಗೆ ಆಲ್ರೆಡಿ ಒಂದು ಕ್ರಿಶ್ಚಿಯನ್ ಹುಡುಗಿ ಜೊತೆ ಮದುವೆ ಆಗೋಗುತ್ತೆ. ಅವಳು ಗರ್ಭಿಣಿನೂ ಕೂಡ, ಇಷ್ಟರಲ್ಲೇ ಡೆಲಿವರಿ ಕೂಡ ಆಗ್ಬಿಡುತ್ತೆ. ಈ ವಿಷಯ ನಮ್ಮ ತಾತನ ಏನಾದ್ರು ಗೊತ್ತಾಗೋಗ್ಬಿಟ್ರೆ ಅವ್ರು ಎದೆ ಪಡ್ಕೊಂಡು ಸತ್ತೋಗ್ಬಿಡ್ತಾರೆ. ಅವ್ರು ಸತ್ತೋಗ್ಬಿಟ್ರು ಅಂದ್ರೆ ನಮ್ಮ ಅಣ್ಣ ಸತ್ತೋಗ್ಬಿಡ್ತಾರೆ. ನಮ್ಮ ಅಣ್ಣ ಸತ್ತೋಗ್ಬಿಟ್ಟ ಅಂದ್ರೆ ನಮ್ಮತ್ತೆ ಸತ್ತೋಗ್ಬಿಡ್ತಾಳೆ. ಆಮೇಲೆ ನನ್ನ ಜೀವನ ನಿಮ್ಗೆ ಗೊತ್ತೇ ಇದೆ. ಅದಕ್ಕೆ ಅವ್ರು ಏನಾದ್ರು ಕೇಳಿದ್ರು ಅಂದ್ರೆ ನನ್ನ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ. ನೀವು ನಿಂತ್ಕೊಂಡು ಯೋಚನೆ ಮಾಡ್ತೀರಿ, ನಾನು ಆಚೆ ಕೂತಿರ್ತೀನಿ ಸೈಡ್ ಪ್ಲೀಸ್. ಕೋರ್ಕೊಂಡು ಆಯ್ತು ಅನ್ಕೊಂತೀನಿ. ಎಲ್ಲ ಮಾತಾಡ್ದೇನೋ? ಹೌದೌದು. ಏನಾರು ಎಡವಟ್ಟು ಮಾಡ್ಕೊಂಡ್ಯಾ? ಇಲ್ಲಪ್ಪ. ಹುಡುಗಿ ಒಪ್ಗೇನಾ? ತಾತಾ, ಹುಡುಗಿಗೆ ನಾನು ಒಪ್ಗೆ ಅಂದ್ರೆ ನನಗೆ ಅವಳು ಒಪ್ಗೆನೆ. ಹುಡುಗಿ ಒಪ್ಪಿದ್ರೆ ನೀನು ಒಪ್ಪದಂಗೆನಾ? ಯಾವ್ದಕ್ಕೂ ನಂಬಕ್ಕಾಗಲ್ಲ, ನನ್ ಮೇಲೆ ಆಣೆ ಮಾಡಿ ಹೇಳ. ತಾತಾ, ಆ ಹುಡುಗಿ ನನ್ನ ಒಪ್ಪಿದ್ರೆ ಖಂಡಿತವಾಗ್ಲೂ ನನ್ ಮದುವೆ ಆಗ್ತಿರ್ತಿ. ಅದು ನಿನ್ ಮೇಲೆ ಆಣೆ. ಏನಮ್ಮ, ನಮ್ಮ ಹುಡುಗ ನಿನಗೆ ಒಪ್ಗೆನಾ? ಅಯ್ಯೋ ತಾತಾ, ಅವಳನ್ನೇನ್ ಕೇಳ್ತೀರಾ? ನೋಡಿ, ನನ್ಗಂತೂ ಒಪ್ಕೆನೆ. ಭಾವಾಜಿ ಒಪ್ಕೊಳ್ಳೋದಾದ್ರೆ ನಾನು ಅವ್ರನ್ನ ಮತ್ತೆ ಏನಂತೀರಾ ಭಾವಾಜಿ? ಏ, ಅವ್ಳು ಏನೇನ್ ಹೇಳ್ತಾಳ, ನಮ್ಗೊಳ ಕನೆಕ್ಷನ್ ಇಲ್ಲ. ನೀನ್ ತರಲೆ ಮಾಡಿದೆ, ಸುಮ್ಮನೆ ಇರ್ತೀಯಾ? ಹೇಳಮ್ಮ, ನಾಚಿಕೆ ಪಟ್ಕೋಬೇಡ, ಹೇಳು. ಅದು ಇಷ್ಟ? ಅದು ನನಗೆ ಹೇಳಮ್ಮ. ಅದು ನನಗೆ ತುಂಬಾ ಇಷ್ಟ ಆಗಿದೆ. ಮರುಗುಳಿ ಚಿಂತೆಯನ್ನು ಕಂತೆ ಕಟ್ಟಿ ಬದುಕುತ್ತಲೆ ಸರವರೆ ದುನಿಯಮ್ಮರೆ ಸಿಂಧಿಗೆ ಶುಕ್ರಿಯ ಹೇಳು ಮರೆ ಅರೆ ಊರ್ ಮೇಲೆ ಊರ್ ಬೀಳಿ ಶಾಂಭದ್ರಿಗೆ ಹೇಳಿ ನೋ ಬಿಪಿ ಪ್ಲೀಸ್ ಬಿ ಹ್ಯಾಪಿ ಅವ್ರ ಮೇಲೆ ಊರ್ ಬೀಳಿ ಶಾಂಭದ್ರಿಗೆ ಹೇಳಿ ನೋ ಬಿಪಿ ಪ್ಲೀಸ್ ಬಿ ಹ್ಯಾಪಿ ಅರೆ ತಂಡದ ಮೇಲೆ ಇಷ್ಟು ಯಾಕೆ ಗಲ್ಲಿ ಬಂದಾಗ ತಿಳುತ್ತಲೆ ಬಂದ ಮೇಲೆ ಇಷ್ಟು ಯಾಕೆ ಗಲ್ಲಿ ಬಂದಾಗ ತಿಳುತ್ತಲೆ Thank you.
ನಗು ನಾವು ನಿಲಿವು ಬಹಳ ಚಕ್ಕಡಿಲಿ ಇರಲಿ ಕೊಂಚ ಗೆಲುವು ಎಡವೋ ದಾರಿಲಿ ಯಾಮಾರ ಬೇಡ ಮೂರು ದಿನ ಒಳ್ಳೆ ಹೆಸರು ಬೆನ್ನಿಗಿರಲಿ ಎಡವೋ ದಾರಿಲಿ ಯಾಮಾರ ಬೇಡ ಮೂರು ದಿನ ಒಳ್ಳೆ ಹೆಸರು ಬೆನ್ನಿಗಿರಲಿ ಮರುಗುಲಿ ಮರುಗುಲಿ ಚಿಂತೆಯನ್ನು ಕತ್ತೆ ಕಟ್ಟಿ ಬದುಕೊಕ್ಕಲ್ಲಿ ಸರಾವರಿ ದುನಿಯಾ ಮರಿ ಜಿಂದಗಿಕ್ಕೆ ಶುಕ್ರಿಯ ಹೇಳು ಮರಿ ಅವ್ರ ಮೇಲೆ ಅವ್ರ ಬೀಳಿ ಶಾನ್ ಬೊಬ್ರಿಗೆ ಹೇಳಿ ನೋ ಬಿಪಿ ಪ್ಲೀಸ್ ಬಿ ಹ್ಯಾಪಿ ಅವ್ರ ಮೇಲೆ ಅವ್ರ ಬೀಳಿ ಶಾನ್ ಬೊಬ್ರಿಗೆ ಹೇಳಿ ನೋ ಬಿಪಿ ಪ್ಲೀಸ್ ಬಿ ಹ್ಯಾಪಿ ಅರೆ ಟ್ರೈನ್ ಹೋದ ಮೇಲೆ ಟಿಕೆಟ್ ಯಾಕೆ ಕಳೆ ಬಂದಾಗ ತುರೊಕ್ಕಲ್ಲಿ ಆ ಟ್ರೈನ್ ಹೋದ ಮೇಲೆ ಟಿಕೆಟ್ ಯಾಕೆ ಕಳೆ ಬಂದಾಗ ತುರೊಕ್ಕಲ್ಲಿ ಎಲ್ಲೋಗ್ತೀಯ ಕೂತ್ಕೊ ಚಾರ್ಜ್ ಎರಡೂವರೆನಲ್ಲಿ ಕುಡಿದು ಟೈಟ್ ಆಗಿ ಹೆಣ್ಮಕ್ಳ ಜೊತೆ ಡ್ಯಾನ್ಸ್ ಮಾಡ್ಬೇಕು ಸಿಕ್ಕವನಲ್ಲ ಹಿಡ್ಕೊಂಬನ್ರ ಏನ್ರೋ ಇನ್ನು ರೆಡಿ ಆಗಿಲ್ವೇನ್ರು ಮುಹೂರ್ತ ಟೈಮ್ ಮೀರ್ ಹೋಗ್ತಾ ಇದೆ ನೀವ್ ಯಾವಾಗ ಮುಗಿಸೋದು ಓ ನಿಮಗ್ ಹೇಳೋದು ಬೀಗ್ರೆ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತೀರಿ ಮುಹೂರ್ತ ನಾನಿದ್ದೀನಲ್ಲ ನಾನೆಲ್ಲ ಕೆಲಸ ಮಾಡ್ತೀನಿ ನೀವ್ ಒಳಗಡೆ ಹೋಗಿ ಕೆಲಸ ನೋಡಿ ಸರಿ ಸರಿ ಯಾಕೆ ಸುಮ್ಮನೆ ಮಾತಾಡ್ತಾ ಇದ್ದೀರಾ ಕೆಲಸ ಮಾಡಿ ಯಾರು ನೀನು ಈ ರಾಜ್ಯದ ಸಿಎಂಗೆ ಮಾವನ್ ತಮ್ಮ ಈ ದೇಶದ ಪಿ ಎಂಗೆ ಬಾವನ್ ತಮ್ಮ ಓ ಸಿಎಂಗೆ ಮಾವನ ತಮ್ಮ ಪಿ ಎಂಗೆ ಬಾವನ ತಮ್ಮ ನೀನು ಅಲ್ಲ ಸರ್ ನಮಸ್ಕಾರ ಸರ್ ಎಸ್ ಸರ್ ಇಮಿಡಿಯೇಟ್ ಆಫೀಸ್ ಬನ್ನಿ ಸರ್ ಈಗಲೇ ಬಂದೆ ಸರ್ ತಕ್ಷಣ ಬನ್ನಿ ಎಸ್ ಸರ್ ಎಸ್ ಐ ಎಸ್ ಸರ್ ನೀವೇನು ಕಾಲೇಜ್ ಹುಡುಗ ಅನ್ಕೊಂಡಿದ್ದೀರಿ ಸರ್ ರಾತ್ರಿ ಎಲ್ಲ ಚಳಿ ಜ್ವರ ಬಂದಿತ್ತು ಅದಕ್ಕೆ ಜರ್ಕಿನ್ ಹಾಕೊಂಡಿದ್ದೀನಿ ಎಸ್ ಪಿ ಸಾಹೇಬ್ರು ಫೋನ್ ಮಾಡಿದ್ರು ಅರ್ಜೆಂಟ್ ಆಗಿ ಬರ ಕೇಳಿದ್ದಾರೆ ಹೋಗ್ತಾ ಇದ್ದೀನಿ ಸ್ಟೇಷನ್ ಕಡೆ ಹುಷಾರ್ ಎಸ್ ಸರ್ ನಾನು ಬರೋದ್ರೊಳಗಡೆ ಇವನನ್ನ ಬರ್ತ್ಡೇ ಡ್ರೆಸ್ ಅವ್ರು ನಿಲ್ಸಿರಿ ಆಯ್ತು ಸರ್ ಬಂದು ವಿಚಾರಿಸ್ಕೋತೀನಿ ಸರ್ ಎಸ್ ಐ ಆಗಿ ನೀವು ಎಷ್ಟು ವರ್ಷದಿಂದ ಇದ್ದೀರಾ ಅದೆಲ್ಲ ನಿಂಗೆ ಹಾಕಯ್ಯ ಯಾಕಿಲ್ಲ ನಿಮ್ಗೆ ಎಸ್ ಐ ಆಗಿ ಪ್ರಮೋಷನ್ ಕೊಡ್ಸೋಣ ಅಂತ ಪ್ರಮೋಷನ್ ಅದನ್ನ ಕೊಡ್ಸಕ್ ನೀನಾರಯ್ಯ ಓ ನಿಮ್ಗೆ ಗೊತ್ತಿಲ್ಲ ಅಲ್ವಾ ನಾನು ಆವಾಗಲೇ ಹೇಳಿದ್ನಲ್ಲ ಸಿ ಎಂಗೆ ಮಾವನ್ ತಮ್ಮ ಪಿ ಎಂಗೆ ಭಾವನ್ ತಮ್ಮ ಅಂತ ಹೌದಾ ನಿನ್ ಮಾತ್ಮ ನಂಗೆ ನಂಬಿಕೆ ಬರ್ತಾ ಇಲ್ಲ ಸರ್ ಸ್ವಲ್ಪ ಫೋನ್ ಕೊಟ್ ನೋಡಿ ಫೋನ್ ಯಾರಿಗಯ್ಯ ಡಿಪೆಂಡ್ ಅಪಾನ್ ಯುವರ್ ಕೆಪಾಸಿಟಿ ಸಿ ಎಂ ಪರ್ಸನಲ್ ಫೋನ್ಗೆ ಇಲ್ಲ ಪಿ ಎಂ ಪರ್ಸನಲ್ ಫೋನ್ಗೆ ಹಾಗೆಲ್ಲ ಪರ್ಸನಲ್ ಫೋನ್ ನಂಬರ್ ಹೇಳಂಗಿಲ್ಲ ನಾನೇ ಮಾಡ್ಬೇಕು ನೀನೇ ಮಾಡ್ಬೇಕಾ ಸಾರಿ ಅದನ್ನು ನೋಡ್ಬಿಡ್ತೀನಿ ಓಕೆ ಹಲೋ ನಾನು ಸಿ ಎಂ ನ ಮಾವನ್ ತಮ್ಮ ರಾಜೇಂದ್ರ ಸ್ವಲ್ಪ ಸಿ ಎಂ ಫೋನ್ ಕೊಡಿ ಸಿ ಎಂ ಅಂದ್ರೆ ಸೆಂಟಿಮೆಂಟ್ ಆಗಿ ಒಳ್ಳೆ ಸಿಂಬಾಲಿಕ್ ಕೋಡ್ ಸಿ ಎಂ ಫೋನ್ ಅಲ್ಲಿ ಮಾತಾಡ್ತಿರೋದು ಬೋತ್ ಸೈಲೆನ್ಸ್ ರಾಜಾಜನಗರ್ ಪೊಲೀಸ್ ಸ್ಟೇಷನ್ ಅಂತ ಮಾತಾಡ್ತಿರೋದು ಪೊಲೀಸ್ ಸ್ಟೇಷನ್ ಅಂದ್ರೆ ಯಾವ ರೈಲ್ವೆ ಸ್ಟೇಷನ್ ಅಂತ ಸ್ವಲ್ಪ ಬಿಡಿಸಿ ಹೇಳ ಮಾವ ರಾಜಾಜನಗರ್ ಸ್ಟೇಷನ್ಗೆ ಬೇಗ ಯಾರನ್ನಾದ್ರೂ ಕಳಿಸಿ ಕಳಿಸೋದೇನ್ ಬಂತು ನಾನೇ ಬರ್ತೀನಿ ಮಾವ ಓಕೆ ಓಕೆ ಸಾರಿ ಸರ್ ನಿಮ್ ಬಗ್ಗೆ ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಸರ್ ಇಟ್ಸ್ ಆಲ್ ರೈಟ್ ಇವತ್ತು ನಮ್ಮ ಮಾವನ್ ಮಗಳ ಮದುವೆ ಸಿ ಎಂ ಅಲ್ಲಿಗೆ ಹೋಗ್ತಾ ಇದಾರಂತೆ ಇನ್ನೊಂದು ಫೋನ್ ಮಾಡ್ಬೋದಾ ಅಯ್ಯೋ ಖಂಡಿತ ಮಾಡಿ ಸರ್ ಸರ್ ಕೂತ್ಕೊಂಡ್ ಮಾಡಿ ಬನ್ನಿ ಸರ್ ಇರ್ಲಿ ಬಿಡಿ ಬೇಗ ಹೂ ಕಟ್ರಮ್ಮ ಹಲೋ ಹಲೋ ಮಾವನ ಮಾವನ ನಮ್ಮ ಮಾವ ಕೃಷ್ಣೇಗೌಡ್ರೆ ಕೊಡಿ ಓಹೋ ಅವರಾ ಒಂದ್ ನಿಮಿಷ ಬೀಗ್ರೆ ಕೃಷ್ಣೇಗೌಡ್ರೆ ಬಂದೆ ಬಂದೆ ಫೋನು ನನಗ್ ಫೋನ
ಯಾರಿರಬಹುದು? ಮಾತಾಡಿ ಬೇಗ ಬಂದ್ಬಿಡಿ. ನೀವು ಕೆಲಸ ಮಾಡಬೇಡಿ. ಹಲೋ, ನಾನು ನಿನ್ನ ಅಳಿಯ ರಾಜೇಂದ್ರ ಮಾತಾಡ್ತಿರೋದು. ಮರ್ಯಾದೆಯಾಗಿ ಮದುವೆ ನಿಲ್ಸು. ಮದುವೆ ಆಗ್ತಾ ಇರೋದು ನನ್ನ ಮಗಳಿಗೆ, ನನ್ನ ಅಳಿಯನಿಗೆ. ಇದ್ರ ಮಧ್ಯೆ ನಿಂದೇನು ಲಕ್ಷ್ಮಿ? ನಮ್ಮ ಮದುವೆ ಆಗೋ ಅಧಿಕಾರ ನನಗ್ ಮಾತ್ರ ಇರೋದು. ಏನ ನಿನ್ನ ಉದ್ದೇಶ? ಮದುವೆ ನೆಂಟ್ರೆಲ್ಲ ಬಂದಿದ್ದಾರೆ, ಪುರೋಹಿತರು ಮಂತ್ರ ಹೇಳ್ತಾ ಇದ್ದಾರೆ, ಇನ್ನೇನು ವಾಳದ್ರು ಗಟ್ಟಿ ಮೇಳ ನುಡಿಸ್ತಾರೆ. ಅದು ಗಟ್ಟಿ ಮೇಳ ಅಲ್ಲ, ನಿಮ್ಮೆಲ್ಲರ ಸಾವಿನ ಮೇಳ. ನೀನ್ ಏನ್ ಹೇಳ್ತಾ ಇದೀಯ ಅಂತ ಗೊತ್ತಾಗ್ತಾ ಇಲ್ಲ. ಮರ್ಯಾದೆಯಾಗಿ ಮದುವೆ ನಿಲ್ಸು, ಇಲ್ದೆ ಹೋದ್ರೆ ನಾನ್ ಮದುವೆ ಮಂಟಪದಲ್ಲಿಟ್ಟಿರೋ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ನೀನ್ ಏನ್ ಹೇಳ್ತಾ ಇದೀಯ ಅಂತ ಕೇಳಿಸ್ತಾ ಇಲ್ಲ. ತಾಳಿ ಕಟ್ಟಕ್ ಮುಂಚೆ ಎಲ್ಲರೂ ಓಡೋಗ್ಬಿಡಿ, ಇಲ್ಲ ಅಂದ್ರೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಏನ್ರಿ, ಇವನನ್ನ ಸೆಲ್ಲಿಂದ ಹೊರಗಡೆ ಬಿಟ್ಟಿರೋದೇ ತಪ್ಪು. ಅಂತದ್ರಲ್ಲಿ ನನ್ನ ಟೇಬಲ್ ಮೇಲೆ ಕೂತ್ಕೊಂಡು ಪೊಲೀಸ್ ಫೋನ್ ಇಂದಾನೆ ಮಾತಾಡ್ತಿದ್ಯಾ ಸರ್? ಪೊಲೀಸ್ ಸ್ಟೇಷನ್ ಇಂದಾನೆ ಫೋನ್ ಮಾಡಿ ಮದುವೆ ಮನೆಯಲ್ಲಿ ಬಾಂಬ್ ಇಟ್ಟಿದ್ದೀನಿ ಅಂತ ಹೇಳ್ತಿದ್ಯಾ ಅಂದ್ರೆ ನೀನ್ ಸಾಮಾನ್ಯದೋನಲ್ಲ. ಕಮಾನ್, ನಿನ್ ಬ್ಯಾಕ್ ಗ್ರೌಂಡ್ ಏನ್ ಹೇಳ ಸರ್? ನಮ್ಮ ಮಾವನ್ಗೆ ಬಾಂಬ್ ಬಂದ್ರೆ ಭಯ ಸರ್. ಮದುವೆ ನಾನ್ ನಿಲ್ಲಿಸ್ಲಿ ಅಂತ ಸುಮ್ನೆ ಒಂದ್ ಸುಳ್ಳು ಹೇಳ್ದೆ ಅಷ್ಟೇ ಸರ್. ನನ್ನ ಹತ್ರನೇ ಸುಳ್ಳು ಹೇಳ್ಬೇಡ. ಇಲ್ಲ ಸರ್, ಬಾಂಬೆ ಏನಿದ್ರು ಬಾಂಬೆ ಅವ್ರ ಸೊತ್ತು. ಹೌದು ಸರ್, ನಿನ್ನ ಬಾಂಬ್ ಫ್ಯಾಕ್ಟರಿ ಬಾಂಬೆನಲ್ಲಿ ಎಲ್ಲಿದೆ? ದಾವೂದ್ ಇಬ್ರಾಹಿಂಗು ನಿನ್ಗೂ ಏನ್ ಸಂಬಂಧ? ತೋಟ ಶಕೀಲ್ ನಿನ್ಗೇನಾಗ್ಬೇಕು? ಕಮಾನ್ ಟೆಲ್ ಮೀ. ಸಾರೆ ಜಹಾಸೆ ಅಚ್ಚಾ ಹಿಂದೂ ಸೀತಾ ಹಮಾರ ಹಮಾರ. ಹಿಂದಿ ಆಡ್ಬಾರ ಆಡ್ತಾ ಇದ್ದಾನೆ. ಹಂಗಾದ್ರೆ ಇವನು ಅವನು ಸರ್? ಸರ್, ಇವ್ನು ಪಾಕಿಸ್ತಾನ ISI ಆಗಿರ್ಲೇಬೇಕು. ಇಲ್ಲ ಟೆರರಿಸ್ಟ್ ಆಗಿರ್ಬೇಕು ಸರ್. ಟೆರರಿಸ್ಟ್? ನಾನು ಎಷ್ಟ್ ಜನ ಟೆರರಿಸ್ಟ್ ಅರೆಸ್ಟ್ ಮಾಡಿದ್ದೀನಿ ಗೊತ್ತಾ? ಎಷ್ಟ್ ಜನ ಬೆಂಡೆತ್ತಿದ್ದೀನಿ ಗೊತ್ತಾ? ನಿನ್ನ ಸುಮ್ನೆ ಬಿಡಲ್ಲ. ಹಂಗ ತಗೊಂಡ್ರ ನಿನಗೆ ಬಾಂಬೆ ಕಟ್ಟಾಗ್ತದೇನೆ ಕಣೋ? ನೀನು ಬಾಯಿ ಬಿಡೋದು, ಸುಮ್ನೆ ಬಿಡೋದಲ್ಲ ನೀನು. ಎಲ್ಲೆಲ್ಲ ನಿನ್ಗೋಸ್ಕರ ಹುಡ್ಕೋದು? ಒಳ್ಳೆ ಗರ ಪಡೆದ ತರ ಕೂತಿದ್ಯಲ್ಲ, ಅಲ್ಲಿ ಮುಹೂರ್ತಕ್ಕೆ ಟೈಮ್ ಆಗುತ್ತೆ, ರೆಡಿ ಹೋಗೋಣ. ಏನ್ ಇನ್ನು ಮಾತಾಡ್ತಿದ್ದೀರಲ್ಲ, ಮುಹೂರ್ತಕ್ಕೆ ಟೈಮ್ ಆಯ್ತು. ನನಗೆ ಈ ಮದುವೆ ಬೇಡ. ಮದ್ವೆ ಬೇಡ? ಆ ಹುಡುಗಿ ಒಪ್ಕೊಂಡ್ರೆ ಮದ್ವೆ ಆಗ್ತೀನಿ ಅಂತ ತಾತನ ಮೇಲೆ ಆಣೆ ಮಾಡಿ ಹೇಳ್ದೆ? ಅಯ್ಯೋ, ನಾನ್ ಸುಮ್ನೆ ಅನ್ಕೊಂಡೆ. ಆ ಹುಡುಗಿ ನೋಡಿದ್ರೆ ಅಂದ್ರೆ ಆ ಹುಡುಗಿ ಹತ್ರ ಏನಾದ್ರು ಮಾತಾಡಿದ್ಯಾ? ಇಲ್ಲಪ್ಪ, ನಾನು ಏನು ಮಾತಾಡಿಲ್ಲ. ಮಾತಾಡಿಲ್ಲ ತಾನೇ? ನಡಿ, ಮುಹೂರ್ತ ಲೇಟ್ ಆಯ್ತು. ಏನ್ ಏನ್ ಮಾತಾಡ್ತಾ ಇದ್ರೆ ಇಲ್ಲಿ? ಮುಹೂರ್ತ ಮೀರೋಗ್ತಾ ಇದೆ ಅಂತ ಪುರೋಹಿತರು ಹೇಳ್ತಾ ಇದಾರೆ, ಇಲ್ಲಿ ಮಾತಾಡ್ತಾ ಕೂತಿದ್ರಲ್ಲ. ಬಾರೋ, ಏ ಬರೋ, ಬನ್ನಿ ಬನ್ನಿ. ಏನು? ನನಗೆ ಮದುವೆ ಬೇಡ. ಏನಂದೆ? ನನಗೆ ಮದುವೆ ಬೇಡ. ಮದುವೆ ಬೇಡ? ಬೇಡ ತಾತ, ಮದುವೆ ಆಗಲ್ಲ. ಆಗಲ್ಲ ತಾತ. ಏನಾಯ್ತ, ಏನಾಯ್ತ? ನಾನು ಬದುಕ್ಬೇಕು ಅಂದ್ರೆ ನೀನ್ ಮದುವೆ ಆಗ್ಲೇಬೇಕು. ನಿನ್ಗೇನು ಆಗ್ಬೋದು, ನಿನ್ಗೇನು ಆಗ್ಬೋದು. ನಿನಗೋಸ್ಕರ ನಾನು ನಿಮ್ಮ ಮದುವೆ ಆಗ್ತೀನಿ. ಹೋದ್ನ ಹೇಗೆ? ಫಾಲೋ ಮೀ. ಏನೇ ನಗ್ತಾ ಇದೆ? ಮೊದಲನೇ ರಾತ್ರಿ ಕಪಾಳ ಮೋಕ್ಷ ಎಷ್ಟೇನ್ ಮಗ್ಲಿಗಿರುತ್ತೆ. ನೀವು ಹೊಡೆದ ಏಟಲ್ಲಿ ಎಂಥ ಪ್ರೀತಿ ಇತ್ತು ಗೊತ್ತಾ? ಏಯ್, ಪ್ರೀತಿನಲ್ಲ ಬದನೆಕಾಯಿಲ್ಲ, ನಾನು ನೀನು ಹೊಡೆದಿದ್ದು ಸೀರಿಯಸ್ ಆಗಣೆ. ನೀವೆಷ್ಟೇ ಸೀರಿಯಸ್ ಆಗಿ ಹೊಡೆದ್ರು ನನಗ್ ನಿಮ್ ಮೇಲೆ ಬೇಜಾರಾಗಲ್ಲ ರೀ. ನೋಡು, ಒಂದ್ ಮಾತು ಚೆನ್ನಾಗಿ ಜ್ಞಾಪಕ ಇಟ್ಕೊ. ನಾನ್ ಬೇಡ ಬೇಡ ಅಂತ ಹೇಳುದು ಕೂಡ ನೀನ್ ಬಲವಂತ ಮಾಡಿ ನನ್ನ ಮದುವೆ ಆದೆಲ್ಲ. ಆದ್ರೆ ಈ ಫಸ್ಟ್ ನೈಟು ನಿನ್ ಯಾವತ್ತಿದ್ರು ವರ್ಸ್ಟ್ ನೈಟು ಅಂದ ಮಾತ್ರಕ್ಕೆ ನಾನ್ ಮದುವೆ ಆದೆ ಅನ್ಬಿಟ್ಟು ನಿನ್ ಜೊತೆ ಸಂಸಾರ ಮಾಡೋದಿಲ್ಲ. ಈ ಸಮಾಜದಲ್ಲಿ ನಾನು ನಾಟಕ ಮಾಡ್ತೀನಿ, ಆ ನಾಟಕದಲ್ಲಿ ನೀನು ಭಾಗಿಯಾಗಬೇಕು. ನಾನ್ ನಿಜವಾಗ್ಲೂ ಪ್ರೀತಿ ಮಾಡೋದು ಅವಳಿ. ಅದ್ ನನಗೆ ಗೊತ್ತು ರೀ. ನೀನು ಗೊತ್ತಿದೆ ಅನ್ಬಿಟ್ಟು ಯಾಕೆ ನನ್ಗೆ ಎರಡನೇ ಹೆಂಡತಿ ಆಗ ಬಂದೆ? ಉದ್ದೇಶಪೂರ್ವಕವಾಗಿ ನಾನು ನಿಮ್ಮನ್ನ ಮದ್ವೆ ಆಗಿದ್ದು. ಅಂದ್ರೆ? ನನ್ನ ನೋಡೋಕೆ ಎಷ್ಟೋ ಸಂಬಂಧಗಳು ಬಂದ್ವು, ಏನೇನೋ ಕಾರಣದಿಂದ ತಪ್ಪಾಗ್ತಿದ್ವು. ಕೊನೆ ಕೊನೆಗಂತೂ ನನ್ನ ನೋಡೋಕೆ ಗಂಡುಗಳೇ ಬರ್ತಿರ್ಲಿಲ್ಲ. ಅದಕ್ಕೋಸ್ಕರ ಅಕ್ಕಪಕ್ಕದವರೆಲ್ಲ ನನ್ನ ಬಗ್ಗೆ ಏನೇನೋ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಿದ್ರು. ನನ್ನ ಮದ್ವೆ ಆಗೋವರೆಗೂ ನನ್ನ ತಂಗಿ ಮದ್ವೆ ಆಗೋ ಹಾಗಿಲ್ಲ, ನನ್ನ ಮದ್ವೆ ಆಗೋ ಲಕ್ಷಣಗಳೇ ಕಾಣ್ತಾ ಇರಲಿಲ್ಲ.
ಆಮೇಲೆ ನೀವು ನನ್ನ ನೋಡಕ್ ಬಂದೆ, ನನ್ನ ನೋಡಕ್ ಬಂದಿ ನಾನೇ. ನೀವು ಯಾವ್ದೇ ಮುಚ್ಚುಮರೆ ಇಲ್ಲದೆ ಮೊದಲೇ ಮದುವೆ ಆಗಿರೋ ವಿಷಯನ ಹೇಳಿದ್ರಿ. ಇವತ್ತಿನ ಕಾಲದಲ್ಲಿ ಮದುವೆ ಆಗೋವರೆಗೂ ಯಾವುದನ್ನು ಹೇಳದೆ ಮದುವೆ ಆದ ಮೇಲೆ ತಮ್ಮೆಲ್ಲ ಸದ್ಗುಣಗಳನ್ನ ತೋರಿಸಿ ಎರಡೆರಡು ಹೆಂಡತಿನ ಕಟ್ಕೊಂಡು ಸಾಯಿಸೋ ಕೆಟ್ಟ ಗಂಡಸರಿಗಿಂತ ನೀವೆಷ್ಟೋ ಬೆಟ್ರ್ ಅಲ್ವಾ? ನೋಡಿ, ನನ್ನಿಂದ ಅಕ್ಕನಿಗೆ ಯಾವುದೇ ರೀತಿ ತೊಂದರೆ ಆಗೋದರಿ, ದಯವಿಟ್ಟು ನನಗೆ ನಿಮ್ಮ ನೆರಳಲ್ಲಿ ಬಾಳೋ ಅವಕಾಶ ಮಾಡಿಕೊಡಿ. ನಾನ್ ನಿಮ್ಮಿಂದ ಬೇರೆ ಏನನ್ನು ಅಪೇಕ್ಷೆ ಪಡೋಲ್ಲ ರೀ, ಖಂಡಿತವಾಗ್ಲೂ ಅಪೇಕ್ಷೆ ಪಡೋಲ್ಲ. ಯಾಕೋ ಯಾಕೋ ಹಾಗೆ ಅರ್ಚಿತಾ ಇದೀಯ? ನೋಡ್ ಮಾವ, ಆ ಪರಮಾತ್ಮನ ದಯೆಯಿಂದ ಆಗೋದೆಲ್ಲ ಒಳ್ಳೆದಿಕ್ಕೆ. ನನಗೆ ನಿನ್ ದೊಡ್ಮಗಳನ್ನಂತೂ ಮದುವೆ ಮಾಡ್ಕೊಡ್ಲಿಲ್ಲ, ಅಟ್ಲೀಸ್ಟ್ ನಿನ್ ಚಿಕ್ಕಮಗಳನ್ನಾದ್ರೂ ಮದುವೆ ಮಾಡ್ಕೊಡ್ತೀಯಾ? ಹೊರಗಡೆ ಹೋಗ್ತೀಯೋ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಲು? ನೀನ್ ಕಂಪ್ಲೇಂಟ್ ಕೊಡೋದೇನು ಬೇಕಾಗಿಲ್ಲ, ಬೇಕಾದ್ರೆ ಐ ಜಿ ಹತ್ರ ನಾನೇ ಮಾತಾಡಿ ಪೊಲೀಸ್ ಸ್ಟೇಷನ್ ಒಳಗೇನೆ ನಿನ್ ಮಗಳನ್ನ ನಾನು ಮದುವೆ ಮಾಡ್ಕೋತೀನಿ. ಆಮೇಲೆ ನಿನ್ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೀಯೋ ಇಲ್ಲ ಮನೇಲೆ ಇಟ್ಕೋತೀಯ ಯೋಚನೆ ಮಾಡು. ನಿನ್ನ ಮದುವೆ ಆಗೋಕೆ ನನ್ನ ಮಗಳು ಇಲ್ಲಿಲ್ಲ, ಮಾಡ್ಲಿಂಗ್ ಟ್ರೈನಿಂಗ್ಗೆ ಬಾಂಬೆಗೆ ಹೋಗಿದ್ದಾಳೆ. ಬಾಂಬೆಗೆ ಏನು, ಈ ಭೂಮಿ ಮೇಲೆ ನಿನ್ ಮಗಳು ಎಲ್ಲೇ ಇದ್ರು ಅವಳು ನಾನು ಹಿಡಿದಾಗ್ತೀನಿ. ದಟ್ ಈಸ್ ರಾಜ ಪ್ಲಸ್ ಇಂದ್ರ ರಾಜೇಂದ್ರ, ಮೈಂಡ್ ಇಟ್ ಮಾಮ್ಸ್. ಏನೋಯ್ತು ಇಂಥ ಪಬ್ಲಿಕ್ ರೋಡಲ್ಲಿ, ಈ ಟ್ರಾಫಿಕ್ ಸಿಗ್ನಲ್ ಅಲ್ಲಿ, ಇಷ್ಟೊಂದು ಜನಗಳ ಮಧ್ಯೆ? ನಿನ್ ಹೆಂಡತಿನ ಹೆಗ್ಗಲ ಮೇಲೆ ಮಲಗಿಸ್ಕೊಂಡಿದ್ಯಾ? ಲೋ, ಅವಳು ನನ್ನ ಹೆಗ್ಗಲ ಮೇಲೆ ಮಲಗಬೇಕಾಗಿತ್ತು ಕಣೋ. ಏನಿದು ಸಖತ್ ಕನ್ಫ್ಯೂಸ್, ಡಬಲ್ ಆಕ್ಟಿಂಗ? ಎಲ್ಲಿಂದ ಬರ್ತಾ ಇದೀಯಾ? ದೇವಸ್ಥಾನದಿಂದ ಬರ್ತಾ ಇದ್ದೀನಿ. ಯಾಕೆ ದೇವಸ್ಥಾನದಿಂದ? ಮತ್ತೆ ಆ ಸುಮದಲ್ಲಿ ಯಾವ ಸುಮ? ಅಯ್ಯಯ್ಯೋ, ಹಾಳಾಗೋದೆ ನೀನು, ನಿನ್ ಗಂಡ ನಿನ್ ಮೋಸ ಮಾಡ್ಬಿಟ್ಟ, ನಿನ್ ಸಂಸಾರ ಹಾಳಾಗೋಯ್ತು, ನಿನ್ ಕುಟ್ಟದೆ. ಅಯ್ಯಯ್ಯೋ, ನನ್ ಸೋದರ ಮಾವನ ಮಗಳೇ, ಏನಾಗೋಯ್ತು ಅಂತ ಇಷ್ಟೊಂದು ಟೆನ್ಷನ್ ಆಗಿದೆಯಾ ನೀನು? ಲೇ ಪೆದ್ದಿ, ಈಗ ತಾನೇ ನಿನ್ ಗಂಡ ಯಾವ್ದೋ ಒಂದ್ ಹೆಂಗಸ್ನ ಹೆಗಲ್ ಮೇಲೆ ಮಲಗಿಸ್ಕೊಂಡು ಕರ್ಕೊಂಡೋಗಿದ್ದೆ, ನಾನ್ ಕಣ್ಣಾರೆ ನೋಡ್ದೆ ಕಣೆ. ಈ ಸುಮಾರಲ್ಲಿ ಹೋದ ಅವಳೇನಾದ್ರು? ಅವಳು ಫಸ್ಟ್ ಅಂದ್ರೆ ನಿನ್ ಸೆಕೆಂಡ್? ಅವರು ಒಂದು ಕ್ರಿಶ್ಚಿಯನ್ ಹುಡುಗಿನ 3 ವರ್ಷದ ಹಿಂದೆನೆ ಮದುವೆ ಆಗಿದ್ದಾರೆ. ನಿನಗೆ ಮೋಸ ಮಾಡ ಮದುವೆ ಆದ್ನ? ನಿನ್ ನಾಣೆಗೂ ನಾನು ಅವನ್ ಬಿಡಲ್ಲ, ನಿನಗೆ ಡೈವರ್ಸ್ ಕೊಡ್ಸೇ ಕೊಡ್ತೀನಿ ಅವನಿಂದ. ಅದೆಲ್ಲ ಏನು ಬೇಕಾಗಿಲ್ಲ. ಮದುವೆಗೆ ಮುಂಚೆನೆ ಅವರು ನನ್ನ ಹತ್ರ ಎಲ್ಲ ವಿಷಯ ಹೇಳಿದ್ದಾರೆ. ಅಂದ್ರೆ ನಿನಗೆ ಮೊದ್ಲೇ ಗೊತ್ತಿತ್ತ? ಅಯ್ಯೋ ಕರ್ಮ ಕರ್ಮ. ಯಾಕೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡಿರೋದು ಸರ್? ಅದು ನಿದ್ರೆ ಬರಲಿ ಅಂತ. ನೋ ನೋ ನೋ, ಅದೆಲ್ಲ ತುಂಬಾ ಡೇಂಜರಸ್. ನಿದ್ರೆ ಬರಲ್ಲ ಅಂತ ಹೇಳಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಳ್ತಾರಾ? ನೋಡಿ, ಅವರಿಗೆ ಸ್ಕ್ಯಾನಿಂಗ್ ಮಾಡಿದೀವಿ, ಅವರು ಪ್ರೆಗ್ನೆಂಟ್ ಅಂತ ಕಾಣುತ್ತೆ. ನಾಳೆ ಡೀಟೇಲ್ಸ್ ಎಲ್ಲ ಕೊಡ್ತೀವಿ, ಈಗ ನೀವು ಅವ್ರನ್ನ ಕರ್ಕೊಂಡು ಹೋಗ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ನಾನೊಬ್ಬನ್ನ ತುಂಬಾ ಪ್ರೀತಿಸ್ತಾ ಇದ್ದೆ, ಅವನು ನನ್ನ ಪ್ರೀತಿಸ್ತಾ ಇದ್ದ, ಆದ್ರೆ ಬೇರೆ ಬೇರೆ ಜಾತಿ ಮನೇಲಿ ಒಪ್ಪಲ್ಲ ಅಂತ ಹೇಳಿದಕ್ಕೆ ಮದುವೆ ಸಮಯದಲ್ಲಿ ನಾನೇ ಬಂದು ಹೇಳಿ ಒಪ್ಪಿಸ್ತೀನಿ ಅಂತ ಹೇಳ್ದ. ಆಮೇಲೆ ಅವನಿಗೆ ದುಬೈಯಲ್ಲಿ ಕೆಲಸ ಸಿಕ್ತು, ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ಕಿದ ಖುಷಿಲಿ ನಾವಿಬ್ರು ದುಡುಕ್ ತಪ್ಪು ಮಾಡ್ಬಿಟ್ವಿ. ಹೀಗೆಲ್ಲ ಆಗಿದೆ ಅಂತ ಮನೇಲಿ ಹೇಳಿದ್ರೆ ಅಪ್ಪ ಅಕ್ಕ ಇಬ್ರು ಆತ್ಮಹತ್ಯೆ ಮಾಡ್ಕೋತಾರೆ ಅಂತ ನಾನು ಈ ವಿಷಯ ಯಾರಿಗೂ ಹೇಳಿರ್ಲಿಲ್ಲ. ದುಡುಕ್ ಬಿಟ್ಟೆ ಭಾವ, ತಪ್ಪು ಮಾಡ್ಬಿಟ್ಟೆ. ನೋಡು, ಇನ್ಮೇಲೆ ಯಾವುದೇ ಕಾರಣಕ್ಕೂ ನೀನು ಈ ರೀತಿ ದುಡುಕ್ಬಾರ್ದು. ನಿನ್ನನ್ನು ಅವನ್ನ ಒಂದು ಮಾಡೋ ಜವಾಬ್ದಾರಿ ನಂದು. ಈಗ ಬಾ ಮನೆಗೆ. ಬೇಡ ಭಾವ, ನಾನು ಬಾಂಬೆಗೆ ಹೋಗ್ತಿದ್ದೀನಿ ಅಂತ ಮನೆಯವ್ರನ್ನೆಲ್ಲ ನಂಬಿಸ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಈಗ ಅವ್ರಿಗೆ ವಿಷಯ ಗೊತ್ತಾದ್ರೆ ಅಪ್ಪ ಖಂಡಿತ ಬದುಕಲ್ಲ. ಯಾವುದೇ ಕಾರಣಕ್ಕೂ ಅವ್ರಿಗೆ ವಿಷಯ ಗೊತ್ತಾಗ್ಬಾರ್ದು. ದಯವಿಟ್ಟು ಅಕ್ಕನಿಗೂ ಈ ವಿಷಯ ಗೊತ್ತಾಗ್ಬಾರ್ದು. ಅಪ್ಪನಿಗೆ ಅಕ್ಕನಿಗೆ ಅಲ್ಲ, ಈ ಪ್ರಪಂಚದಲ್ಲಿ ಯಾರಿಗೂ ವಿಚಾರ ಗೊತ್ತಾಗಲ್ಲ. ಈಗ ಬಾ ಹೋಗೋಣ. ನೋಡಚ್ಚಿದ, ನಮ್ಮ ಫ್ರೆಂಡ್ಶಿಪ್ಗೋಸ್ಕರ ನಾನು ಇಷ್ಟು ಮಾಡ್ದೆ ಇದ್ರೆ ಹೇಗೋ? ನೋಡಮ್ಮ ಸ್ನೇಹ, ಇದು ನಿನ್ನ ಸ್ವಂತ ಅಣ್ಣನ ಮನೆ ಅಂತ ತಿಳ್ಕೊಂಡು ನಿನ್ನ ಕಷ್ಟಕಾಲ ಕಳೆಯೋವರೆಗೂ ನಿನ್ನ ಸಂತೋಷವಾಗಿರ್ಬಹುದು. ಅಲ್ಲಿ
ತೆಂಗಿನಕಾಯಿ, ನೀನು ಮನೆಯಲ್ಲಿರ್ಬೇಕು, ಇಲ್ಲ ದೇವಸ್ಥಾನದಲ್ಲಿರ್ಬೇಕು, ಇಲ್ಲ ಅಂಗಡಿಲಿರ್ಬೇಕು. ಛೇ, ಈ ಡಸ್ಟ್ಬಿನ್ ಒಳಗ ನಿನಗೆ ಇಂಥ ಸ್ಥಿತಿ ಬರಬಾರ್ದಾಗಿತ್ತು. ಇವನ್ ಯಾರೋ ನೋಡಿದ್ರೆ ಬಾಂಬ್ ಸ್ಕ್ವಾಡನೆ ಇರ್ಬೇಕು. ಮೇಮ್ ಬಾಂಬ್ ಪೆಟ್ಟಿಂದೆ, ಅವನಿಗೆ ಹೆಂಗ್ ಗೊತ್ತು? ಅದೇ ಪೊಲೀಸ್ ವಚ್ಚಾಳು. ಏನು ಮಾಡ್ತಿದ್ಯಾ? ಹಲೋ ಸರ್, ಏನ್ ಬೆಳಗಿನ ಡ್ಯೂಟಿಗೆ ಬಿಟ್ರ? ಡ್ಯೂಟಿಗೆ ಹತ್ತಕ್ ನನ್ನ ಲಾರಿ ಡ್ರೈವರು ಅನ್ಕೊಂಡಿದ್ಯಾ? ಡಬಲ್ ಸ್ಟಾರ್ ಇನ್ಸ್ಪೆಕ್ಟರ್ ಕಾಂತ, ಚಂದ್ರಕಾಂತ ಮೈಂಡೆಡ್. ಏನೋ ಮಾಡ್ತಿದ್ಯ ಸರ್? ನೀವು ಓಡಾಡ್ತಾ ಇದ್ರಲ್ಲ ಹಂಗೆ ನಾನು ಓಡಾಡ್ತಾ ಇದ್ದೀನಿ. ಇವತ್ತು ಹೋಮ್ ಮಿನಿಸ್ಟರ್ ಈ ಕಡೆಯಿಂದ ಈ ಕಡೆ ಹೋಗ್ತಿದ್ದಾರೆ, ಸೆಕ್ಯೂರಿಟಿಗೆ ನಾವು ಓಡಾಡ್ತಾ ಇದೀವಿ, ನೀನೇನು ಮಾಡ್ತಾ ಇದ್ದೀಯ ಇಲ್ಲೇ? ನಾನು ಹೋಮ್ ಮಿನಿಸ್ಟರ್ಗೋಸ್ಕರ ಕಾಯ್ತಾ ಇದ್ದೀನಿ ಸರ್. ನನಗೂ ಅವ್ರಿಗೂ ಒಂದು ಪರ್ಸನಲ್ ಡೀಲ್ ಇದೆ, ಇವತ್ತು ಅದನ್ನು ಡಿಸೈಡ್ ಮಾಡ್ತೀನಿ. ಸರ್, ಇವನು ಹೋಮ್ ಮಿನಿಸ್ಟರ್ನ ಕಾಯ್ತಾ ಇದ್ದಾನೆ ಅಂದ್ರೆ ನಂಗೆ ಯಾಕೋ ಡೌಟ್. ಸರ್, ನನಗೂ ಅದೇ ಡೌಟ್ ಸರ್. ಕೈ, ನಾನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ ತಾನೆ, ತಪ್ಪಾಗಿ ನಿಂತ್ಕೊಂಡ್ರೆ ಏನದು? ಕೈಯಲ್ಲಿ ಕಾಣಿಸ್ತಿಲ್ಲ ಸರ್, ದಿಸ್ ಇಸ್ ತೆಂಗಿನಕಾಯಿ. ನನಗೆ ಯಾಕೋ ಅನುಮಾನ ನಿನ್ನಿದ್ರಲ್ಲಿ ಬಾಂಬ್ ಇಟ್ಟಿದ್ಯಾ ಅಂತ. ಸರ್, ಇದು ದೇವರ ಹಣಗಳು ತೆಂಗಿನಕಾಯಿ, ನಿಮ್ಗೆ ಅಷ್ಟು ಅನುಮಾನ ಇದ್ರೆ ಪೋಸ್ಟ್ ಮಾರ್ಟಮ್ ಮಾಡ್ಬೋದು. ಗೋಬೆಗಳನ್ನು ತಂದು ನಾನು ಹತ್ತಿ ಎಣಿಸ್ತೆ, ಅಷ್ಟೊಳಗಡೆ ಇದು ಢಮ್ ಅಂದ್ರೆ ಇದು ಬಾಂಬ್, ಇಲ್ಲಾಂದ್ರೆ ತೆಂಗಿನಕಾಯಿ. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್. ಬಾಂಬು ಯಾರೋ ಇಟ್ಬಿಟ್ಟಿದ್ದಾರೆ. ಅಯ್ಯೋ ಸರ್, ನಾನು ಮೊದಲೇ ಹೇಳ್ದೆ ಸರ್. ಕಂಗ್ರಾಚುಲೇಷನ್. ಎಂತ ಯಾಕೆನಾ ಸರ್, ನೀವು ಹೇಳ್ದಂಗೆ ಅದು ಬಾಂಬೆ ಸರ್. ನನಗೂ ಗೊತ್ತಾಯ್ತು ಕಣ, ಅವ್ನು ಹಿಡೀರ. ಅಯ್ಯೋ, ಹಿಡದಂಗಿರ್ಲಿ, ಮೊದಲು ಆಸ್ಪತ್ರೆ ಹೋಗೋಣ ಸರ್. ಆಸ್ಪತ್ರೆ ಮನೆ ಹಾಳಾಗುವಾಗ ಆ ಟೆರರಿಸ್ಟ್ ಹಿಡೀರೋ, ನನ್ನ ಪ್ರಮೋಷನ್ ಹಾಳಾಗೋಗುತ್ತೆ. ಸಾಕು. ಅಯ್ಯೋ, ಅದನ್ನ ಹಾಕೋಬೇಡ್ರಿ. ಯಾಕೆ? ಆ ಸಾಂಬಾರ್ ನಿಮ್ಗಲ್ಲ, ನನಗೆ. ಓಹೋ, ನಮ್ಮ ಮನ್ಸು ಸಪರೇಟ್ ಆಗಿದೆ ಅಂತ ಸಪರೇಟ್ ಆಗಿ ಅಡಿಗೆನು ಮಾಡ್ಕೊಬಿಟ್ಟಿದ. ಪರವಾಗಿಲ್ಲ ಬಿಡು, ಇದನ್ನು ಟೇಸ್ಟ್ ಮಾಡೋಣ. ಏನೇ ಇದು, ಉಪ್ಪು ಖಾರನ ಹಾಕಲ್ವಾ? ನೀವು ಮಾಡೋ ಊಟ ತಿಂಡಿಗೆಲ್ಲ ಉಪ್ಪು ಖಾರ ಹಾಕ್ತೀನಿ, ನಾನು ಮಾಡೋ ಊಟ ತಿಂಡಿಗೆಲ್ಲ ಉಪ್ಪು ಖಾರ ಹಾಕಲ್ಲ. ಯಾಕೆ? ಉಪ್ಪು ಖಾರ ತಿಂದ್ರೆ ಮನಸ್ಸು ಚಂಚಲವಾಗುತ್ತೆ, ಇಲ್ಲದ ಆಸೆಗಳು ಕನಸುಗಳನ್ನ ಕಟ್ಟುತ್ತೆ. ಅದಕ್ಕೆ ಅಕ್ಕನಿಗೆ ನನ್ನಿಂದ ತೊಂದರೆ ಆಗ್ಬಾರ್ದು ಅಂತ ಹೀಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಅಯ್ಯೋ, ಎಸ್ಕೇಪ್ ಆಗೋಣ ಅಂತ ಪಟ್ಟಿ ಹಾಕಿದ್ರೆ ಅದನ್ನೇ ಕಂಟಿನ್ಯೂ ಮಾಡ್ತಾವಳಲ್ಲ. ಬಲಿ ಕಿಲಾಡಿ. ನೀನಾದ್ರೂ ನನ್ನ ಆಸೆ ಈಡೇರಿಸ್ತೀಯ ಅನ್ಕೊಂಡಿದ್ದೆ, ಆದ್ರೆ ನೀನ್. ಏನಾಯ್ತು ತಾತಯ್ಯ? ಏನಂತ ಹೇಳಮ್ಮ, ಏನಂತ ಹೇಳಿ? ತಿಂಗಳಾದ್ರೆ ಸಾಕು, ಚಾಪು ದಿಂಬು ತಟ್ಟೆ ಕೈಯಲ್ಲಿ ಪುಸ್ತಕ ನಡಿ. ನಿನಗಂತೂ ಮಕ್ಕಳಾಗಲ್ಲ ಅಂತ ಕನ್ಫರ್ಮ್ ಆಗೋಯ್ತು. ಅಟ್ಲೀಸ್ಟ್ ಇವಳಾದ್ರೂ ನನಗೆ ಬರೀ ಮೊಮ್ಮಗನ್ನ ಕೊಡ್ತಾಳೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವಳು ಕೂಡ. ಅದಕ್ಕೆ ಅಮ್ಮ ದೊಡ್ಡವ್ರು ಹೇಳೋದು, ಹೆಣ್ಣು ನೋಡಕ್ ಹೋಗ್ಬೇಕಾದ್ರೆ ಹಿಂದೆ ಮುಂದೆ ಅವ್ರ ವಂಶದ ಬಗ್ಗೆ ವಿಚಾರಿಸಿ ಒಪ್ಕೋಬೇಕು ಅಂತ.
ಆದ್ರೆ ಎಲ್ಲ ನನ್ನ ಗ್ರಹಚಾರ ಅಮ್ಮ, ನನ್ನ ಗ್ರಹಚಾರ. ತಗೊಳಮ್ಮ. ತಾತಾ, ನೀನೇನು ಮಾತಾಡ್ಬೇಡ. ನಿಮ್ಮ ಅಣ್ಣನ ಹಾಗೆ ಒಂದೇ ಹೆಂಡತಿ ನಂಬ್ಕೊಳ್ಳ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ನಿನಗೆ ಇನ್ನೊಂದು ಬದಿಯೋ ಬರ್ತೀನಿ. ಬೇಜಾರು ಮಾಡ್ಕೋಬೇಡಮ್ಮ. ತಾತ ಈ ಮಾತು ಹೇಳಿದ್ದು ನಿನ್ ಮೇಲೆ ಕೋಪದಿಂದ ಅಲ್ಲ, ಅವ್ರಿಗಾಗಿರೋ ಬೇಜಾರು ನೋವಿನಿಂದ. ಅವ್ರು ಹೇಳೋ ಮಾತಲ್ಲೂ ಅರ್ಥ ಇದೆ. ಮೂರು ವರ್ಷದಿಂದ ನನಗೆ ಮಕ್ಕಳಾಗಲಿಲ್ಲ. ಇಂಥ ಮಾತುಗಳನ್ನ ನಾನು ಎಷ್ಟೋ ಸಾರಿ ಕೇಳಿ ನೋವನ್ನ ಅನುಭವಿಸಿದ್ದೀನಿ. ತಾತನ ಬೈಗಳ ಕೇಳಕ್ಕಾಗದೆ ನಾನು ನಮ್ಮ ಯಜಮಾನರು ಟೆಸ್ಟ್ ಮಾಡಿಸ್ಕೊಳ್ಳೋಕೆ ಡಾಕ್ಟರ್ ಹತ್ರ ಹೋದ್ವಿ. ಆಗ ಗೊತ್ತಾಯ್ತು, ಪ್ರಾಬ್ಲಮ್ ಇರೋದು ನನ್ನ ಹತ್ರ ಅಲ್ಲ, ಅವ್ರಿಗೆ ಅಂತ. ಡಾಕ್ಟರ್ ಹತ್ರ ನಾನು ಈ ವಿಷಯ ಅವ್ರಿಗೆ ಹೇಳಬೇಡಿ ಅಂತ ಕೇಳ್ಕೊಂಡೆ. ಅದಕ್ಕವರು ನಮ್ಮ ಯಜಮಾನ್ರ ಹತ್ರ ಸುಳ್ಳು ಹೇಳಿದ್ರು. ಯಾಕಾಗ ಮಾಡಿದ್ರಿ ಅಕ್ಕ? ಹೇಳ್ತೀನಿ, ಅಕಸ್ಮಾತ್ ಮಕ್ಕಳು ಆಗದೆ ಇರುವಂತ ಪ್ರಾಬ್ಲಮ್ ಇರೋದು ನನಗಲ್ಲ, ಇವರಿಗೆ ಅಂತ ತಾತನಿಗೂ ಈ ಸಮಾಜಕ್ಕೂ ಗೊತ್ತಾದ್ರೆ ಚೆನ್ನಾಗಿರಲ್ಲ ಅಂತ ಆ ಅಪವಾದನ ನನ್ನ ಮೇಲೆ ಹಾಕ್ಕೊಂಡೆ. ನನಗೆ ಮಕ್ಕಳಾಗಲ್ಲ ಅಂತ ತಾತ ಇವರಿಗೆ ಬೇರೆ ಮದುವೆ ಮಾಡಕ್ಕೆ ಹೋದ್ರು. ಆದರೆ ಇವರು ನನ್ನ ಮೇಲಿನ ಪ್ರೀತಿಯಿಂದ ಮತ್ತೊಂದು ಮದುವೆ ಸಾಧ್ಯನೇ ಇಲ್ಲ ಅಂತ ಖಡಾಖಂಡಿತವಾಗಿ ತಿರಸ್ಕರಿಸಿದ್ರು. ನೋಡ್ ಲಕ್ಷ್ಮಿ, ಈ ವಂಶಕ್ಕೆ ವಾರಸ್ದಾರನ ಕೊಡೋ ಶಕ್ತಿ ನಿನಗೆ ಮಾತ್ರ ಇರೋದು. ಲಕ್ಷ್ಮಿ, ಲಕ್ಷ್ಮಿ ಯಾಕೆ ಅಳ್ತಿದ್ಯಾ? ಏನಂತ ಹೇಳಿ ಅಕ್ಕ? ನೀವೆಲ್ಲ ಅವತ್ ನನ್ನ ನೋಡಕ್ ಬಂದಾಗ ನನಗೆ ಆಲ್ರೆಡಿ ಒಂದು ಕ್ರಿಶ್ಚಿಯನ್ ಹುಡುಗಿ ಜೊತೆ ಮದುವೆ ಆಗೋಗ್ಬಿಟ್ಟಿದೆ. ಅವಳು ಗರ್ಭಿಣಿನೂ ಕೂಡ, ಇಷ್ಟಲ್ಲೇ ಡೆಲಿವರಿ ಕೂಡ ಆಗ್ಬಿಡುತ್ತೆ. ಈ ವಿಷಯ ನಮ್ ತಾತನ ಏನಾದ್ರು ಗೊತ್ತಾಗೋಗ್ಬಿಟ್ರೆ ಅವ್ರು ಯದೇ ಪಡ್ಕೊಂಡು ಸತ್ತೋಗ್ಬಿಡ್ತಾರೆ. ವಿಷಯ ಇಷ್ಟೊಂದು ಸೀರಿಯಸ್ ಆಗಿದ್ಯಾ? ಇದಕ್ಕೆ ನಾನೇನ್ ಮಾಡೋಕ್ಕಾಗುತ್ತೆ ಹೇಳಕ್ಕ? ಹೇಳೋದೇನ್ ಬಂತು? ಮಾಡಿ ತೋರಿಸ್ತೀನಿ. ಈ ಮನೆಗೆ ವಾರಸ್ತಾರ ಬರೋವರೆಗೂ ನಾನ್ ಹಿಡಿದ ಸೂತ್ರದ ಬರೀ ಪಾತ್ರಧಾರಿ ನೀನು. ನಾನ್ ಆಡಿಸ್ತೀನಿ, ನೀನ್ ಆಡ್ತೀಯ. ಏನ್ ಹೇಳಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಯೋಚನೆ ಮಾಡೋಂತ ತಪ್ಪು ನಾನೇನ್ ಮಾಡಿಲ್ವಲ್ಲ. ಅದ ನಾನು ನಿನ್ ಮನಸ್ಸಿಗೆ ಕೇಳು. ನೀವೇನ್ ಹೇಳ್ತಾ ಇದೀನಿ ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥವಾಗದೇ ಇರೋ ತರ ನಾಟಕ ಆಡ್ತಿದ್ಯಾ. ನಾಟಕನ ನೋಡು, ಮಾತು ಮಾತು ಬೆಳೆಸೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾನಿವತ್ತು ನಿನ್ ಅತ್ತಿಗೆಯಾಗಿ ಮಾತಾಡ್ತಿಲ್ಲ, ಅತ್ತಿಗೆನ ತಾಯಿ ಅಂತಾರೆ. ಆ ತಾಯಿ ಸ್ಥಾನದಲ್ಲಿ ನಿಂತು ಮಾತಾಡ್ತಿದ್ದೀನಿ. ಹೇಳಿ ಅತ್ತಿಗೆ. ಹೆಣ್ಣು ಅಂದ್ರೆ ಏನಂದ್ಕೊಂಡಿದ್ಯಾ? ಅತ್ತಿಗೆ ನೀವೇನ್ ಹೇಳ್ತಿದ್ರಿ? ಹೇಳ್ಬೇಕಾದದನ್ನೇ ಹೇಳ್ತಾ ಇದ್ದೀನಿ. ಒಂದು ಹೆಣ್ಣು ಚಿಕ್ಕ ವಯಸ್ಸಿನಿಂದಲೂ ತನ್ನ ತಂದೆ ತಾಯಿ ಪ್ರೀತಿ ಮಡ್ಲಲ್ಲಿ ಬೆಳೀತಾನೆ. ಮದುವೆ ಆಗಿದ ತಕ್ಷಣ ಆ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರನ್ನು ಬಿಟ್ಟು ತನ್ನ ಗಂಡನೇ ಸರ್ವಸ್ವ ಅನ್ಕೊಂಡು ಬರ್ತಾಳೆ. ಅಂತ ಗಂಡನೇ ಕೈ ಕೊಟ್ರೆ ಅವಳ ಗತಿ ಏನಾಗ್ಬೋದು ಅಂತ ಒಂದು ಕ್ಷಣ ಯೋಚನೆ ಮಾಡಿದ್ಯಾ? ಅದು ನನಗೆಲ್ಲ ಗೊತ್ತು. ಲಕ್ಷ್ಮೀನ ಮದುವೆ ಆಗಿ ಅವಳಿಗಿಷ್ಟೊಂದು ಕಷ್ಟ ಕೊಡೋ ಬದಲು ಅವಳಗೊಂದು ತೊಟ್ಟು ವಿಷ ಕೊಟ್ಬಿಡು. ಇಷ್ಟು ದಿನ ಮಕ್ಕಳಿಲ್ಲದೆ ನಾನು ನಿನ್ನನ್ನೇ ಮಗ ಅನ್ಕೊಂಡಿದ್ದೆ. ಆದ್ರೆ ನೀನು ಇನ್ನೊಬ್ಬರು ಮಗಳನ್ನ ಕಾಡು ಅಂತ ಮೃಗ ಅನ್ಕೊಂಡಿರ್ಲಿಲ್ಲ. ಯೋಚನೆ ಮಾಡು, ನನಗೆ ಮಗನಾಗಿರ್ತೀಯೋ ಅಥವಾ ಲಕ್ಷ್ಮೀನ ಕಾಡೋ ಮೃಗವಾಗಿರ್ತೀಯೋ ಅಂತ. ಇನ್ಮೇಲಾದ್ರೂ ಆ ಲಕ್ಷ್ಮಿ ಬಾಳ್ನ ಬಂಗಾರವಾಗಿಸ್ತೀಯೋ ಇಲ್ಲ ಅವಳ ಸಮಾಧಿ ಮೇಲೆ ಸಂತೋಷ ಪಡ್ತೀಯೋ ನಿನಗೆ ಬಿಟ್ಟಿದ್ದು.
ಹಲೋ ಲಕ್ಷ್ಮಿ, ಇಷ್ಟು ದಿವಸ ನೀನು ಉಪ್ಪು ಖಾರ ಇಲ್ದಂಗೆ ಊಟ ಮಾಡ್ತಿದ್ಯಲ್ಲ, ಇನ್ ಮುಂದೆ ಅದರ ಅವಶ್ಯಕತೆ ನಿನಗಿಲ್ಲ. ಅಂದ್ರೆ ಅಂದ್ರೆ ನಮ್ಮಿಬ್ರ ಫಸ್ಟ್ ನೈಟ್ ಇವತ್ತು. ಸರ್ವ ಕಾರ್ಯೇಶು ಸರ್ವದ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಿನ್ನ ಆಶೀರ್ವಾದದಿಂದ ಎಲ್ಲ ಒಳ್ಳೇದು ಮಾಡಿಸಪ್ಪ. ಒಪ್ಕೊಂಡ್ಬಿಟ್ಟಿದ್ದೀನಿ, ಹೋಗಿ ಬಾಗಿಲು ಹಾಕೊಂಡ್ಬಿಡೋದು. ಆಹಾ, ಹೂ ಒಂದಿದ ತಕ್ಷಣ ಏನು ಈ ಥರ ಅರೇಂಜ್ಮೆಂಟ್ ಮಾಡಿಬಿಟ್ಟಿದ್ದಾರೆ, ಬಹಳ ಚೆನ್ನಾಗಿದೆ. ಚಿನ್ನ ಬಾಳಲ್ಲಿ ಚಿನ್ನ ಬಾಳಲ್ಲಿ ಈ ರಾತ್ರಿ. ಲಕ್ಷ್ಮಿ, ಏನ್ ಕೊಡೋದು? ನೀವ್ ತಿನ್ನಿ. ಇಲ್ಲ, ನೀನ್ ತಿನ್ನು ಮೊದ್ಲು. ನೀವ್ ತಿನ್ನಿ. ಹೌದಾ? ಆಯ್ತು ಬಿಡು, ತಗೋತೀನಿ. ಸರಿ, ಹಾಲಾದ್ರೂ ನೀನ್ ಕುಡಿ. ಫಸ್ಟ್ ನೀವು ಕುಡಿದು ಕುಡಿ. ಯಾಕೆ? ನನ್ನ ನಂಜಿಲ್ಲು ಅಂದ್ರೆ ನಿನ್ಗೆ ಇಷ್ಟನಾ? ಆಗ್ಲೇ ಅಲ್ವಾ ಪ್ರೀತಿ ಹೆಚ್ಚಾಗೋದು. ಓ ಹಾಗೆ, ಆಯ್ತು ಕೊಡು. ನೀನ್ ತಗೋ. ಒಂದ್ ನಿಮಿಷ. ತಗೋ. ಏನೇ ಇದು, ಹಿಂಗ್ ನುಂಗ್ಬಿಟ್ಟೆ? ಯಾಕ್ರಿ? ಅಲ್ಲ, ನಾನು ಕೊಟ್ಟಿರೋ ಮಾತ್ರೆ ಏನು ಎತ್ತ ಅಂತ ಕೇಳಲಿಲ್ಲ, ಹಂಗೆ ನುಂಗ್ಬಿಟ್ಟೆ. ನೀವ್ ಏನೇ ಕೊಟ್ರು ಅದು ನನ್ ಒಳ್ಳೇದಕ್ಕೆ. ನಿಮ್ ಕೈಯಿಂದ ವಿಷ ಕೊಟ್ರು ನಾನ್ ಕುಡಿತೀನಿ. ಅಯ್ಯೋ, ನಾನು ಯಾವತ್ತಾದ್ರೂ ನಿನ್ ವಿಷ ಕೊಡ್ತೀನ? ನಾನ್ ಕೊಟ್ಟಿ ಟ್ಯಾಬ್ಲೆಟ್ ಏನ್ ಗೊತ್ತಾ, ನಿನ್ಗೆ ಮಕ್ಕಳಾಗದೇ ಇರ್ಲಿ ಅಂತ. ಓಹೋ, ಸದ್ಯಕ್ ಮಕ್ಳು ಬೇಡ ಅಂತಾನ? ಸದ್ಯಕ್ಕೆ ಅಂತ ಅಲ್ಲ, ನಿನ್ ಲೈಫ್ ಲಾಂಗ್ ಆಗದೇ ಇರ್ಲಿ ಅಂತ. ಅದು ಯಾಕ್ರಿ, ಯಾಕ್ರಿ ಹೀಗ್ ಮಾಡಿದ್ರಿ? ನನಗ್ ಮಕ್ಕಳಾಗೋದ್ರಿಂದ ನಿಮ್ಗೆ ತೊಂದ್ರೆ? ಅದು ನಾನು ಹೇಳಕ್ ಆಗಲ್ಲ ಕಣೆ. ಅರ್ಥ ಆಯ್ತು ಬಿಡಿ, ನಿಮ್ ಮೊದಲನೇ ಹೆಂಡತಿಗೆ ಮಾತ್ರ ಮಕ್ಕಳಾಗ್ಬೇಕು. ನಾನು ಬಂಜೆ ಅನ್ನು ಪಟ್ಟ ಕಟ್ಕೋಬೇಕಾ? ಇಂಪಾಸಿಬಲ್. ಅದು ಲಕ್ಷ್ಮಿ, ಯಾಕಮ್ಮ ಏನಾಯ್ತು? ಯಾಕಮ್ಮ ಏನಾಯ್ತು? ಅದು ಅದು ಅರ್ಥವಾಯ್ತು, ಅರ್ಥವಾಯ್ತು.
ವಾಂತಿ ಅಂದ್ರೆ ಆ ವಾಂತಿ ತಾನೆ? ಏ ಅದಲ್ಲ, ಯಾವ್ದೋ ಮಣ್ಣು ಮಸಿ ಆಳು ಮುಳು ತಿನ್ಬಿಟ್ಟು ಅಷ್ಟೇ. ಮುಚ್ಚೋ. ಏನಮ್ಮ ಆ ವಿಷಯನ? ಅದು ಯಾವಾಗ್ಲೂ ಅದೇ ಜ್ಞಾನ ನಂಗೆ, ಇವ್ರಿಗೆ ಅದೇ ಆಗೋಯ್ತು. ಹೌದೇನಮ್ಮ. ನೋಡಮ್ಮ, ಮುಂದೆ ನೀನ್ ಯಾವ ಕೆಲ್ಸಾನು ಮಾಡಬಾರ್ದು, ಎಲ್ಲಾ ಕೆಲ್ಸಾನು ನಿಮ್ ಅಕ್ಕ ಮಾಡ್ತಾಳೆ. ಇದಲ್ವಾ ನಡಿಬೇಕು, ಮಾಡಬಾರ್ದು, ಏನೇ ಎತ್ತಬಾರ್ದು. ನಾಳೆ ಇವಳ ಆಸ್ಪತ್ರೆ ಕರ್ಕೊಂಡು ಹೋಗು. ಆಸ್ಪತ್ರೆಗ ಇಟ್ಲಾಪತ್ತಿ. ಸ್ವಲ್ಪ ಹೂ ಅಂದ್ರೆ ಸ್ಟೈಲ್ ಚೇಂಜು. ಏಯ್, ನೀನು ಗರ್ಭಿಣಿನಾ? ಏ, ನನ್ನ ನಿನ್ನ ಮಧ್ಯ ಎಕ್ಸ್ ವೈ ಝಡ್ ಏನೂ ಆಗಿಲ್ಲ, ಅದೆಂಗೆ ಗರ್ಭಿಣಿ? ಅದೇ ನನಗಾಗದೆ ಹೋದ್ರು ಅಕ್ಕನ್ಗಾಗತ್ತಲ್ಲ, ಆ ಮಗುನೆ ನಮ್ ಮಗು ಅಂತ ಹೇಳಿದ್ರಾಯ್ತು. ಎಸ್ಕೆ ಪಂಗ ಮದ್ವೆ ಆಗಿದೆ ಅಂತ ಒಂದು ರೀಲ್ ಬಿಟ್ರೆ ಅಕ್ಕ ಅಕ್ಕ ಅಂತ ಬಡ್ಕೊಂತಾಳೆ. ನೀನು ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಬ್ಲಾಕ್ ಇಲ್ಲ ವೈಟು ಇಲ್ಲ, ನಿಮಗ್ ನೀವೇ ಏನೇನು ಅನ್ಕೊಂಡ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ನನಗ್ ತುಂಬಾ ಸ್ಟ್ರೈನ್ ಆಗಿದೆ, ಡೋಂಟ್ ಡಿಸ್ಟರ್ಬ್ ಮೀ. ಓಕೆ? ಏನೇ ಆಯ್ತು, ಏನೋ ಹೆಣ್ಣು ಹುಡುಗಿ ಅಂತ ಲೀನಿಯನ್ಸ್ ಕೊಟ್ರೆ ತಲೆ ಮೇಲೆ ಬರ್ತಾವಳೆ. ಮಗಳೇ, ನಿನ್ನ ಕಲಿಸ್ತೀನಿ ಬುದ್ಧಿ, ಸಾಕಾತಾಳವಳೆ. ಮೆಗಾಫೋನ್ ತಗೊಂಬ. ಮೆಗಾಫೋನ್ ತಗೊಂಬೋ ಸರ್. ಅವನ ಮೆಗಾಫೋನ್ ಇಂದ ಕರೆಯಕ್ಕೆ ಅವನೇನು ಸಿನಿಮಾ ವಿಲನ್ ಅಲ್ಲ, ನನ್ನ ಲೈಫ್ ಗೆ ವಿಲನ್ನು. ನನ್ನ ಲೈಫ್ ನಲ್ಲಿ ಇವತ್ತವರೆಗೂ ಮೆಗಾಫೋನ್ ಉಪಯೋಗಿಸಿಲ್ಲ, ಉಪಯೋಗಿಸೋದಕ್ಕೆ ಒಳ್ಳೆ ಟೈಮ್. ಗೋ ಅಂಡ್ ಗೆಟ್ ಇಟ್. ಸರ್, ನಾನು ಕುತ್ತಿಗೆಯಲ್ಲಿ ಹಾಕೊಂಡಿದ್ದೀನಿ, ನೀವು ಒರೆಯ ಸರ್. ಕೊಡಿನಿ ಕಾಂತ, ಚಂದ್ರಕಾಂತ. ಸರ್, ಅದು ನಿಮ್ಮ ಹೆಸರು ಸರ್? ಅವನ ಹೆಸರೇನು? ರಾಜ ಪ್ಲಸ್ ಇಂದ್ರ. ರಾಜ ಪ್ಲಸ್ ಇಂದ್ರ ರಾಜೇಂದ್ರ. ನಿನ್ನ ಕೈನಲ್ಲಿ ಬಾಂಬ್ ಇದೆ ಅಂತ ನಮಗ್ ಚೆನ್ನಾಗ್ ಗೊತ್ತಿದೆ. ಸರೆಂಡರ್ ಆಗ್ತೀಯಾ ಇಲ್ಲ? ಸರೆಂಡರ್ ಆಗುವಂತ ಆರ್ಡರ್ ಮಾಡ್ತಾ ಇದ್ರೆ ಓಡಾಗುವಂತ ಐಡಿಯಾ ಕೊಡ್ತಾ ಇದ್ಯಾ ಮಿಸ್ಟರ್ ರಾಜೇಂದ್ರ? ನಿನ್ನ ಕೈನಲ್ಲಿರೋ ಬೋಂಡಾನಲ್ಲಿ ಬಾಂಬ್ ಇದೆ ಅಂತ ನಮಗ್ ಚೆನ್ನಾಗ್ ಗೊತ್ತು. ಆದ್ರೆ ನಿನ್ನ ಕೈಲಿರೋದನ್ನ ನಾವು ಬೋಂಡಾ ಅಂತ ತಿಳ್ಕೊಂಡಿದೀವಿ ಅಂತ ನೀನ್ ಅನ್ಕೊಂಡಿದ್ಯಾ ಅನ್ನೋದು ನಮಗ್ ಚೆನ್ನಾಗ್ ಗೊತ್ತು. ಮರ್ಯಾದೆಯಿಂದ ಸರೆಂಡರ್ ಆದ್ರೆ ಸರಿ, ಇಲ್ಲ ಅಂದ್ರೆ ಚೆನ್ನಾಗಿರಕ್ಕೆ. ಓ, ಈ ಬೋಂಡಾನ ಬಾಂಬ್ ಅನ್ಕೊಂಡ್ಬಿಟ್ಟಿದ್ದಾರೆ, ಸ್ವಲ್ಪ ಮಜಾ ತಗೊಂಡ್ಬಿಡೋಣ. ರಾಜೇಂದ್ರ, ನನ್ಗೆ ಹೆದರ್ಕೊಂಡು ಬಾಂಬ್ನ ಆ ಕಡೆ ಈ ಕಡೆ ಎಸಿಬೇಡ. ನೀನಾಗ ನೀನೇ ಬಂದು ಸರೆಂಡರ್ ಆದ್ರೆ ನಾನು ಸಿಎಂ ಹತ್ರ ಮಾತಾಡಿ ನಿಂಗೆ ಶಿಕ್ಷೆ ಕಡಿಮೆ ಮಾಡಿಸ್ತೀನಿ. ಸಿಎಂ ಹತ್ರ ಮಾತಾಡ್ತೀರಾ? ಓಕೆ, ಕಮ್ ಆನ್ ಕ್ಯಾಚ್. ಬಾಂಬ್ ಆಗಿದ್ರೆ ನೆಲಕ್ಕೆ ಬಿದ್ದ ತಕ್ಷಣ ಢಮ್ ಅನ್ಬೇಕಾಗಿತ್ತು. ಅಂದ್ರೆ ಇದು ಬಾಂಬ್ ಅಲ್ಲ, ಇನ್ನೊಂದ್ಸರಿ ತಿನ್ಸ್ಬಿಟ್ನಲ್ಲ ಚಳ್ಳೆ ಹಣ್ಣು. ನೀಡಿಲ್ಲಬೇಕು. ಹೇ, ನಿನ್ ಈ ಕಡೆಯಿಂದ ಬಾ, ನಿನ್ ಈ ಕಡೆಯಿಂದ ಬಾ, ನಾನು ಹಿಂಗ್ ಹಿಡಿತೀನಿ. ಯಾರು ನೋಡ್ಬಿಟ್ಟಾರು? ಏನಮ್ಮ ಚೆನ್ನಾಗಿದ್ಯಾ? ಬಹುಶಃ ಸ್ನೇಹಿತ ಕೋರ್ಟ್ಗೆ ಹೋಗಿದಾನಂತ ಕಾಣಿಸುತ್ತೆ. ನೋಡು, ಬೇಗ ಬೇಗ ರೆಡಿ ಆಗ್ಬಿಡು, ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸೋಣ. ಸರಿ ಬಾ. ಹಾಗೆ ರೆಡಿಯಾಗಿ ಈ ಬುರ್ಕಾ ಹಾಕೊಂಡ್ಬಿಡು. ಬುರ್ಕಾನ? ನಾನ್ಯಾಕೆ ಬುರ್ಕಾ ಹಾಕೋಬೇಕು? ನೋಡಮ್ಮ, ಹಾಗೆ ಹೋದ್ರೆ ನೀನು ನಾನು ಓಡಾಡೋದು ಪ್ರತಿಯೊಬ್ಬರಿಗೂ ಗೊತ್ತಾಗ್ಬಿಡುತ್ತೆ. ಆಮೇಲೆ ನಿಮ್ಮ ಮಕ್ಕನ ಗೊತ್ತಾರ ನನ್ನ ಗತಿ ಗೊತ್ತಲ್ಲ. ಅದಕ್ಕೆ ನೀನ್ ಬೇಗ ರೆಡಿ ಆಗ್ಬಿಡು, ಚೆಕಪ್ ಮಾಡಿಸ್ಬಿಡೋಣ. ಐದು ನಿಮಿಷ ಬರ್ತೀನಿ. ಕೆಲಸದೋಳು ಅನ್ಕೊಂಡ್ಬಿಟ್ಟಿದ್ದೆ. ಎನಿವೇ, ವೆರಿ ಗುಡ್, ಈ ಕೆಲಸನೇ ಕ್ಲೀನ್ ಆಗಿ ಮಾಡು.
ಯಾಕೆಂದ್ರೆ ಇದೇ ನಿನ್ ಕಾಯಂ. ನಮ್ಮನೆ ಕೆಲಸ ನಾನ್ ಮಾಡಿದ್ರೆ ಏನ್ ತಪ್ಪು? ನೀನ್ ಮಾಡ್ತಿರೋ ತಪ್ಪಲ್ಲ, ಆದ್ರೆ ಅವನು ಮಾವ ಮರ್ಯಾದೆ ಕೊಟ್ಟು ಮಾತಾಡು. ನನ್ ಗಂಡನ ಅವನು ಇವನು ಅಂದ್ರೆ ಅವನ ವಿಷಯ ಬಿಟ್ಟಾಕು. ನಾನ್ ಹೇಳ್ತಾ ಇರೋದು ಹಾಳಾಗೋಗ್ತಿರೋ ನಿನ್ ಲೈಫ್ ಬಗ್ಗೆ. ಏನದು ಲಕ್ಷ್ಮಿ? ನಿನ್ ಲೈಫು ಚಿಂದಿ ಚಿತ್ರಣ ಆಗೋಯ್ತು. ನೀನ್ ಅನ್ಕೊಂಡಿರೋ ಹಾಗೆ ನಿನ್ ಗಂಡನ್ ನೀನು ಸೆಕೆಂಡ್ ಅಲ್ಲ. ಹಾಗಾದ್ರೆ ನಾನು? ನೀನು ಮೂರನೇ. ನಿನ್ ನಂಬರು 3. ಅಯ್ಯೋ ಮಾವ ಏನ್ ಹೇಳ್ತಾ ಇದೀಯ ನೀನು? ಅಯ್ಯೋ ಪೆದ್ದಿ, ನಿನ್ ಮುದ್ದಿನ ಗಂಡ ನಿಮ್ಮಿಬ್ಬರ ಮಧ್ಯದಲ್ಲಿ ಒಬ್ಳು ಮುಸ್ಲಿಂ ಹುಡುಗಿನ ಮಾಡ್ಕೊಂಡಿದ್ದಾನೆ. ಸ್ನೇಹ ಕಡೆಯವ್ರು ನೀವೇನಾ? ಹೌದು ಸರ್. ದಿನ ದಿನ ಮಗು ಇಂಪ್ರೂವ್ಮೆಂಟ್ ಚೆನ್ನಾಗಿದೆ. ಟ್ಯಾಬ್ಲೆಟ್ಸ್ ವಿಟಮಿನ್ ಟಾನಿಕ್ಸ್ ಎಲ್ಲ ಚೆನ್ನಾಗಿ ತಗೋಬೇಕು. ಓಕೆ ಸರ್. ಮತ್ತೆ ಯಾವಾಗ ಕರ್ಕೊಂಡ್ ಬರ್ಲಿ ಇವಳ? ನೆಕ್ಸ್ಟ್ ಮಂತ್ 25th. ಓಕೆ ಸರ್, ಥ್ಯಾಂಕ್ ಯು. ಅಯ್ಯಯ್ಯೋ ಒಳ್ಳೆ ಎಡವಟ್ ಆಗೋಯ್ತಲ್ಲ. ನಿಮ್ಮ ಅಕ್ಕ ಬೇರೆ ಇಲ್ಲೇ ಚೆಕಪ್ ಬರ್ತಾವ್ ಎಸ್ಕೇಪ್ ಆಗ್ಬಿಡದ. ಡಾಕ್ಟರ್ ಡಾಕ್ಟರ್, ಈಕೆ 18, ತಲೆ ಸುತ್ತ ಬಿದ್ದೋಗ್ಬಿಟ್ರು. ಬೇಗ ಚೆಕ್ ಮಾಡಿ ಡಾಕ್ಟರ್, ಪ್ಲೀಸ್. ಬೇಗ ಚೆಕ್ ಮಾಡಿ ಡಾಕ್ಟರ್. ಓಕೆ ಓಕೆ, ಬಾಯ್, ಟೇಕ್ ಇನ್ ಸೈಡ್. ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲ. ನಿಮ್ಮ ಅಕ್ಕನ ಮೇಲೆ ಇಲ್ಲೇ ಚೆಕಪ್ ಕರ್ಕೊಂಡು ಬಂದಿದ್ದಾರೆ. ಡಾಕ್ಟರ್ ಬರ್ತಾ ಇದ್ದಾರೆ. ಡಾಕ್ಟರ್, ಶಿ ಇಸ್ ನಾಟ್ ಪ್ರೆಗ್ನೆಂಟ್, ತಲೆ ಸುತ್ತ ಬಿದ್ದಿದ್ದಾರೆ ಅಷ್ಟೇ. ಏನ್ ಹೇಳ್ತಾ ಇದ್ರೆ ಡಾಕ್ಟರ್, ಅಕ್ಕಿ ಪ್ರೆಗ್ನೆಂಟ್, ತಲೆ ಸುತ್ತ ಬಿದ್ದಿದ್ದಾರೆ. ಪ್ಲೀಸ್ ಇನ್ನೊಂದ್ಸಲ ಚೆಕ್ ಮಾಡಿ. ಸರಿಯಾಗಿ ಚೆಕಪ್ ಮಾಡಿದ್ದೀನಿ, ವಾರ್ಡಿಗೆ ಶಿಫ್ಟ್ ಮಾಡಿದ್ದೀನಿ, ನೀವು ಹೋಗಿ ನೋಡ್ಬೋದು. ಓಕೆ ಡಾಕ್ಟರ್. ಓಕೆ, ಏನೇ ಇದು? ನಾವ್ ಏನೇನೋ ಅನ್ಕೊಂಡು ಏನೇನೋ ಆಗೋಯ್ತು. ಅವಳು ಪ್ರೆಗ್ನೆಂಟ್ ಅಲ್ಲ ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ಏನ್ ಹೇಳ್ತಾ ಇದೀಯ ನೀನು? ಹೇಳ್ತಿದ್ದೀನಲ್ಲ ನೋಡಿ, ಅವರಿಬ್ರಿಗೂ ಫಸ್ಟ್ ನೈಟ್ ಆಗಿಲ್ಲ, ಇನ್ ಪ್ರೆಗ್ನೆಂಟ್ ಹೇಗಾಗ್ತಾಳೆ? ಏನೇ ಇದು, ತಾತ ಏನೇನೋ ಆಸೆ ಕಟ್ಕೊಂಡಿದ್ದ, ಮರಿ ಮಗನ್ ಎತ್ಕೊಬೇಕು, ಆಟ ಆಡಿಸ್ಬೇಕು ಅಂತ ಎಲ್ಲ ಉಲ್ಟಾ ಹೋಯ್ತಿಲ್ಲ. ಮುಳ್ಳಿನ ಮೇಲೆ ಬಟ್ಟೆ ಹಾಕಿದೀವಿ, ಅದನ್ನ ಹೇಗೆ ಹುಷಾರ ತೆಗಿಬೇಕು ಅಂತ ನನಗೆ ಗೊತ್ತು. ಬಾಬಾ ಯಾಟೋ ಲೋಗು ಮುಖ ಮುಚ್ಕೋ. ಡಾಕ್ಟರ್, ನಮ್ಮ ಮಿಸಸ್ ಆಪರೇಷನ್ ಡಿಲಿವರಿ ಕೇಸು. ಡೋಂಟ್ ವರಿ, ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ, ಮಿಕ್ಕಿದ್ದಕ್ಕೆ ದೇವ್ರ ಇದ್ದಾನೆ, ಎಲ್ಲ ಒಳ್ಳೇದಾಗತ್ತೆ. ಬೆಸ್ಟ್ ಆಫ್ ಲಕ್, ಹೋಗಿ ಬನ್ನಿ ಸರ್. ಸರಿ ಸರ್. ಡಾಕ್ಟರ್ ಡಾಕ್ಟರ್, ನನ್ನ ಹೆಂಡತಿ ಆಗಿದ್ದಾಳೆ. ನಾನು ಆಗಲೇ ಚೆಕಪ್ ಮಾಡಿ, ಶಿ ಇಸ್ ಪ್ರೆಗ್ನೆಂಟ್, ವಿಟಮಿನ್ ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಂತ ಹೇಳಿದಿನಲ್ಲ. ಅಯ್ಯ ಅವಳಲ್ಲ ಡಾಕ್ಟರ್, ನಮ್ಮ ಅಜ್ಜಿ. ಛೀ, ಅಲ್ಲ ನನ್ನ ಹೆಂಡತಿ. ಅವ್ರಿಗೆ ತಾನೇ ಹೇಳಿದ್ದು? ಅಯ್ಯೋ, ಅವಳು ನನ್ನ ಫ್ರೆಂಡ್ ಹೆಂಡತಿ. ಒಳಗಡೆ ನೀವು ಈಗ ಚೆಕ್ ಮಾಡದಲ್ಲ, ಅವಳು ನನ್ನ ಹೆಂಡತಿ. ಓ ಅವರಾ? ಅವ್ರು ಪ್ರೆಗ್ನೆಂಟ್ ಆಗಿಲ್ಲ, ಇವ್ರು ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಶಿ ಇಸ್ ಆಲ್ ರೈಟ್. ಓಕೆ ಓಕೆ. ಅಲ್ಲ ಅಪ್ಪ, ತಾತ ತಾತ ಇದೀನೋ? ಇಲ್ಲಿದ್ಯಾ? ಏನೋ ನೋಡು ತಾತ, ನನಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ಈ ಮನೆ ಜವಾಬ್ದಾರಿ, ಊರಲ್ಲಿರೋ ಜಮೀನ್ ಜವಾಬ್ದಾರಿ, ಫ್ಯಾಕ್ಟ್ರಿ ಜವಾಬ್ದಾರಿ ಎಲ್ಲ ನೀವೇ ವಹಿಸ್ಕೊಳ್ಳಿ, ನನಗೆ ಒಂದು ಬೇಡ. ಲೋ ಲೋ ಲೋ, ಅದೆಲ್ಲ ಇರ್ಲಿ, ಮೊದಲು ಡಾಕ್ಟ್ರ್ ಏನ್ ಹೇಳಿದ್ರು? ಏನ್ ಹೇಳ್ತಾರೆ ತಾತ, 3 ತಿಂಗಳು ಗರ್ಭಿಣಿ, ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡದೆ ಹೋದ್ರೆ ಹುಟ್ಟ ಮಗು ಹೇಗಿರುತ್ತೆ ಅಂತ ಚೆನ್ನಾಗಿ ಹೋಗಿದ್ರು. ಮತ್ತಿನ್ನೇನ್ ತಾತ, ನಾನು ಏನೇ ಮಾಡಕ್ ಹೋದ್ರು, ನಾನ್ ಮಾಡ್ತೀನಕ್ಕ ನಾನ್ ಮಾಡ್ತೀನಕ್ಕ ಅಂತ ಎಲ್ಲ ಕೆಲಸ ಇವಳೇ ಮಾಡಕ್ ಹೋದ್ರೆ ಹೊಟ್ಟೆಲಿರೋ ಮಗು ಗತಿ ಏನು? ಯಾಕಮ್ಮ ಯಾಕಮ್ಮ ಹೀಗ್ ಮಾಡ್ತೀಯ? ನಾನು ಬಹಳ ವರ್ಷಗಳಿಂದ ಕಂಡು ಕನಸು, ನಿನ್ನಿಂದ ನನಸಾಗ್ತಾ ಇದೆ. ನಿನಗೋಸ್ಕರ ಅಲ್ದೆ ಇದ್ರು, ನನ್ನ ಮರಿ ಮೊಮ್ಮಗನಿಗೋಸ್ಕರ ಆದ್ರು ಟೈಮ್ ಟೈಮ್ ಸರಿಯಾಗಿ ಊಟ ಮಾಡಮ್ಮ, ನಿನ್ನ ಆರೋಗ್ಯದ ಕಡೆ ಗಮನ ಕೊಡಮ್ಮ. ಆಯ್ತು ತಾತ, ಬಾ ರೆಸ್ಟ್ ತಗೋ ಬಾ. ರಾಘವೇಂದ್ರ ಅಂತೂ ಕರುಣೆ ತೋರಿಸಿದೆಯಲ್ಲಪ್ಪ. ಅಕ್ಕ, ನಾವು ತಾತನ ಹೇಳಿರೋ ಮಾತು ನಿಜ ಆಗ್ಬೇಕು ಅಂದ್ರೆ ನಾನ್ ಹೇಳ್ದಾಗ ನೀನ್ ಕೇಳ್ಬೇಕು. ಅಕ್ಕ ಏನಕ್ಕದು? ನಿನ್ ಗಂಡ ದಿನ ರಾತ್ರಿ ಮನೆಗೆ ಎಷ್ಟು ಗಂಟೆಗೆ ಬರ್ತಾನೆ? 9 to 9:30. ಬಾಬಾ, ನಿನ್ ಗಂಡ ಇನ್ನೇನ್ ಬರೋ ಟೈಮ್ ಆಯ್ತಲ್ಲ. ಹೌದು, ನಿನ್ ಗಂಡ ಮನೆ ಬಂದ ತಕ್ಷಣ ಡೈನಿಂಗ್ ಟೇಬಲ್ ಹತ್ರ ತಾನೇ ಬರ್ತಾನೆ. ಬಂದ ತಕ್ಷಣ ಎಣ್ಣೆ ಮೇಲೆ ಕಾಲಿಟ್ಟು ರಪ್ಪ ಅಂತ ಜಾರಿ ಬೀಳ್ತಾನೆ. ನೀನ್ ಅವನ ರೂಮ್ ಕರ್ಕೊಂಡು ಹೋಗಿ ಅವನ್ ಸೊಂಟಾನ ಇದ್ರೆ ಅವನು ಮೂಡ್ ಬಂದು ನೀನ್ ಅನ್ಕೊಂಡಿದ್ದೆಲ್ಲ ಸಕ್ಸಸ್ ಆಗ್ಬಿಡುತ್ತೆ. ಹೇಗಿದೆ ನನ್ನ ಐಡಿಯಾ ಅಕ್ಕ? ಬಾಬಾ ಮೇಲ್ ಕುತ್ಕೊಂಡು ನೋಡೋಣ. ಇನ್ನೇನ್ ಬರೋ ಟೈಮ್ ಆಯ್ತಕ್ಕ? 9:30 ಆಯ್ತು, ಇನ್ನೂ ಬರ್ಲೇ ಇಲ್ವಲ್ಲ. ಇನ್ನೇನ್ ಬಂದ್ಬಿಡ್ತಾರೆ ಅಕ್ಕ, ಬಂದ್ರು ಅಂತ ಕಾಣುತ್ತೆ. ನೀನು ನಮಗೆ ಎದು ಬಿದ್ದೆಯೋ ರಾಜ.
ಯಾರು ಎಣ್ಣೆ ಚೆಲ್ಬಿಟ್ಟವ್ರಲ್ಲ, ಎಗ್ರು ಸೊದ್ ಬಿಡ್ಬೇಕು. ಏನು ಅನ್ಕೊಂಡಿದ್ದು, ಏನು ಆಗ್ಬಿಡ್ತಲ್ರಿ, ಹುಷಾರು. ಇಲ್ಲ ರೂಮ್ ಬಾಗ್ಲಾಕೆ ಬಾಗ್ಲಾಕ್ಬೇಕಾ? ಹಾಕ್ಲಿಲ್ಲ ಅಂದ್ರೆ ಗೊತ್ತಾಯ್ತು ಬಿಡಿ. ಅಕ್ಕ ಯಾರಿರ್ಬೋದು? ತೆರಿಗೆ ಯಾರೇ ಇದು, ಶಿವ ಪೂಜೆ ಮಧ್ಯದಲ್ಲಿ ಕರಡಿ ಬಿಟ್ಟಾಗ ಆಯ್ತು. ಅಕ್ಕ ನಿಮ್ ಐಡಿಯಾ ಏನು ವರ್ಕೌಟ್ ಆಗ್ಲಿಲ್ಲ. ನಿನಗ್ ವರ್ಕೌಟ್ ಆಯ್ತೋ ಇಲ್ವೋ? ನನಗಂತೂ ಚೆನ್ನಾಗಿ ವರ್ಕೌಟ್ ಆಗ್ತಿದೆ. ಪ್ಲೀಸ್ ಲೀವ್ ಮೀ ಅಲೋನ್. ಅಲ್ಲ ಲೀವ್ ಅಸ್ ಬೋತ್ ಪ್ಲೀಸ್. ಏನಿದು ಹಳ್ಳಿಗಳ ಕಡೆ ಹಸುಗಳು ಕಪ್ಪಾಗಿದೆ ಅಂತ ಚೆಕ್ ಮಾಡೋ ವೆಟರ್ನರಿ ಡಾಕ್ಟರ್ಗಳ ತರ ಗ್ಲೌಸ್ ಹಾಕೊಂಡ್ಬಿಟ್ಟಿದ್ಯಾ? ಅಯ್ಯೋ ಇದು ಗ್ಲೌಸ್ ಅಲ್ಲ ರೀ, ಬ್ಯಾಂಡೇಜ್. ಏನಾಯ್ತು? ಅನ್ನ ಬಸಿ ಬೇಕಾದ್ರೆ ಬಿಸಿ ಗಜ್ಜೆ ಕೈ ಮೇಲೆ ಬಿದ್ದು ಕೈಯೆಲ್ಲ ಸುಟ್ಟು ಹೋಗಿದ್ದೀರಿ. ನೋಡ್ಕೊಂಡು ಹುಷಾರ ಕೆಲಸ ಮಾಡದಲ್ವಾ? ಹೌದು. ನೀನ್ ಊಟ ಮಾಡ್ದ? ಫಸ್ಟ್ ನೀ ಊಟ ಮಾಡ್ಲಿ ಅಂತ. ಎರಡು ಕೈಗೂ ಬ್ಯಾಂಡೇಜ್ ಹಾಕೊಂಡಿದ್ಯಾ? ಹೆಂಗ್ ಊಟ ಮಾಡ್ತೀಯಾ? ಒಂದ್ ದಿವಸ ಉಪವಾಸ ಇದ್ರೆ ಏನು ಆಗಲ್ಲ ಅಲ್ವೇನ್ರಿ? ಅದ್ಕೆ ಹೇಳಿದ್ರೆ ಊಟ ಮಾಡಿಸ್ತಿದ್ರಲ್ಲ. ಅಯ್ಯೋ ಗಂಡನ್ಗಿಲ್ದೇ ಉಸಾಬ್ರಿ ಬೇರೆ ಅವ್ರಿಗಿರುತ್ತಾ? ಆಯ್ತಾಯ್ತು ಡೌ ಮಾಡ, ಕುತ್ಕೋ ತಿನ್ನಿಸ್ತೀನಿ. ಕೀಸ್ ಹಾಕೋಬೇಕು ಅನಿಸ್ತಾ ಇದೆ. ಅಯ್ಯ ಅಲ್ಲ ರೀ, ಇರ್ಲಿ ಪರವಾಗಿಲ್ಲ, ಕುತ್ಕೋ. ಅಯ್ಯೋ ಈ ಕಾಲ ಹೆಣ್ಮಕ್ಳು ಅಡುಗೆ ಮಾಡಕ್ ಬರಲ್ಲ, ಏನಿಲ್ಲ ಸುಮ್ಮನೆ ಟಿವಿ ನೋಡ್ಕೊಂಡು ಅಡುಗೆ ಮಾಡಕ್ ಹೋಗಿ ಕೈ ಸುಟ್ಕೊಂಡದು. ತೆಗಿ ಆನು. ಸಾಕು ನಮ್ಗ. ಸಾಕಾಯ್ತಾ? ನೀನ್ ಯಾಕಿದ್ದೆ? ನೀವೆಲ್ಗೆ ಕೈ ತೊಳ್ಕೊಳಕ್ಕೆ? ನಾನು ಬಾಯಿ ತೊಳ್ಕೊಳಕ್ಕೆ. ಆಯ್ತು ಸರಿ ಬಾ. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮ್ಮ ನನ್ ಮಾತ್ ಕೇಳಲ್ಲ. ಏನು ಶರ್ಟ್ ಬಿಚ್ಚಿಬಿಟ್ಟು ನೀನ್ ಬಾಯಿ ಒರೆಸ್ಲಾ? ಅಯ್ಯೋ ಅದಲ್ಲ ರೀ, ನನಗೆ ದಿನ ಊಟ ಆದ್ಮೇಲೆ ಹಲ್ಲು ಜಭ್ಯಾಸ. ಇಲ್ಲಿ ಬ್ರಷ್ ಇದೆ, ಪೇಸ್ಟ್ ಹಾಕೊಂಡು ಹಲ್ಲುಜ್ಕೋ. ಅಯ್ಯೋ ಅಲ್ಲ ರೀ, ಊಟ ಮಾಡಿದ್ಮೇಲೆ ಬ್ರಷ್ ಅಲ್ಲಿ ಹಲ್ಲುಜ್ಜಿದ್ರೆ ವಾಂತಿ ಬಂದಾಗುತ್ತೆ, ಅದಕ್ಕೆ ಬೆರಳಲ್ಲಿ ಉಜ್ಕೋತಿದ್ದೆ. ಬೆರಳಲ್ಲಿ ಉಜ್ಕೋ? ಅಯ್ಯೋ ನಾ ಹೇಗೆ? ಸರಿ ಬಿಡು, ನಾನೇ ಉಜ್ತೀನಿ. ಏನು ಆಯ್ತಲ್ಲ ಸರಿಗು. ಅಯ್ಯೋ ನೆನ್ಗೆ ಬಿಚ್ಚು
ಆಗ್ತಿದೆ. ಅಯ್ಯೋ ಸ್ವಲ್ಪ ಸರಿ ಮಾಡ್ರಿ ಇದನ್ನ. ನನ್ನ ಒಲಿಸ್ಕೊಳ್ಳೋದಕ್ಕೆ ಇನ್ನೊಂದ್ಸರಿ ಈ ರೀತಿ ನಾಟಕ ಮಾಡಿದ್ರೆ ಈಗ ಮನೆಗೆ ಬರ್ತಿದ್ದೀನಿ, ಇನ್ನೊಂದ್ಸರಿ ಮನೆಗೂ ಬರೋದಿಲ್ಲ. ಏನಪ್ಪ ಸ್ನೇಹ ಬಾಂಬೆಗೆ ಹೋದಿಂದ ಒಂದ್ಸತಿನೂ ಫೋನ್ ಮಾಡಿಲ್ವಾ? ನಾನು ಅದಕ್ಕೆ ಕಾಯ್ತಾ ಇದ್ದೀನಮ್ಮ, ಇವತ್ತು ಬರಬಹುದು ನಾಳೆ ಬರಬಹುದು ಅಂತ. ಅಪ್ಪ 100% ಅವ್ರದೇ ಫೋನ್ ಕಾಣುತ್ತೆ. ಹಲೋ ಹಲೋ ಅಕ್ಕ, ನಾನ್ ಸ್ನೇಹ ಮಾತಾಡ್ತಾ ಇರೋದು. ಏ ನಿನಗೆ 100 ವರ್ಷ ಆಯಸ್ ಕಣೆ, ಈಗ ತಾನೇ ನಾನು ಅಪ್ಪ ನಿನ್ ಬಗ್ಗೆನೇ ಮಾತಾಡ್ತಿದ್ವಿ, ಅಷ್ಟೇ ನಿನ್ ಫೋನ್ ಬಂತು. ಹೇಗಿದ್ಯಾ ಅಕ್ಕ? ಫಸ್ಟ್ ಕ್ಲಾಸ್ ಆಗಿದ್ದೀನಿ, ನೀನ್ ಹೇಗಿದೀಯೇ? ತುಂಬಾ ತುಂಬಾನೇ ಚೆನ್ನಾಗಿದ್ದೀನಿ ಅಕ್ಕ. ಆಯ್ತು ಕಣೆ, ಅಪ್ಪನ ಕೊಡ್ತೀನಿ ಮಾತಾಡು. ಅಮ್ಮ ಎಲ್ಲಿಂದ ಮಾತಾಡ್ತಾ ಇದೀಯಾ? ಅಪ್ಪ ಅದು ನಾನು ಬಾಂಬೆಯಿಂದ ಮಾತಾಡ್ತಾ ಇದ್ದೀನಪ್ಪ. ಮತ್ತೆ ಲೋಕಲ್ ಕಾಲ್ ತರ ರಿಂಗ್ ಆಯ್ತು ಅದು? ಅಪ್ಪ ನನಗೂ ಹಾಗೆ ಅನ್ಸ್ತಾ ಇದೆ, ಲೈನ್ ಪ್ರಾಬ್ಲಮ್ ಇರ್ಬೇಕಪ್ಪ. ಹೌದು, ನೀನ್ ಯಾಕೆ ಇಷ್ಟು ದಿನ ಆದ್ರೂ ಲೆಟರ್ ಬರಲಿಲ್ಲ? ಅದು ಅಪ್ಪ ನನ್ ಸೆಟ್ಲ್ ಆದ್ಮೇಲೆ ನನ್ ಕಾಗದ ಬರೀತೀನಪ್ಪ. ಆಯ್ತಾಯ್ತು, ನಿಮ್ ಅಕ್ಕನ ಕೊಡ್ತೀನಿ ಮಾತಾಡಮ್ಮ. ಕುಡಿಯಪ್ಪ ಕುಡಿ. ಏ ಸ್ನೇಹ ಯಾವಾಗ ಬರ್ತೀಯೇ? ಇನ್ನೊಂದ್ ಸ್ವಲ್ಪ ದಿನ ಕೆಲ್ಸ ಇದೆ, ಆದಷ್ಟು ಬೇಗ ಬಂದ್ಬಿಡ್ತೀನಕ್ಕ. ಅಪ್ಪನ್ ಚೆನ್ನಾಗ್ ನೋಡ್ಕೊ, ನಿಂಗೆ ತುಂಬಾ ಒಳ್ಳೆ ಗಂಡ ಸಿಕ್ಕಿದ್ದಾರೆ, ಅವ್ರನ್ನೂ ಚೆನ್ನಾಗ್ ನೋಡ್ಕೊ. ಭಾವನ ನಾನ್ ತುಂಬಾ ಕೇಳಿದೆ ಅಂತ ಹೇಳು. ಓಕೆ ಬಾಯ್. ಸರಿಯಾಗಿ ಮಾಡ್ತೀನಿ. ಲಕ್ಷ್ಮಿ ಲಕ್ಷ್ಮಿ. ಹಾಯ್ ಮಾಮ್ಸ್, ನೀವು ಇಲ್ಲ ಇದ್ದೀರಾ? ಹಲೋ, ನೀನ್ ಇಲ್ಲಿಗೆ ಹಾಕೋ ಬಂದೆ? ನಿಮ್ ಮಳಿಯನ್ ಬಗ್ಗೆ ವರ್ಣನೆ ಮಾಡಕ್ ಬಂದಿದ್ದೀನಿ. ಅಯ್ಯೋ ಕದ್ದಿ, ಮನೇಲಿ ನಿನ್ ಗಂಡ ಶ್ರೀರಾಮಚಂದ್ರ, ಹೊರಗಡೆ ಕೃಷ್ಣ ಪರಮಾತ್ಮ. ಹೇ, ನನ್ನ ಅಳಿಯನ ಬಗ್ಗೆ ಮಾತಾಡಿದ್ರೆ ಬಾರಿಸ್ಬಿಡ್ತೀನಿ. ನನ್ ಬಾರ್ಸದಂಗಿರ್ಲಿ ಬಿಡಿ ಮಾಮ್, ನಿಮ್ ಮಳಿಯನ್ ಬಗ್ಗೆ ಗೊತ್ತಾದ್ರೆ ನೀವೇ ಅವನನ್ನ ಬಾರಿಸ್ತೀರಾ. ಯಾಕೆ? ಇವತ್ ನಿಮ್ ಮಳಿಯ ನಿಮ್ ಚಿಕ್ಕ ಮಗಳನ್ನ ಕರ್ಕೊಂಡೋಗಿದ್ದನ್ನ ನನ್ ಕಣ್ಣಾರೆ ನೋಡಿದೆ. ದಡ್ಡ, ಅವಳೆಲ್ಲಿದ್ದಾಳೆ ಅಂತ ಗೊತ್ತೇನು ನಿನಗೆ? ಕಳಾಸಿ ಪಾಳ್ಯದಲ್ಲಿ ನೋಡ್ದೆ ನಮ್ಮ ಅವನ್ನ, ನಿನ್ನೆ ತಾನೆ ಬೊಂಬಾಯಿಂದ ಫೋನ್ ಮಾಡಿದಾಳೆ. ಬಾಂಬೆ ಕಳಸಿಪಳ್ಳಿದಲ್ಲಿದ್ಯಾ? ಲೇ, ನೀನು ಏನೇನೋ ಹೇಳಿ ನಮ್ಮ ತಲೆ ಕೆಡಿಸೋಕ್ ಬಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ನನ್ ಸಾಯಿಸೋದಿರ್ಲಿ, ಮೊದ್ಲು ನೀವು ಬದುಕೋದನ್ ಕಲೀರಿ. ನಿನ್ನ ಮಿಸ್ಟರ್ ಕೃಷ್ಣೇಗೌಡ, ಇಷ್ಟೊಂದ್ ಟೆನ್ಷನ್ ತಗೋಬೇಡ. ನಾನ್ ಹೇಳಿದ್ರೆ ನೀನ್ ನಂಬಲ್ಲ. ನಿಮ್ ಮಗಳು ಎಲ್ಲಿದ್ದಾಳೆ, ಯಾರ ಜೊತೆ ಇದ್ದಾಳೆ, ಎಲ್ಲ ಪತ್ತೆ ಹಚ್ಚಿ ಸಾಕ್ಷಿ ಸಮೇತ ತಂದು ತೋರಿಸ್ತೀನಿ. ದಟ್ ಈಸ್ ರಾಜ ಪ್ಲಸ್ ಇಂದ್ರ, ರಾಜೇಂದ್ರ. ಬರಲ ಮಾಂಸ್? ರಾಧಾ, ಏ ರಾಧಾ ಎಲ್ಲಿದೀಯ, ಬೇಗ ಬರೇ. ಏನ್ರಿ? ತಗೋ ಇದನ್ ತಗೊಂಡೋಗಿ ಹಾಲು ಹಾಕೊಂಡು ತಗೊಂಡ್ ಬಾ. ಟ್ಯಾಬ್ಲೆಟ್? ಹೂನೆ, ನಮ್ ತಾತ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ಹಂಗಿಸ್ತಾ ಇದ್ನಲ್ಲ, ಅದಕ್ಕೊಂದು ದಾರಿ ಮಾಡಿದ್ದೀನಿ. ಅಂದ್ರೆ ಇದಕ್ಕೆ ಎನರ್ಜಿ ಅಂತಾರೆ. ಇದನ್ನ ಹಾಲು ಹಾಕೊಂಡು ಕುಡಿದ್ರೆ ಒಂದು ಮಗು ಏನು ನಮ್ಮ ತಾತನಿಗೆ 10 ಮರಿ ಮಕ್ಕಳನ್ನ ಕೊಡ್ಬೋದು. ತಗೋ. ನಿಮ್ ನಾಚಿಕೆನೆ ಇಲ್ಲ ರೀ. ನಾಚಿಕೆ ಪಟ್ಕೊಂಡ್ರೆ ನಮ್ ತಾತನ ನಾಲಿಗೆ ಸುಮ್ಮನಿರಲ್ವಲ್ಲೆ. ತಗೋ ಬೇಗ ಹಾಕೊಂಬಾ, ಹೋಗು. ನಾನ್ ಬೆಡ್ರೂಮ್ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ತಾ ಇರ್ತೀನಿ, ಬೇಗ ಬಾ. ಏನೋ ಊರಲ್ಲೆಲ್ಲ ಚೆನ್ನಾಗಿದಾರೇನೋ. ಏನ್ ಸಂದಾನೋ ಏನಂದೋನೋ, ಮಳೆ ಇಲ್ಲ ಬೆಳೆ ಇಲ್ಲ. ನಮ್ಮ ತೋಟದಲ್ಲಿ ತೆಂಗಿನ ಫಸಲ್ ಹೇಗಿದೆ? ಮಾರಾಗದೆ ಪರವಾಗಿಲ್ಲ. ಯಾಕೋ ಹೊಟ್ಟೆ ತೊಳಸ್ತಾ ಇದೆ ಕಣು. ಹೌದಾ? ಒಂದ್ ಕೆಲಸ ಮಾಡು, ಈ ಮಾತ್ರೆನ ಹಾಲ್ನಲ್ಲಿ ಕಲಸಿ ತಗೊಂಬಾ. ಏನ್ ಮಾತ್ರೆ ಅದು? ಬೇದಿ ಮಾತ್ರೆ ಕಣು. ಒಂದ್ ಟ್ಯಾಬ್ಲೆಟ್, ಎರಡ್ ಟ್ಯಾಬ್ಲೆಟ್, ಎರಡು ಹಾಕೋದೇ ಬೆಸ್ಟ್. ಐತೇರಿ ಜಂಬಲ ಕಡಿ ಬಾಂಬಾ. ರಾಧಾ, ರಾಧಾ ಬಂದೆ ತಾತಯ್ಯ. ಅಯ್ಯೋ, ಇದು ತಾತನ್ ಗೊತ್ತಾಗ್ಬಾರ್ದು. ಅಕ್ಕ ಹೇಗಿದ್ದಾರೆ? ಯಾವ ಅಕ್ಕ? ಅದೇ
ನಿಮ್ಮ ಫಸ್ಟ್ ವೈಫ್? ನಿನಗೆ ಅವಳ ಬಗ್ಗೆ ಮಾತಾಡಿದ್ರೆ ಸಮಾಧಾನ ಆಗಲ್ವಾ? ಸಾರಿ, ಇನ್ನೊಂದ್ಸರ್ತಿ ಮಾತಾಡಲ್ಲ, ಟೈಮ್ ಆಯ್ತು, ಊಟ ಮಾಡಿ ಬನ್ನಿ. ನನಗೆ ಹೊಟ್ಟೆ ಹಸಿತಾ ಇಲ್ಲ. ಅಲ್ಲ, ರಾತ್ರಿ ಹೊತ್ತು ಹಾಗೆ ಮಲಗಬಾರ್ದು ರೀ. ನೋಡು, ನನಗೆ ಹೊಟ್ಟೆ ಹಸಿತಾ ಇಲ್ಲ, ಬೇಕಾದ್ರೆ ಒಂದು ಗ್ಲಾಸ್ ಹಾಲು ತಗೊಂಬಾ, ಹೊರಡು. ಹಾಲಾ? ಇದಕ್ಕೆ ನಾಯಿ ಹಿಂಗ್ ಹುಡ್ಕತಾ ಇದೆ? ಚಿದು ಹೆಂಡತಿಗೆ ಬೆಳಿಗ್ಗೆ ಬೇಗ ರೆಡಿ ಆಗಿ ಹೇಳು, ಸಂತಾನ ಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಅಕ್ಕ ಆಗ್ಲೇ ಹಾಲ್ ಡೈನಿಂಗ್ ಟೇಬಲ್ ಮೇಲೆ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ, ಅವ್ರಿಗೊಂದು ನನಗೊಂದು. ಓಕೆ. ಏನ್ ಇಷ್ಟ ತಾನು ಬರ್ಲಿಲ್ವಲ್ಲ? ಲೇ, ಬೇಗ ಬಾರೆ. ಎಷ್ಟತ್ತೆ? ಎಲ್ಲಿದೀಯ ಬೇಗ ಬಾರೆ. ಬಂದೇರಿ, ಹಾಲ್ ತಗೊಳ್ಳಿ. ಥ್ಯಾಂಕ್ಸ್. ಯಾಕೆ ಇಷ್ಟೊತ್ತು ಕೂತ್ಕೋ ಕೂತ್ಕೋ ಕೂತ್ಕೋ? ಈ ಬೆಂಗಳೂರು ನಾಯಿಗಳೇ ಇಷ್ಟು ತಿನ್ನದು ಬಡ್ಕೊಳ್ಳೋದು. ಇಲ್ಲಿಟ್ಟಿದ್ ಹಾಲೆಲ್ಲೋ ತಪ್ಪ, ಬೇದಿ ಮಾತ್ರ ಬೇರೆ ಹಾಕ್ಬಿಟ್ಟಿದ್ದೆ, ಕುಡ್ದವ್ ಸ್ಥಿತಿ ಇದ್ದೇವ್ರೇ ಗತಿ. ಏನಿದು? ಅಯ್ಯೋ, ಏನೋ ಒಂಥರ ಆಗ್ತಿದ್ಯೆ. ಏನಿರ್ಬೋದು? ಅಯ್ಯೋ, ಹೊಸ ಫೀಲಿಂಗ್. ಎಡಬಟ್ಟಾಗೋಯ್ತು. ಹೆಂಗೆಂಗೂ ಆಗ್ತಾ ಇದ್ದೀ, ಯಾಕೀತರ? ಅಯ್ಯ, ಅಯ್ಯಯ್ಯೋ, ಓ ವಿಚಿತ್ರವಾಗಿದೆಯೇ. ಜೈ ಜಾಂಬು ಅಂತ. ಎಕ್ಸ್ಕ್ಯೂಸ್ ಮೀ. ಗುರಿವ ಸೂರ್ಯ ಒಳಗೆ ಹೋದನು, ಆ ತಂಪು ಚಂದ್ರನು ಸುಳಿಕೊಂಡು ಹೊರಗೆ ಬಂದನು. ಗುರಿವ ಸೂರ್ಯ ಒಳಗೆ ಹೋದನು, ಆ ತಂಪು ಚಂದ್ರನು ಸುಳಿಕೊಂಡು ಹೊರಗೆ ಬಂದನು. ನಮ್ಮ ಬಿಟ್ರೆ ನಷ್ಟ ನಮ್ಮ, ತೊಂಡೆ ಚುಟ್ಟಿ ಮೇಲ್ ಬಂದು ಚುಮ್ಮ. ಉರಿವ ಸೂರ್ಯ ಒಳಗೆ ಹೋದನು, ಆ ತಂಪು ಚಂದ್ರನು ಸುಳಿಕೊಂಡು ಹೊರಗೆ ಬಂದನು. ಮುತ್ತಿನ ಜೊತೆಗೆ ಚಿಪ್ಪು ಕಳಚಿ ಹೊರಗೆ ಬರಲು ಕೊಸರೋದ್ಯಾಕೆ? ಮೇಘರಾಜ ಸಹನೆ ಇರಲಿ ಅವಸರ ಬೇಡ, ಜೋಗದ ಜಲಪಾತದಂತೆ ಬೇಗ ಬೇಡ. ಏ ಏ ಏ ಏ ಕೇಳೆ ಪಾಲೆ, ಏ ಏ ಏ ಕಾಲ ನಿಲ್ಲೋದಿಲ್ವೇ. ಗಡಿ ಬಿಡಿ ಬೇಡ ನನ್ ಸಿಂಗಾರವಿ, ತಾಳಿ ಕಟ್ಟಿ ಒಪ್ಪಿ ಕಂಡ ಬಸರಾಯನಿ. ಸವಾರಿ ಹೇ 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 ಒಕ್ಕೋ ಬಯ್ಯ
ಜಗವೆಲ್ಲ ನಿದ್ದೆಯಲ್ಲಿ ಮುಳುಗಿರುವಾಗ ನಮಗೆ ಮಾತ್ರ ಜಾಗರಣೆ ಏಕೋ ಕಾಣೆ. ಕತ್ತು ಮುಚ್ಚಿ ತಿಂದರೆ ಸಜ್ಜಿಗೆ ರುಚಿಯು, ಕಾದು ಕಾದು ನಿಂದರೆ ಮಳೆ ಹನಿ ಹಿತವು. ಕಾಡ ಬೇಡ, ಬೇಲಿ ಹಾಕಬೇಡ, ನಾನು ನಿನ್ನ ಪ್ರಾಣ ಸೇರ್ತಿ, ಸಮಯ ನೋಡಿ ಬಿಚ್ಚೋಣ ಪ್ರೀತಿ ಕೊಡ್ತಿ. ಬಾರೆ ಕಿಶೋರಿ ಚಂದ್ರನು ಸುಳಿಕೊಂಡು ಹೊರಗೆ ಬಂದನು. ಕಷ್ಟ ನಮ್ಮ ಬಿಟ್ರೆ ನಷ್ಟ ನಮ್ಮ, ತೊಂಡೆ ತುಟಿ ಮೇಲ್ ಬಂದು ಚುಮ್ಮ. ಅಯ್ಯೋ ದೇವ್ರೆ, ಯಾವ್ದು ಬೇಡ ಅಂದೆ ಅದಾಗೋಯ್ತೆ. ಅಯ್ಯೋ ಯಾಕ್ರಿ ಹೇಗಿದ್ದೀರಾ? ಏ ದೇವ್ರಿದ್ದಂಗಿದ್ದವ್ ನನ್ನ ಕೆಣಕ್ ಬಿಟ್ಟು ಈಗ ಏನ್ ಸ್ಟೋರಿ ಕೇಳ್ತಾ ಇದ್ಯಾ? ಈಗಂಥದ್ ಏನಾಯ್ತು ಅಂತ? ಏನ್ ನಡೀತು ಅಂತ ಕೇಳ್ತಾ ಇದ್ಯಾ? ಅಲ್ವೇ ಅದ್ ಯಾವ್ದೋ ಹಾಲು ಕೊಟ್ಬಿಟ್ಟು ಅದ್ರಲ್ಲಿ ಏನೋ ಹಾಕ್ಬಿಟ್ಟು ನನ್ನ ಕುಲಿಗೆಡಿಸ್ಬಿಟ್ಟು ಈಗ ಸ್ಟೋರಿ ಕೇಳ್ತಾ ಇದ್ದೇನೆ ನೀನು? ಇದ್ರಲ್ಲಿ ನಿಮ್ದೇನು ತಪ್ಪಿಲ್ವೇನ್ರಿ? ಏಯ್ ಯಾರ್ ಮಾಡಿದ್ರು ತಪ್ಪೆ? ಇಂಥ ತಪ್ಪಿಷ್ಟೇ ನಡೆದಿಲ್ವಾ? ಹೌದು. ಅಕ್ಕನ ಜೊತೆಲಿ 3 ವರ್ಷ ಸಂಸಾರ ಮಾಡಿಲ್ವೇನು, ಅದನ್ ಮರ್ತ್ಬಿಟ್ರಾತ್ಕು ಅಕ್ಕ ಅಕ್ಕ ಅಂದ್ರೆ ಮಾಡಿದ ಕಡೆ ಸಾಯಿಸ್ಬಿಡ್ತೀನಿ. ಅಯ್ಯೋ ರಾಮ, ನಿಮ್ಗೆಲ್ಲ ತಲೆಗೆಲೆ ಕೆಟ್ಟಿರ್ಬೇಕು. ಈ ವಿಚಾರ ಯಾರಿಗೂ ಗೊತ್ತಾಗದೇ ಇರೋ ತರ ಮೇಂಟೈನ್ ಮಾಡು. ಅಯ್ಯೋ ನಾನು ಯಾಕ್ರಿ ಹೇಳಿ, 3 ತಿಂಗಳಾದ್ರೆ ಎಲ್ಲರಿಗೂ ಗೊತ್ತಾಗ. ಶಕೀಲ್ ತಮ್ಮ ಸ್ಮಗ್ಲರ್ ಅಖಿಲ್ ಯಾವುದೋ ಹುಡುಗಿನ ಮೀಟ್ ಮಾಡಕ್ಕೆ ಇದೇ ಬಸ್ ಸ್ಟಾಪ್ ಬರ್ತಾನೆ ಅಂತ ಇನ್ಫಾರ್ಮೇಶನ್ ಇತ್ತು. ಬರ್ಲಿ, ನನ್ನ ಪ್ರಮೋಷನ್ ಗ್ಯಾರಂಟಿ. ಎಲ್ಲೋ ತಪ್ಪಿಸ್ಕೊಂಬಿಟ್ಲಲ್ಲ, ನೀನು ಇಲ್ಲಿ ನಿಂತಿದ್ಯಾ? ನನಗೆ ಯಾಮಾರಿಸ್ತೀಯ ನೀನು, ನನ್ನಿಂದನೇ ಎಸ್ಕೇಪ್ ಆಗ್ತೀಯ. ಯಾರೋ ಇದು ಹಿಂಗ್ ಹೊತ್ಕೊಂಡ್ ಬಂದಿದ್ದೀಯಾ? ನಿಮ್ ಫ್ಯಾಮಿಲಿ ಸೀಕ್ರೆಟ್ ನ ಬ್ಲಾಸ್ಟ್ ಮಾಡೋ ನ್ಯೂಕ್ಲಿಯರ್ ಬಾಂಬ್ ನಿನಗೆ ಮಾಡೋಕ್ ಬೇರೆ ಕೆಲಸ ಇಲ್ವಾ? ನಿಮ್ ಮಗಳು ಬಾಂಬೆಲ್ ಇದ್ದಾಳೆ ಅಂದ್ರಲ್ಲ, ಈಗ ಎತ್ತಾಕೊಂಡ್ ಬಂದಿದ್ದೀನಿ, ಕಣ್ ಬಿಟ್ಟು ಸರಿಯಾಗಿ ನೋಡ್ಕೊಳ್ಳಿ, ನಾನು ಕಣ್ ಮುಚ್ಕೋತೀನಿ. ಸ್ವಾಮಿ, ಯಾರ್ರಿ ನೀವು? ನೀವ್ ಯಾರ್ರಿ? ನಾನು ಎಲ್ಲಿದ್ದೀನಿ? ನೀನ ಒಬ್ಬ ಡ್ಯೂಟಿಲಿ ಇದ್ದ ರೆಸ್ಪಾನ್ಸಿಬಲ್ ಎಸ್ ಐನ ಮೂರ್ಛೆಗೆ ಓಡಿಸಿ ಎತ್ತಾಕೊಂಡ್ ಬಂದಿದ್ಯಾ ಅಂದ್ರೆ ಇವನು ಸಾಮಾನ್ಯದೋನಲ್ಲ. ಇವನು ಹೀಗೆ ಬಿಟ್ರೆ ಇನ್ನು ಯಾರು ಎತ್ತಾಕೊಂಡ್ ಬಂದ್ಬಿಡ್ತಾನೆ. ನಾನು ಇವನನ್ನ ಅರೆಸ್ಟ್ ಮಾಡ್. ಸಾಹೇಬ್ರು ಡ್ಯೂಟಿ ಮೇಲೆ ಬಂದಿರೋ ಹಾಗಿದೆ. ಹೌದು ಶಾಸ್ತ್ರಿಗಳೇ, ಯಾರೋ ಡಬ್ಬ ನನ್ನ ಮಗ ಕ್ರಿಮಿನಲ್ ಒಳಗ್ ನುಗ್ದಂಗಾಯ್ತು, ನಾನು ನುಗ್ಬಿಟ್ಟೆ. ಕ್ರಿಮಿನಲ್ ಇಲ್ಲಿ ಈ ಸ್ಥಳದಲ್ಲಿ? ಅವನೇನಾದರೂ ಇಲ್ಲಿಗೆ ಬಂದರೆ ಸರ್ವನಾಶವಾಗಿ ಬಿಡುತ್ತಾನೆ. ಅಯ್ಯೋ ಹಂಗಾಗದ್ ಬೇಡ, ಆಮೇಲೆ ನನ್ನ ಪ್ರಮೋಷನ್ ತಪ್ಪೋಗುತ್ತೆ. ಪ್ರಮೋಷನ್ ಅಂದ ತಕ್ಷಣ ನೆನಪಿಗೆ ಬಂತು, ನಿಮ್ಮ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಯ್ತು ತಾನೇ?
ಆ ವಿಷಯದಲ್ಲಿ ತಮ್ಮನ್ನ ಎಷ್ಟು ಹೊಗಳಿದ್ರು ಸಾಲದು. ನನ್ನನ್ನು ಏಕೆ ಹೊಗಳುತ್ತೀರಿ? ಹೊಗಳಿಸಿಕೊಳ್ಳಲು ನಾನು ಎಷ್ಟರವ? ಆ ಶಾಸ್ತ್ರ ಹೇಳುತ್ತೆ, ಈ ಶಾಸ್ತ್ರ ಹೇಳ್ತಾನೆ. ಹಾಗೆ ಹೇಳೋದು ನಿಮ್ಮ ದೊಡ್ಡ ಗುಣ. ನಾನ್ ಬರ್ತೀನಿ. ಅದು ಎಲ್ಲರಿಗೂ ಬರುವುದಿಲ್ಲ. ತಾವೆನ್ನು ಹೊರಡ ಅವನು ಅರ್ಜೆಂಟ್ ಆಗಿ ಹಿಡಿಬೇಕು, ಪಕ್ಕದ ಮನೆಗೆ ನುಗ್ಗಿದಾನೆ ಅನ್ಸುತ್ತೆ. ಬರ್ತೀನಿ, ಅವನು ಹಿಡಿದು ಪ್ರಮೋಷನ್ ಸಿಕ್ಕರೆ ನಿಮ್ ಹತ್ರಕ್ಕೆ ಬರ್ತೀನಿ. ನಮಸ್ಕಾರ ಶಾಸ್ತ್ರಿಗಳೇ, ನನ್ನ ಕಷ್ಟದಿಂದ ಕಾಪಾಡ್ಬಿಟ್ರಿ. ನಿನ್ನನ್ನು ಕಾಪಾಡಲು ನಾನು ಯಾರು? ನಿನ್ನನ್ನು ಕಾಪಾಡಿದ್ದು ಎಲ್ಲವನ್ನು ಬಲ್ಲವ ಸಕಲ ವಲ್ಲಭ ಆ ಭಗವಂತ. ಸಬ್ ಇನ್ಸ್ಪೆಕ್ಟರ್, ನನ್ನ ಯಾಕೆ ಹುಡುಕೊಂಬಂದ ಅಂದ್ರೆ? ನೀನು ನಿನ್ನ ಕಥೆಯನ್ನು ನಮಗೆ ಹೇಳುವ ಅವಶ್ಯಕತೆಯೇ ಇಲ್ಲ. ನಿನ್ನ ಲೈಫ್ ಡಿಕ್ಷನರಿಯೇ ನನ್ನಲ್ಲಿದೆ. ಅಂದ್ರೆ ನಂಬರ್ ಒನ್, ನೀನು ನಿನ್ನ ಸೋದರ ಮಾವನ ಮಗಳನ್ನು ಮದುವೆಯಾಗಲು ಪ್ರಯತ್ನ ಪಟ್ಟಿದ್ದು. ನಂಬರ್ ಟು, ಮೊದಲನೇ ಮಗಳು ಮಿಸ್ ಆದಳೆಂದು ಎರಡನೇ ಮಗಳನ್ನು ಮದುವೆಯಾಗುವಷ್ಟರಲ್ಲಿ ಆದಂತ ಗಡಿಬಿಡಿ. ನಂಬರ್ ತ್ರೀ, ಯಾರಿಗೂ ಸಹಾಯ ಮಾಡಲು ಹೋಗಿ ಹೀಗೆ ಇಲ್ಲಿ ಬಂದು ಸಿಕ್ಕಿ ಹಾಕಿಕೊಳ್ಳುವುದು. ನನಗೆ ಎಲ್ಲವೂ ನೀವು ಹೇಳಿದ ನಿಜ ಸ್ವಾಮಿ. ನನ್ನ ಜೀವನದಲ್ಲಿ ಏನೇನೋ ಮಾಡಕ್ ಹೋಗ್ತೀನಿ, ಎಲ್ಲ ಅಡ್ವಟ್ ಆಗುತ್ತೆ. ಇದು ನಂಬರ್ ಫೋರ್, ಇದಕ್ಕೆ ಆ ಭಗವಂತನ ಬಲವಾದ ಕಾರಣವಿದೆ. ಆಗೋದೆಲ್ಲ ಒಳ್ಳೆಯದಕ್ಕೆ. ನನಗೇನು ಅರ್ಥ ಆಗಿಲ್ಲ ಸ್ವಾಮಿ. ಎಲ್ಲವೂ ಎಲ್ಲರಿಗೂ ಅರ್ಥವಾಗಿದ್ದರೆ ಈ ಜೀವನ ಚಕ್ರದ ಚಾಲನೆಗೆ ಬೆಲೆಯೇ ಇರುತ್ತಿರಲಿಲ್ಲ. ಸ್ವಾಮಿ, ಸುತ್ತಿ ಬಳಸಿ ಹೇಳೋದಕ್ಕಿಂತ ಸ್ವಲ್ಪ ಡೈರೆಕ್ಟ್ ಆಗಿ ಸ್ವಾಮಿ. ಡೈರೆಕ್ಟ್ ಆಗಿ ಹೇಳುತ್ತೇನೆ, ಕೇಳು. ನೀನೇನಾದರೂ ಇಷ್ಟು ಹೊತ್ತಿಗೆ ಮದುವೆಯಾಗಿದ್ದರೆ ಮದುವೆಯಾದ ದಿನವೇ ನೀನು ಸಾಯುತ್ತಿದ್ದೆ. ನಿನ್ನ ಆಯುಸ್ಸು ಕಟ್ಟಿರುವುದರಿಂದಲೇ ನಿನ್ನ ಮದುವೆಯನ್ನು ತಪ್ಪಿಸಲು ನಿನ್ನ ಗ್ರಹಗತಿಗಳು ಇಲ್ಲಸಲ್ಲದ ಕಷ್ಟವನ್ನು ಕೊಡುತ್ತಾ ಬಂದಿವೆ. ಹಾಗಾದ್ರೆ ನಾನು ಈ ಜನ್ಮದಲ್ಲಿ ಮದುವೆ ಆಗಕ್ಕೆ ಸಾಧ್ಯವಿಲ್ವಾ ಸ್ವಾಮಿ? ಸಾಧ್ಯವಿಲ್ಲವೆಂದು ನಾನು ಹೇಳಲಾರೆ. ಆದರೆ ನೀನು ನಿನ್ನ ಸ್ವಾರ್ಥಕ್ಕಾಗಿ, ನಿನ್ನ ತಾಯಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಯಾರಿಗೆ ಕಷ್ಟವನ್ನು ಕೊಡುತ್ತಿದ್ದೀಯೋ ಅವರಲ್ಲಿ ಕ್ಷಮೆಯಾಚಿಸು. ಅವರು ಈಗ ಪಡುತ್ತಿರುವ ಕಷ್ಟದಿಂದ ದೂರ ಮಾಡಬೇಕು. ಆಗ ಮಾತ್ರ ನಿನಗೆ ಒಳ್ಳೆಯದಾಗುತ್ತದೆ. ನಾಲ್ಕು ದಿನ ಈ ಭೂಮಿ ಮೇಲೆ ಇರಲು ಅವಕಾಶ ಸಿಗುತ್ತದೆ. ಇಲ್ಲದಿದ್ದರೆ ಈ ಭೂಮಿಯ ಜೊತೆ ಇರುವ ಋಣವನ್ನ ಅತಿ ಶೀಘ್ರದಲ್ಲಿ ತ್ಯಜಿಸಬೇಕಾಗುತ್ತದೆ. ನನ್ನೆಲ್ಲ ಕಷ್ಟಗಳನ್ನ ದೂರ ಮಾಡಪ್ಪ ವಿಘ್ನೇಶ್ವರ. ನೀನಾ? ಹೌದು, ನಾನೇ. ಇಷ್ಟು ದಿನ ನಾನು ಮಾಡಿದ ತಪ್ಪಿಗೆ ಕ್ಷಮಾಪಣೆ ಕೇಳಕ್ ಬಂದಿದ್ದೀನಿ. ನಿನ್ನ ಕ್ಷಮಿಸೋದು ಒಂದೇ, ವಿಷ ತುಂಬಿಕೊಂಡಿರೋ ಹಾಗೆ ಹಾಲು ಹಾಕೋದು ಒಂದೇ. ನೋಡು, ನಾನು ನನ್ನ ತಾಯಿ ಕೊಟ್ಟ ಮಾತಿನ ಪ್ರಕಾರ ನನ್ನ ಸೋದರ ಮಾವನ ಮಗಳನ್ನೇ ನಾನು ಮದುವೆ ಆಗ್ಬೇಕು ಅಂತ ಆಸೆ ಪಟ್ಟನೆ ಹೊರತು ಬೇರೆ ಯಾವ ದುರುದ್ದೇಶನೂ ಇಲ್ಲ. ಹಾ, ದುರುದ್ದೇಶ ಇಲ್ಲ, ಆದ್ರೆ ದೂರದುದ್ದೇಶ ಇಟ್ಕೊಂಡಿರೋದ್ರಿಂದನೇ. ನನ್ನ ಸಾವಿನಿಂದ ಕಾಪಾಡಿದ ಆ ಭಗವಂತನ ಸಮನಾದ ನನ್ನ ಭಾವಂಗೂ ನನಗೂ ಕೆಟ್ಟ ಸಂಬಂಧ ಹುಟ್ಟಿಸಿದ್ಯಲ್ಲ, ಅಷ್ಟು ಸಾಲದ ನಿನ್ಗೆ? ನಾನು ಕೊಟ್ಟ ಕಷ್ಟಗಳನ್ನ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡು. ನನ್ನ ಹೆತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನಿಂದ ನಿಮಗೆ ಇನ್ಮೇಲೆ ಯಾರಿಗೂ ಯಾವ ತೊಂದರೆನೂ ಬರಲ್ಲ. ಅದ್ ಸರಿ, ನೀನ್ ಯಾಕೀಗ ಎಲ್ಲೆಲ್ಲೋ ಇರ್ತೀಯ? ನಿಮ್ಮ ಅಕ್ಕ ಅಪ್ಪನ ಹತ್ರ ಯಾಕೆ ಸುಳ್ಳು ಹೇಳ್ತೀಯ ಹೇಳು? ಅದನ್ನೆಲ್ಲ ನಿನ್ನ ಹತ್ರ ಹೇಳ್ಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ. ನನ್ನ ಗ್ರಹಗತಿ ಪ್ರಕಾರ ನಾನು ಯಾರಿಗೆ ತೊಂದರೆ ಕೊಟ್ಟಿದ್ದೀನೋ ಅವ್ರಿಗೆ ನಾನು ಸಹಾಯ ಮಾಡಿಲ್ಲ ಅಂದ್ರೆ ನನಗೆ ಸಾವಿದೆಯಂತೆ. ನೀನ್ ಸತ್ರೆ ಯಾರಿಗೂ ನಷ್ಟ ಇಲ್ಲ. ನಷ್ಟ ಯಾರಿಗೂ ಇಲ್ಲದೆ ಇರಬಹುದು, ಆದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಅದಕ್ಕೆ ನಾನೇನ್ ಮಾಡ್ಬೇಕು? ನಿನ್ ಕತೆ ಹೇಳಿದ್ರೆ ಸಾಕು. ಹೇಳಲ್ಲ ಅಂದ್ರೆ ನೀ ನನ್ ಸಾವು ನೋಡ್ಬೇಕಾಗತ್ತೆ. ನನ್ನ ಹತ್ರನೇ ಜೋಕ ಇದು? ಸತ್ಯ. ಎಲ್ಲ ಹೇಳ್ತೀನಿ. ನಿಮ್ಗೊಂದು ಶುಭ ಸಮಾಚಾರ ಹೇಳ್ಬೇಕು. ಏನೇ ಅದು ಶುಭ ಸಮಾಚಾರ? ಅಂತೂ ಇಂತೂ ಮೂರ್ ತಿಂಗಳು ವಾಂತಿ ಆಗೋಯ್ತಾರೆ. ಏನೋ, ನಿನಗೂ ವಾಂತಿ ಆಯ್ತಾ? ಅಯ್ಯೋ, ನನಗಲ್ಲ. ಮತ್ತಿಂದ ಯಾರಿಗೆ? ತಮ್ಮನ ಹೆಂಡತಿಗೆ. ಲಕ್ಷ್ಮಿ ವಿಷಯ ಹೇಳ್ತಾ ಇದ್ಯಾ? ಚಿದೋ ಚಿದೋ, ನಿನ್ಗೊಂದು ಸಂತೋಷ ಸುದ್ದಿ ಕಣೋ. ಏನದು? ನಿನ್ ಅಪ್ಪ ಆಗ್ತಾ ಇದ್ಯಾ ಕಣೋ? ಈ ಸಂತೋಷದ ವಿಷಯನ ಬೇಗ ತಾತನ ಹೇಳ್ಬೇಕು. ಕಥಾ ಕಥಾ ಬನ್ನಿ. ಅಯ್ಯೋ, ದಾದಾ
ತದೇ ತದೇ ಅದು ಬನ್ನಿ ಬರೇ ಈ ಕಡೆ ಬನ್ನಿ ತಾತಯ್ಯ ನಮ್ಮ ಲಕ್ಷ್ಮಿ ಬರೇ ಈ ಕಡೆ ನಾನು ಹೇಳ್ತೀನಿ ಸುಮ್ಮನೆ ಇರ್ತೀಯ ಇಂತ ಸಂತೋಷ ಸಮಾಚಾರನ ನಾನೇ ಮತ್ತೆ ಹೇಳ್ತೀನಿ ಓ ಗುರು ಕಿತ್ತಾಡ್ಬೇಡಿ ಏನೀಗ ನನಗಿಷ್ಟವಾದ ರಾಗಿ ರೊಟ್ಟಿ ಕಾಯಿ ಚಟ್ನಿ ಮಾಡಿದ್ರ ಅಷ್ಟೇ ತಾನೇ ನೀನ್ ಸುಮ್ಮನೆ ಇರ್ತೀಯ ಇನ್ಯಾಕೆ ಸಸ್ಪೆನ್ಸು ನೋಡು ತಾತಯ್ಯ ನೀನು ಮರಿ ಮೊಮ್ಮಗನ್ನ ನೋಡೋ ಕಾಲ ಹತ್ರ ಬಂದಾಯ್ತು ಅಂದ್ರೆ ನಿನ್ನ ಹೆಂಡತಿ ನನ್ನ ಹೆಂಡತಿ ಅಲ್ಲ ತಾತ ಲಕ್ಷ್ಮಿ ಗರ್ಭಿಣಿ ಅಯ್ಯೋ ದಡ್ಡ ಅವಳು ವಾಂತಿ ಮಾಡ್ಕೊಂಡು 3 ತಿಂಗಳಾಯ್ತಲ್ಲೋ ಅಯ್ಯೋ ಅವತ್ ವಾಂತಿ ಮಾಡ್ಕೊಂಡು ಆಸ್ಪತ್ರೆ ಕರ್ಕೊಂಡು ಹೋಗಿದ್ವಲ್ಲ ಅದೇನು ಎಡವಟ್ಟು ಆಗೋಯ್ತು ತಾತ ಎಡವಟ್ಟು ಅಂದ್ರೆ ಜನವರಿಗೆ ವಾಂತಿ ಮಾಡ್ಕೊಂಡ್ಲು ಜನವರಿಯಿಂದ ಮಾರ್ಚಿಗೆ 3 ತಿಂಗಳು ಮಾರ್ಚಿಂದ ಜನವರಿಗೆ ರಿವರ್ಸ್ ಆಯ್ತಲ್ಲ ತಾತಯ್ಯ ರಿವರ್ಸ್ ಪ್ಲಸ್ ರಿವರ್ಸ್ ರೋಲ್ ಆಗಿ ಗ್ರೀನ್ ಸಿಗ್ನಲ್ ಸಿಗೋದಕ್ಕೆ ಇಷ್ಟು ಟೈಮ್ ತಗೊಂತು ಗ್ರೀನ್ ಸಿಗ್ನಲ್ ಸಿಗೋದಕ್ಕೆ ಇಷ್ಟು ದಿನ ಆಯ್ತಾ ಜನವರಿಯಿಂದ ಮಾರ್ಚ್ಗೆ ಮಾರ್ಚಿಂದ ಜನವರಿಗೆ ಮೈನಸ್ ಪ್ಲಸ್ ಎಲ್ಲ ಮಾಡಿದ್ರೆ 9 ತಿಂಗಳು ಆಗುತ್ತೆ ತಾತಯ್ಯ 9 ರಲ್ಲಿ 6 ಹೋದ್ರೆ 3 ತಿಂಗಳು ಸೊ ಇನ್ನು ಉಳ್ಕೊಂಡಿರೋದು 3ನೇ ತಿಂಗಳು ಕನ್ಫ್ಯೂಸ್ ಟೋಟಲಿ ಕನ್ಫ್ಯೂಸ್ ಓಕೆ ಏನಾರು ಆಗ್ಲಿ ನನಗೆ ಮರಿ ಮೊಮ್ಮಗ ಬರೋದು ಮುಖ್ಯ ಲಕ್ಷ್ಮಿನ ಹುಷಾರಾನ ಅಚ್ಚಿದು ಏನಾರು ಎಡವಟ್ಟು ಬಿಟ್ಟಾನೋ ಹೌದು ಬನ್ನಿ ನಡಿ ನಡಿ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನನ್ನೇ ಏಮಾರ್ಸಕ್ ನೋಡ್ತಿದ್ದೀರಾ ಅಯ್ಯೋ ದಡ್ಡ ಮುಂಡೆವಾ ನಿಜವಾಗ್ಲೂ ಲಕ್ಷ್ಮಿ ಪ್ರೆಗ್ನೆಂಟ್ ಆಗಿರೋದು ಆಗಲ್ಲ ಈಗ ನಾನ್ಯಾಕೆ ಎದಕ್ ಬೇಕು ನನಗೆ ಬೇಕಾಗಿರೋದು ಮರಿ ಮೊಮ್ಮಗ ಅಷ್ಟೇ ಏನಂತೀರಾ ಲಕ್ಷ್ಮಿ ನಡಿ ಹಾಸ್ಪಿಟ್ಲ್ಗೆ ಹೋಗೋಣ ನನಗೆ ಗೊತ್ತಿತ್ತು ರೀ ಈ ವಿಷಯ ಕೇಳಿ ನೀವು ತುಂಬಾ ಸಂತೋಷ ಪಡ್ತೀರಾ ಅಂತ ನೋಡು ನಿನ್ಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇರೋದು ಚೆಕಪ್ ಮಾಡ್ಸಕ್ಕಲ್ಲ ಮತ್ತೆ ನೆನಕ್ರಿ ಡೆಲಿವರಿಗೆ ಇನ್ನು 6 ತಿಂಗಳು ಟೈಮ್ ಇದೆ 6 ತಿಂಗಳಲ್ಲ ನಿನ್ ಹೊಟ್ಟೆಲಿರೋ ಆ ದರಿದ್ರನ್ನ ಅಬಾರ್ಷನ್ ಮಾಡಿಸ್ಬೇಕು ಅಬಾರ್ಷನ್ ನಿಮ್ಗೆ ತಲೆಗೆಲೆ ಕೆಟ್ಟಿದ್ಯೇನ್ರಿ ನೋಡು ನನ್ನ ತಲೆ ಕೆಡೋದಕ್ಕೆ ಮುಂಚೆ ನೀನು ಅಬಾರ್ಷನ್ ಮಾಡಿಸ್ಕೋಬೇಕು ನಿನಗೆ ಬುದ್ಧಿಗಿದ್ದು ಇದೆಯೇನೋ ಲಕ್ಷ್ಮಿ ಗರ್ಭಿಣಿ ಅನ್ನೋ ವಿಷಯ ಕೇಳಿ ತಾತ ಎಷ್ಟೊಂದು ಸಂತೋಷ ಪಟ್ಟಿದ್ದಾರೆ ಗೊತ್ತಾ ಈಗ ನೀವು ಅವ್ರಿಗೆ ಅಭಾಷಣ ಮಾಡಿಸ್ತೀರಾ ಅಂತ ಕೇಳಿದ್ರೆ ಎಷ್ಟು ಅಪ್ಸೆಟ್ ಆಗ್ತಾರೆ ನೋಡೋಚಿದು ನಿನ್ನ ಪರ್ಸನಲ್ ವಿಷಯಕ್ಕೆ ತಲೆ ಆಗ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಂಬಿಡ ಇದು ನಮ್ಮ ಫ್ಯಾಮಿಲಿ ಪ್ರಶ್ನೆ ನಮ್ಮ ಕುಟುಂಬದ ಗೌರವದ ಪ್ರಶ್ನೆ ನೋಡೋಣ ನೀನ್ ಏನೇ ಹೇಳಿದ್ರು ನನಗೆ ತಲೆಗೆ ಹೋಗೋದಿಲ್ಲ ನನಗೆ ಮಾತ್ರ ಇವಳು ತಾಯಿ ಆಗೋದು ಇಷ್ಟ ಇಲ್ಲ ಯಾಕೋ ಯಾಕೋ ಇಷ್ಟ ಇಲ್ಲ ಓ ಅರ್ಥವಾಯ್ತು ಬಿಡು ನೋಡೆ ಆ ಕ್ರಿಶ್ಚಿಯನ್ ಹುಡುಗಿ ಪ್ರೀತಿಗೋಸ್ಕರ ನಮ್ಮ ಮನೆ ಹುಡುಗಿ ಬಹಳ ಹಾಳಾದ್ರೂ ಪರವಾಗಿಲ್ಲ ಅವಳು ಸುಖವಾಗಿರ್ಬೇಕು ಏನೀಗ ನಮ್ಮ ಲಕ್ಷ್ಮಿ ಸಂಬಂಧನ ಕಳ್ಕೊಂಡು ಅವ್ರ ಜೊತೆ ಸುಖವಾಗಿರ್ಬೇಕು ಅಂತ ಇದ್ದೀಯ ನೋಡು ಲಕ್ಷ್ಮಿ ಅಭಾಷನ್ ಯಾವುದೇ ಕಾರಣಕ್ಕೂ ಇಂಪಾಸಿಬಲ್ ನೋಡು ನಾನು ಯಾಕೆ ಅಭಾಷನ್ ಮಾಡಿಸ್ತಾ ಇದ್ದೀನಿ ಅಂತ ಎಲ್ಲ ಬಿಡಿಸೋಕೆ ಆಗ್ತಿಲ್ಲ ಅದು ಹಲೋ ಹಲೋ ಚಿದ ನಾನ್ ಕಣೋ ಲಾಯರ್ ಸ್ವಾಮಿ ಮಾತಾಡ್ತಾ ಇರೋದು ಹೇಳಿ ಸ್ನೇಹಂಗೆ ಹೆರಿಗೆ ನೋವು ಕಾಣಿಸ್ಕೊಂಡಿದೆ ಅವಳಿಗೆ ಹೆರಿಗೆ ನೋವಾ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನೀನು ಡೈರೆಕ್ಟ್ ಆಗಿ ಅಲ್ಲಿಗೆ ಬಂದ್ಬಿಡು ಬಂದ್ಬಿಟ್ಟೆ ಎಕ್ಸ್ಕ್ಯೂಸ್ ಮೀ ಸ್ನೇಹ ಕಡೆಯವ್ರು ನೀವೇನಾ ಹೌದು ನೀವು ಅವ್ರ ಹಸ್ಬೆಂಡ್ ಹೌದು ನೋಡಿ ಸರ್ ಸಿಸೇರಿಯನ್ ಆಪರೇಷನ್ ಮಾಡೋದಕ್ಕೆ ವಿಲ್ಲಿಂಗ್ ಎಸ್ಕಿ ಒಂದು ಸಿಗ್ನೇಚರ್ ಬೇಕಾಗಿದೆ ಪ್ಲೀಸ್ ಕೊಡಿ ಥ್ಯಾಂಕ್ ಯು ಮೈ ಡಿಯರ್ ಫ್ಯಾನ್ಸ್ ರಿಯಲಿ ಯು ಆರ್ ಗ್ರೇಟ್ ಒಂದು ಅನಾಥ ಮಗುವಿಗೆ ತಂದ ಸ್ಥಾನ ಕೊಟ್ಬಿಡೆ ಐ ಆಮ್ ಪ್ರೌಡ್ ಆಫ್ ಯು ಗಾಡ್ ಬ್ಲೆಸ್ ಯು ಹಲೋ ಆ ಶಾಸ್ತ್ರಿ ಹೇಳಿದ್ದನ್ನ ತಪ್ಪಿಸಬೇಕು ಅಂದ್ರೆ ಲಕ್ಷ್ಮಿ ಅಭಾಷನ್ ಆಗ್ಲೇಬೇಕು
ಆದರೆ ಅಣ್ಣ ಹತ್ತಿಗೆ ತಾತನ ಬಲವಾದ ಕಾವಲಿನಲ್ಲಿರುವ ತನ್ನ ಹೆಂಡತಿಗೆ ಅಭಾಷನ್ ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆಗೆ ಉತ್ತರ ಸಿಗುವಷ್ಟರಲ್ಲಿ ಕಾಲಚಕ್ರ ಉರುಳಿಹೋಯಿತು. ಮೂರು ಆರಾಯಿತು, ಆರು ಒಂಬತ್ತು ತಿಂಗಳಾಯಿತು. ಈ ಚಿದುವಿನ ಪರಿಸ್ಥಿತಿ ಅತ್ತ ಪುಲಿ ಇತ್ತ ದರಿ, ನಾ ಎತ್ತ ಹೋಗಲಿ ಅನ್ನೋ ಹಾಗಾಯಿತು. ಅಷ್ಟೇ ತಾನೆ ಬಿಡು ನೋಡ, ಹೆರಿಗೆ ಟೈಮ್ನಲ್ಲಿ ನೀನವಳು ಗಂಡ ಆಗಿದ್ರೆ ತಾನೆ ಅವನು ಹೇಳ್ದಂಗೆ ಆಗೋದು? ನೀನವಳು ಗಂಡನೇ ಅಲ್ಲ ಅಂತ ಪ್ರೂವ್ ಮಾಡ್ಬಿಟ್ರೆ ಅಂದ್ರೆ ಅವಳನ್ನ ಡೈವರ್ಸ್ ಮಾಡ್ಬಿಡು. ಕರೆಕ್ಟ್, ಅವಳನ್ನು ಡೈವರ್ಸ್ ಮಾಡಿದ್ರೆ ಅವಳನ್ನ ನೆಂಟಿ ಆಗಲ್ಲ. ಬಾ ಲಕ್ಷ್ಮಿ, ಇಲ್ಲೊಂದು ಸೈನ್ ಹಾಕು. ಏನ್ರಿ ಇದು? ಇಲ್ಲೊಂದು ಸೈನ್ ಹಾಕು. ಯಾಕೆ ಎಂದೆ? ನೋಡು, ನಾನು ನಿನ್ ಗಂಡ, ನಾನು ಹೇಳಿದಷ್ಟು ಕೇಳ್ಬೇಕಷ್ಟೇ. ಆಗಲ್ಲರಿ, ನಾನು ಸೈನ್ ಹಾಕಲ್ಲ. ಯಾವ ರೀತಿಲಿ ನಿಮ್ಮನ್ನ ಗಂಡ ಅಂತ ಕರೀರಿ? ಯಾವ ವಿಷಯದಲ್ಲಿ ನೀವು ನನ್ನನ್ನ ಹೆಂಡತಿ ತರ ನೋಡ್ಕೊಂಡಿದ್ದೀರಾ? ಹೇಳ್ರಿ ಹೇಳ್ರಿ. ಈಗ ನೋಡಿದ್ರೆ ಹೆಂಡತಿ ಅಂತ ಅಧಿಕಾರ ಚಲಾಯಿಸ್ತಿದ್ದೀರಾ? ನೋಡು, ನಾನು ನಿನ್ ಗಂಡ ಆಗೋ ಯೋಗ್ಯತೆ ಇಲ್ಲ, ನೀನು ನನ್ನ ಹೆಂಡತಿ ಆಗೋದಕ್ಕೆ ಅಧಿಕಾರ ಇಲ್ಲ, ಅದಕ್ಕೆ ನಾನು ಡೈವರ್ಸ್ ಕೇಳ್ತಾ ಇದೀನಿ. ಅದು ನಿನಗೆ ಬೇಕಾಗಿಲ್ಲ. ಸೈನ್ ಹಾಕಲ್ಲ. ಹಾಕಲ್ಲರಿ, ನಾನು ಮಾತ್ರ ಸೈನ್ ಹಾಕಲ್ಲ. ಈ ಮನೆಗೆ ವಾರಸುದಾರನ ಕೊಡೋದು, ತಾತನ ಆಸನ ಈಡೇರಿಸೋ ಜವಾಬ್ದಾರಿ ನನ್ನ ಮೇಲಿದೆ ರೀ, ನನ್ನ ಮೇಲಿದೆ. ಇವತ್ತು ನಾನು ಸೈನ್ ಮಾಡಿದ್ರೆ ನಾಳೆ ನನ್ನ ಮಗನ ನೋಡ್ಕೊಳ್ಳೋರು ಯಾರು? ನನ್ನ ಮಗನ ತಂದೆ ಯಾರು ಅಂತ ಕೇಳಿದ್ರೆ ನಾನು ಯಾರನ್ನ ತೋರಿಸ್ಲಿ? ಒಬ್ಬ ವಿಚ್ಛೇದಿತ ಮಗನ ಹುಟ್ಟಬೇಕಾ ಇಲ್ಲ ಸಂಸಾರಿ ಮಗನ ಹುಟ್ಟಬೇಕಾ? ನೋಡ್ರಿ, ಮಗು ಹುಟ್ಟಿದ ತಕ್ಷಣನೇ ತಾತನ ಕೈಯಲ್ಲಿ ಕೊಟ್ಟು ಡೈವರ್ಸ್ ಏನ್ರಿ? ನನ್ನ ಪ್ರಾಣ ಬೇಕಾದ್ರೆ ಬಿಟ್ಬಿಡ್ತೀನ್ರಿ. ಪ್ರಾಣ ಬಿಡೋದು ಬೇಕಾಗಿಲ್ಲ. ಯಾಕಿಲ್ಲ? ಅದು ನಿನ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಸೈನ್ ಮಾಡೋ ಅವಶ್ಯಕತೆ ನನಗೂ ಇಲ್ಲ. ಸೈನ್ ಹಾಕೆ. ಏನು ಹೇಳ್ತಾ ಇದೀಯಾ? ನಿನ್ ಮುಖ ನೋಡೋದಕ್ಕೆ ಅಸಹ್ಯ ಆಗ್ತಾ ಇದೆ, ಹೋಗ ಆಚೆ. ಬರೀ ಮಾತಲ್ಲಿ ಹೇಳಿದ್ರೆ ಸಾಲದು, ಕೆನ್ನೆ ನಾಲ್ಕು ಬಾರಿಸಿ ಮನೆಯಿಂದ ಹೊರಗೆ ಹಾಕೋ. ನೀವ್ ಇಷ್ಟು ಕೀಳ್ಮಟ್ಟ ಕಿಳಿತೀರಾ ಅಂತ ನನ್ ಕನ್ಸು ಮನ್ಸಲ್ಲಿ ಎಣಿಸಿರ್ಲಿಲ್ಲ. ತಾತಯ್ಯ, ನೀ ಯಾಕಮ್ಮ ಅಳ್ತೀಯ? ಇವ್ರ ಹತ್ರ ತಾತ ಅನ್ನಿಸೋಕೆ ನನಗೆ ನಾಚಿಕೆ ಆಗ್ತಾ ಇದೆ. ಇಷ್ಟೆಲ್ಲ ಆದ್ಮೇಲೆ ನೀನ್ ಈ ಮನೇಲಿ ಇರೋ ಅವಶ್ಯಕತೆ ಇಲ್ಲ, ಹೋಗೋ, ಹೊರಟೋಗೋ. ಆಯ್ತಾ, ನೀವೆಲ್ಲ ಮಾತಾಡಿದ್ ಆಯ್ತಾ? ನಾನ್ ಯಾಕೆ ಈ ರೀತಿ ಮಾಡ್ತೀನಿ ಗೊತ್ತಾ? ನನ್ನ ಹೆಂಡತಿ ಸುಖಕ್ಕೋಸ್ಕರ. ಯಾರಾದ್ರೂ ಹೆಂಡತಿ ಸುಖಕ್ಕೋಸ್ಕರ ಹೆಂಡತಿನ ಡೈವರ್ಸ್ ಮಾಡ್ತಾರೇನೋ? ಹೌದು. ಯಾಕೆ? ಅದು ನಿನಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇಷ್ಟರಲ್ಲೇ ನಿನಗೆ ಮದುವೆ ಆಗುತ್ತೆ. ಮದುವೆಯಾಗಿ ಶೋಭನ ಆಗುತ್ತೆ. ಆಮೇಲೆ ನಿನ್ನ ಹೆಂಡತಿಗೆ ನಿನ್ನಿಂದ ಒಂದು ಮಗುವಿನ ಜನನ, ನಿನ್ನ ಹೆಂಡತಿಯ ಮರಣ. ಒಂದು ಮಗುವಿನ ಜನನ, ನಿನ್ನ ಹೆಂಡತಿಯ ಮರಣ. ಇದನ್ನ ನಾನು ಹೇಳ್ತಾ ಇಲ್ಲ, ಆ ಶಾಸ್ತ್ರ ಹೇಳ್ತಾ ಇದೆ. ಆ ಶಾಸ್ತ್ರ ಹೇಳಿದ್ದನ್ನೇ ಈ ಶಾಸ್ತ್ರ ಹೇಳ್ತಾನೆ. ನೀವು ಹೇಳೋ ಶಾಸ್ತ್ರ ಪ್ರಕಾರ ನಾನೊಂದು ಹೆಣ್ಣಿನ ಮದುವೆ ಆಗಿ ಅವಳು ನನ್ನಿಂದ ಸಾಯ್ಬೇಕಾ? ಸಾಧ್ಯ ಇಲ್ಲ ಶಾಸ್ತ್ರಿಗಳೇ. ನಾನು ಮದುವೆ ಆದ್ರೆ ತಾನೆ ಈ ಶೋಭನ, ಈ ಮಗುವಿನ ಜನನ, ನನ್ನ ಹೆಂಡತಿ ಮರಣ, ನಾನು ಮದುವೆನೇ ಆಗುದಿಲ್ಲ. ಅದಾಗೆ ಆಗುತ್ತೆ. ಅದನ್ನ ತಪ್ಪಿಸೋದಕ್ಕೆ ಹರಿ ಹರ ಬ್ರಹ್ಮನಿಂದನೂ ಸಾಧ್ಯ ಇಲ್ಲ. ಒಂದು ವೇಳೆ ನಾನು ಮದುವೆ ಆಗದೆ ಹೋದ್ರೆ ನಿಮ್ಮ ತಾತನ ಬಲಿ ಕೊಡ್ತೀಯ? ತಾತನ ಬಲಿ ಕೊಡ್ತೀಯ? ಇಷ್ಟೇ ನಡೆದಿದ್ದು, ನೀವೇ ಹೇಳಿ ಇದು ನನ್ನ ತಪ್ಪ? ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ಥ್ಯಾಂಕ್ಸ್. ನೋಡ್ರಿ, ಆ ಜ್ಯೋತಿಷ್ಯ ಹೇಳಿದ್ದು ನಿಜ ಆದ್ರೆ ಈ ಮನೆಗೋಸ್ಕರ ನಾನು ಸಾಯಕ್ಕೂ ಸಿದ್ಧರಿ. ನನ್ನ ಪ್ರಾಣಕ್ಕಿಂತ ನನಗೆ ಈ ಮಗುನೇ ಮುಖ್ಯ ರೀ. ಈ ಮಗುನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಅಕ್ಕ ಇದ್ದಾರೆ. ನೋಡ್ರಿ, ನಿಮ್ಮೆಲ್ಲರ ಕಣ್ಣು ಮುಂದೆ ನಾನು ಸುಮಂಗಲಿಯ ಪ್ರಾಣ ಬಿಡ್ತೀನಿ ಹೊರತು ಡೈವರ್ಸ್ ಕೊಟ್ಟು ಗಂಡ ಬಿಟ್ಟೋಳು ಅಂತ ನನ್ನ ಪ್ರಾಣ ಬಿಡಲ್ಲ ರೀ. ಅದೆಲ್ಲ ನನ್ಗೆ ಬೇಕಾಗಿಲ್ಲ. ಮರ್ಯಾದೆಯಾಗಿ ಸೈನ್ ಮಾಡ್ತೀಯ ಅಲ್ವಾ ಹೇಳು. ನಾನು ಮಾಡಲ್ಲ, ನಾನು ಮಾಡಲ್ಲ. ಇಷ್ಟೆಲ್ಲ ಹೇಳಿದ್ರು ನೀನ್ ಸೈನ್ ಮಾಡಲ್ಲ ಅಲ್ಲ? ಓಕೆ, ನೀನ್ ನನ್ನ ಕಣ್ ಮುಂದೆ ಸಾಯ್ಬಾರ್ದು, ನಾನೇ ಹೋಗಿ ಸಾಯ್ತೀನಿ. ಲಕ್ಷ್ಮಿ,
ಅಯ್ಯೋ ನಿಮ್ ಸುಮೇರಿ ನಿಮ್ಗೆ ಗೊತ್ತಾಗೋದಿಲ್ಲ ಲಕ್ಷ್ಮಿ, ನನ್ ಮಾತು ಕೇಳ ಲಕ್ಷ್ಮಿ, ಹಠ ಮಾಡ್ಬಿಡ ಲಕ್ಷ್ಮಿ, ಒಂದೇ ಒಂದು ಸೈನು ಪ್ಲೀಸ್ ಲಕ್ಷ್ಮಿ, ಲಕ್ಷ್ಮಿ ಲಕ್ಷ್ಮಿ ಒಂದೇ ಒಂದು ಸೈನ್ ಹಾಕಿದ್ರು ಅವ್ರು ಹೆರಿಗೆ ನೋವು ಹೆರಿಗೆ ನೋವು ಅಂತ ಸಾಯ್ತಾ ಇದ್ರೆ ನೀವು ನನಗೆ ಸೈನ್ ಹಾಕೊಂತೀರಾ? ಸರ್ ಸರ್ ಇದಕ್ಕೊಂದು ಸೈನ್ ಹಾಕಿ ನೋಡವ್ವ, ಈ ಡೈವರ್ಸ್ ಪೇಪರ್ಗೆ ಒಂದು ಸೈನ್ ಹಾಕಕ್ ಹೇಳಿ, ಆಮೇಲೆ ಇದು ಸೈನ್ ಹಾಕ್ತಾರೆ ಅಂತ ಹೇಳಿ. ಸರ್ ನಿಮ್ಗೆ ಏನ್ ಹುಚ್ಚಿಗೆ ಹಿಡಿದಿದ್ಯಾ? ಅವ್ರು ನೋಡದೆ ಸಾವು ಬದುಕಿನ ಮಧ್ಯೆ ಒದ್ದಾಡ್ತಾ ಇದಾರೆ, ನೀವು ನೋಡದೆ ಡೈವರ್ಸ್ ಪೇಪರ್ಗೆ ಸೈನ್ ಹಾಕ್ಸಿ ಸೈನ್ ಹಾಕ್ಸಿ ಅಂತ ಕೇಳ್ತಿದ್ರಲ್ಲ, ನೀವು ಒಬ್ಬ ಮನುಷ್ಯರ? ಸರ್ ಬೇಗ ಸೈನ್ ಹಾಕಿ, ನಿಮ್ ಹೆಂಡತಿಗೆ ಆಪರೇಷನ್ ಮಾಡಿ ಮಗು ತೆಗಿಬೇಕು. ಇನ್ನೇನ್ ಮುಖ ನೋಡ್ತಾ ಇದ್ಯಾ? ಹಾಕೋ ಸೈನು, ಹಾಕೋ ಬೇಗ ಹಾಕಪ್ಪ, ಹಾಕೋ ಬೇಗ. ಸರ್ ಮೇಡಮ್, ಇಫ್ ಯು ಡೋಂಟ್ ಮೈಂಡ್, ಅವಳ ಹತ್ರ ಈ ಡೈವರ್ಸ್ ಪೇಪರ್ಗೆ ಒಂದೇ ಒಂದು ಸೈನ್ ಮಾಡ್ಸಕ್ ಹೇಳಿ ಮೇಡಮ್. ಇಂಥ ಟೈಮಲ್ಲಿ ಏನ್ರಿ ನಿಮ್ದು? ಅವ್ಳು ಸೈನ್ ಹಾಕ್ಲಿಲ್ಲ ಅಂದ್ರೆ ಅವ್ಳ ಪ್ರಾಣಕ್ಕೆ ಅಪಾಯ ಇದೆ ಡಾಕ್ಟರ್. ಹಾಗಂತ ಯಾವ ಡಾಕ್ಟರ್ ಹೇಳಿದ್ದು? ಅಯ್ಯೋ ಡಾಕ್ಟರ್ ಅಲ್ಲ, ಒಬ್ರು ಜ್ಯೋತಿಷಿ ಹೇಳಿದ್ದು. ಕೆಲವು ಸಲ ರೋಗಿಗಳ ಪ್ರಾಣ ಉಳಿಯುತ್ತೋ ಇಲ್ಲೋ ಅಂತ ಡಾಕ್ಟರ್ ಅದ್ರು ನಮ್ಗೆ ಗೊತ್ತಾಗಲ್ಲ, ಅಂತದ್ರಲ್ಲಿ ಆ ಜ್ಯೋತಿಷನ್ ಮಾತು ನಂಬ್ತೀರಾ ನೀವು? ಅಯ್ಯೋ ನಾವು ಜ್ಯೋತಿಷನ ನಂಬ್ತೀವಿ, ಪ್ಲೀಸ್ ಒಂದೇ ಒಂದು ಸೈನ್ ಹಾಕ್ಸ್ಬಿಡಿ. ಹಾಗಾದ್ರೆ ನೀವೇ ಡಾಕ್ಟರ್ ಆಗಿ. ಅಯ್ಯೋ ದಯವಿಟ್ಟು ಆತ್ರ ಹೇಳ್ಬೇಡಿ, ಪ್ಲೀಸ್ ಒಂದೇ ಒಂದು ಸೈನ್ ಹಾಕ್ಸ್ಬಿಡಿ. ನೋಡ್ರಿ ಈಗ ಅನಸ್ತೇಶಿಯ ಕೊಟ್ಟಿದೆ, ಏನೇ ಇದ್ರೂ ಡೆಲಿವರಿ ಆದ್ಮೇಲೆ ಸೈನ್ ಮಾಡಿಸ್ಕೊಳ್ಳಿ. ನರ್ಸ್ ಬೇಗ ಬಾಮ್ಮ, ಆಪರೇಷನ್ ಟೈಮ್ ಆಯ್ತು. ಚಿದು ನೀನೇ ಆಗ್ಬತ್ತೆ, ನೀನ್ ಹಿಂದೆ ನೋಡಿದ ರಾಜೇಂದ್ರ ನಾನಲ್ಲ, ನಾನೀಗ ಬೇರೆ ರಾಜೇಂದ್ರ ಕಣ. ನೋಡು ನಾನು ಬಹಳ ಟೆನ್ಷನ್ ಅಲ್ಲಿದ್ದೀನಿ, ನಾನು ತಲೆ ತಿನ್ಬೇಡ. ನೀನು ಇಷ್ಟು ದಿನ ಯಾರನ್ನು ಮನೇಲಿ ಇಟ್ಕೊಂಡು ಸಾಕಿದ್ಯೋ ಅವಳು, ಅವಳು ಅವಳ ಬಾಳಿನ ಗುಟ್ಟನ್ನ ರಟ್ಟು ಮಾಡಕ್ ಬಂದಿದ್ದೀನಿ. ಏನ್ ಹೇಳ್ತಾ ಇದ್ಯಾ? ನಾನು ಮಾಡಿದ ತಪ್ಪು ನಿಜ, ನಾನು ಮಾಡಿದ ತಪ್ಪಿಗೆ ಕ್ಷಮಾಪಣೆ ಕೇಳಕ್ ಬಂದಿದ್ದೀನಿ, ನಾನು ಒಳ್ಳೇದು ಮಾಡಲೇಬೇಕು. ಈ ಹುಡುಗ ಯಾರು ಗೊತ್ತಾ? ಏಯ್, ಈ ಸ್ಥಿತಿಲಿ ಇವಳನ್ನ ಬಿಟ್ಟು ದುಬಾಯ್ಗೆ ಹೋಗಿದ್ದಿಲ್ಲ, ನಿನ್ ನಾಚಿಕೆ ಆಗೋದಿಲ್ವಾ? ಸರ್ ಅದು ಇವ್ರನ್ನೇನು ಬೈಬೇಡಿ, ನಾನು ಇವ್ರನ್ನ ತುಂಬಾ ತಪ್ಪು ತಿಳ್ಕೊಂಡಿದ್ದೆ, ಆದ್ರೆ ಈಗಷ್ಟೇ ಎಲ್ಲ ವಿಷಯ ಗೊತ್ತಾಯ್ತು. ಇವ್ರ ತಂದೆ ಅವ್ರ ತಂಗಿ ಮಗಳಿಗೆ ಇವ್ರನ್ನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ರಂತೆ. ನಾವಿಬ್ರು ಪ್ರೀತಿ ಮಾಡ್ತಿರೋ ವಿಷಯ ಗೊತ್ತಾದ್ಮೇಲೆ ನಮ್ಮಿಬ್ರನ್ನ ದೂರ ಮಾಡ್ಬೇಕು ಅಂತ ಇವ್ರು ದುಬೈಗೆ ಹೋಗ್ತಿದ್ದಾರೆ, ನನ್ನ ಮರ್ತು ಬಿಟ್ಟಿದ್ದಾರೆ ಅಂತ ಇವರೇ ಕಾಗದ ಬರೆದ ಹಾಗೆ ಇವ್ರ ತಂದೆ ನನ್ ಕಾಗದ ಬರೆದ್ರು. ಅದನ್ನ ನಿಜ ಅಂತ ತಿಳ್ಕೊಂಡೆ, ಆಮೇಲೆ ಏನಾಯ್ತು ಅಂತ ನಿಮ್ಗೆ ಗೊತ್ತಲ್ಲ. ಆದ್ರೆ ನಾವಿಬ್ರು ಮಾಡಿರೋ ತಪ್ಪಿಗೆ ನಾವೆಲ್ ಮದ್ವೆ ಆಗ್ಬಿಡ್ತೀವೋ ಅನ್ನೋ ಭಯದಲ್ಲಿ ಇವ್ರ ತಂದೆ ಇವ್ರನ್ನ ದುಬೈಗೂ ಕಳಿಸ್ದೆ ರೂಮಲ್ಲೇ ಕೂಡ ಹಾಕ್ಬಿಟ್ಟಿದ್ರಂತೆ. ಭಾವ ಪ್ಲೀಸ್ ಭಾವ, ಹೇಗಾದ್ರೂ ಮಾಡಿ ನಮ್ಮಿಬ್ಬರನ್ನ ಒಂದ್ ಮಾಡಿ. ಅದ್ ಸಾಧ್ಯ ಇಲ್ಲ, ನೀನ್ ನನ್ ವಂಶದ ಕೂಡಿ ಹೊತ್ತಿದ್ದೆ ಮೊದಲನೇ ತಪ್ಪು, ಇವನ್ ಜೊತೆ ಬಾಳೆ ಮಾಡಕ್ಕೆ ನಾನು ಬಿಡ್ತೀನಿ, ಇಂಪಾಸಿಬಲ್. Oh!
ಕಂಗ್ರಾಚುಲೇಷನ್ ಲಕ್ಷ್ಮಿಗೆ ಅವಳಿ ಜವಳಿ ಮಕ್ಕಳು. ಆದ್ರೆ ಲಕ್ಷ್ಮಿ ಲಕ್ಷ್ಮಿ ಅಯ್ಯೋ ಒಂದೇ ಒಂದು ಸೈನ್ ಮಾಡಿಬಿಟ್ಟಿದ್ರೆ ನೀನು ಉಳ್ಕೊತಾ ಇದೆ, ಈ ಸಾವ್ಗೆ ನೀವು ಕಾರಣ. ನೀನು 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 ಅಯ್ಯೋ ಏನ್ ಮಾಡಪ್ಪ, ಎಲ್ಲಿ ಡಾಕ್ಟರ್? ಅಲ್ಲ ಡಾಕ್ಟರ್, ಅಷ್ಟು ದಿನ ಬಡ್ಕೊಂಡು ಹೇಳಿದೆ. ರೀ ಮಿಸ್ಟರ್, ಒಂದ್ಸಲ ಮುಖ ನೋಡಿ. ಲಕ್ಷ್ಮಿ ವಾರ್ಡಲ್ಲಿದ್ದಾರೆ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ, ನಿನಗೇನಾಗಿಲ್ಲ ತಾನೆ? ರೀ ನನಗೇನೂ ಆಗಿಲ್ಲ ರೀ, ನಾನು ಚೆನ್ನಾಗೇ ಇದ್ದೀನಿ. ಮಕ್ಕಳಿಗೆ ನೋಡಿ ಗುರುಜಿ. ಚಿದು, ಶಾಸ್ತ್ರ ಯಾವತ್ತು ಸುಳ್ಳಾಗೋದಿಲ್ಲ, ಶಾಸ್ತ್ರ ಯಾವತ್ತಿದ್ರು ಶಾಶ್ವತ. ಆದರೆ ಅದನ್ನ ಹಿಡಿದಿದ್ದಾನಲ್ಲ ಬ್ರಹ್ಮ, ಅವನು ನಿನ್ನ ಹೆಂಡತಿ ಆಯುಷನ್ನು ಗಟ್ಟಿ ಮಾಡುವುದಕ್ಕೋಸ್ಕರ ನಿನ್ನ ಎರಡು ಮಗುವನ್ನು ನೀಡಿದ್ದಾನೆ. ನಾನು ಹೇಳಿದ್ದು ಒಂದು ಮಗುವಿನ ಜನನ, ನಿನ್ನ ಹೆಂಡತಿಯ ಮರಣ, ಆದರೆ ನಿನಗೆ ಎರಡು ಮಗುವಾಗಿದೆ. ಇದರಲ್ಲಿ ನನ್ನದೇನು ತಪ್ಪಿಲ್ಲ, ತಪ್ಪೇನಿದ್ದರೂ ಆ ಬ್ರಹ್ಮನದೇ. ಶಾಸ್ತ್ರ ಮಾತ್ರ ಯಾವತ್ತೂ ಶಾಶ್ವತ. ಸತ್ಯ, ದೇವ್ರು ದೊಡ್ಡವನು, ದೇವ್ರು ದೊಡ್ಡವನು. ಎಷ್ಟು ಮುದ್ದಾಗಿದ್ದಾವೆ ಮಕ್ಕಳು, ಮುದ್ದಾಗಿದೆಯಲ್ಲ. ಅರೆ ಯಾಕೆ ಎಲ್ರು ಬರೀ ಗುಸುಗುಸು ಅಂತ ಮಾತಾಡ್ತಿದ್ದೀರಾ? ಅವಳಿ ಜವಳಿ ಆಗಿದೆ, ಎಷ್ಟು ಮುದ್ದಾದ ಮಕ್ಕಳು, ಸಂತೋಷ ಜೋರಾಗಿ ನಗ್ರಿ. ಆಗೋದೆಲ್ಲ ಹೌದು, ಯಾಕೆ ಅಂದ್ರೆ ಕಾಣದ ಕೈ ಹಿಡಿದಿರೋ ಸೂತ್ರದ ಬರೀ ಪಾತ್ರಧಾರಿಗಳು ನಾವು. ಅವನು ಆಡಿಸ್ತಾನೆ, ನಾವು ಆಡ್ತೀವಿ. ಇದು ಬರೀ ಸೃಷ್ಟಿ ನಿಯಮ ಅಲ್ಲ, ಆ ಸೃಷ್ಟಿಕರ್ತನ ಬಿಗಿ ಮುಷ್ಟಿಯ ನಿಯಮ.